ಕಾಲಮೇಂದ್ರಕೃತ ರಾಘವೇಂದ್ರ ಯತಿಕೃತ ಶ್ರೀರಾಮಚಾರಿತ್ರ ಮಂಜರಿ ಎಂಬ ಬಗ್ಗೆ ಉಪನ್ಯಾಸವನ್ನು ನಡೆಸಿಕೊಡಲಿದ್ದಾರೆ. ಮತ್ತೊಮ್ಮೆ ಆಚಾರ್ಯ ಸ್ವಾಗತಿಸಿ ಉಪನ್ಯಾಸವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ರಾಮಚಾರಿತ್ರ್ಯ ಮಂಜರಿ ಏನಿದೆ ಇದರ ಬಗ್ಗೆ ರಾಘ
नारायण पंडिताचार्य मुहुस्मारित वाल्मीकिं पुनस्तं नौनिदेशितं यो विस्तीर्णां रामकथां श्रद्धराभिः समद्रही। ಈ ಗ್ರಂಥವನ್ನು ನಾವು ಚಿಂತನೆ ಮಾಡಲಿಕ್ಕೆ ಪೂರ್ವದಲ್ಲಿ ಈ ಗ್ರಂಥದ ಮಹತ್ವ ಏನು ಅನ್ನೋದನ್ನ ತಿಳಿಯಬೇಕು। ಇದಕ್ಕೆ ಹೆಸರೇ ರಾಮ ಚಾರಿತ್ರ್ಯ ಮಂಜರಿ ಅಂತ। ರಾಮಾಯಣದ ಕಥೆಯನ್ನ ಸಂಗ್ರಹಾತ್ಮಕವಾಗಿ ಕೆಲವೇ ಶ್ಲೋಕಗಳಲ್ಲಿ ರಾಯರು ನಮಗೆ ಸಂಗ್ರಹ ಮಾಡಿ ಕೊಟ್ಟಿರತಕ್ಕಂತ ಗ್ರಂಥ ಇದು। ಈ ಗ್ರಂಥವನ್ನ ಅಧ್ಯಯನ ಮಾಡಬೇಕಾದರೆ ನಮಗೆ ರಾಮಾಯಣವನ್ನ ರಚನೆ ಮಾಡಿರತಕ್ಕಂತ ವಾಲ್ಮೀಕಿ ಋಷಿಗಳು ಹೆಚ್ಚೆ ಹೆಚ್ಚೆಗೆ ನಮಗೆ ನೆನಪಾಗ್ತಾರೆ। ಮುಹುಸ್ಮಾರಿತ ವಾಲ್ಮೀಕಿಂ, ಮತ್ತೆ ಮತ್ತೆ ವಾಲ್ಮೀಕಿ ಋಷಿಗಳ ನೆನಪಾಗಬೇಕು ನಮಗೆ। ಯಾಕಂದ್ರೆ ವಾಲ್ಮೀಕಿ ಋಷಿಗಳು ಯಾವ ರೀತಿಯಲ್ಲಿ ರಾಮಾಯಣದ ಚರಿತ್ರೆಯನ್ನು ರಚನೆ ಮಾಡಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ತಕ್ಕಂತೆನೇ ಅದನ್ನು ಸಂಗ್ರಹ ಮಾಡ್ತಾ ಬಂದರು। ಎಲ್ಲೂ ಕಥೆಯನ್ನು ಬಿಡೋದಿಲ್ಲ, ಎಲ್ಲೂ ಸಹಿತ ಸಿದ್ಧಾಂತದ ಪ್ರಮೇಯಗಳನ್ನು ಬಿಡುವುದಿಲ್ಲ ರಾಯರು। ಅದನ್ನ ಆ ಸಂದರ್ಭ ಬಂದಾಗ ನಿಮಗೆ ನಾನು ಎಲ್ಲೆಲ್ಲಿ ರಾಯರ ವ್ಯಾಖ್ಯಾನದ ಕೌಶಲ ಏನು ಅನ್ನೋದನ್ನು ತೋರಿಸಿಕೊಡ್ತೇನೆ। ಪುನಸ್ತಂ ನೌಮಿ ದೇಶಿಕಂ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತೇನೆ ಅಂತಾರೆ। ಯಾಕಂದ್ರೆ ಯೋ ವಿಸ್ತೀರ್ಣಾಂ ರಾಮಕಥಾ ಶ್ರದ್ಧರಾಭಿ ಸಮದ್ರಹೀತ್। ರಾಮಾಯಣ ಎಷ್ಟಿದೆ ಅಂತ ಕೇಳಿದರೆ ಅದು ಅನಂತ ಕೋಟಿ ವಿಸ್ತಾರ, ಅದು ಇಷ್ಟು ಅಂತ ಹೇಳಲಿಕ್ಕೆ ಲೆಕ್ಕ ಸಿಗೋದಿಲ್ಲ। ಅದರಲ್ಲಿ ವಾಲ್ಮೀಕಿ ಋಷಿಗಳು ರಚನೆ ಮಾಡಿರತಕ್ಕಂಥ ರಾಮಾಯಣ ಏನಿದೆ ಅದೇ ಇವತ್ತು 24,000 ಶ್ಲೋಕಗಳಿದ್ದಾವೆ। ಗಾಯತ್ರಿಯ ವ್ಯಾಖ್ಯಾನ ರೂಪವು ಅನ್ನುವಂತೆ 24 ಅಕ್ಷರಕ್ಕೆ ಒಂದೊಂದಕ್ಕೊಂದೊಂದು 1,000 ಶ್ಲೋಕ ಅನ್ನುವಂತೆ 24,000 ಶ್ಲೋಕಾತ್ಮಕವಾಗಿದೆ। ಅಂತಹ 24,000 ಶ್ಲೋಕಗಳನ್ನ ರಾಯರು ಕೇವಲ 11 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ನಮಗೆ। 24,000 = 11, ಅದು ರಾಯರ ಕೌಶಲ ಅಂತ। ಎಲ್ಲೂ ಕಥೆಯನ್ನು ಯಾವ ಸಣ್ಣ ಕಥೆಯನ್ನು ಬಿಟ್ಟಿರಬಾರದು, ಎಲ್ಲವನ್ನು ಸಂಗ್ರಹ ಮಾಡಿರಬೇಕು, ಮಾತು ಸ್ವಲ್ಪ ಇರಬೇಕು, ಅದು ರಾಯರ ಕೌಶಲ ನಮಗೆ। ಈ ರಾಮಚಾರಿತ್ರ್ಯ ಮಂಜರಿ ಒಮ್ಮೆ ಅದನ್ನ ಪಾರಾಯಣ ಮಾಡಿದರೆ ಸಮಗ್ರ ರಾಮಾಯಣದ ಚರಿತ್ರೆಯನ್ನ ನಾವು ಚಿಂತನೆ ಮಾಡಿದ ಹಾಗೆ। ಯೋ ವಿಸ್ತೀರ್ಣಾಂ ರಾಮಕಥಾ ಶ್ರದ್ಧರಾಭಿಹಿ, ಸಂಸ್ಕೃತದಲ್ಲಿ ಅನೇಕ ವೃತ್ತಗಳಿರ್ತವೆ, ಅದರಲ್ಲಿ ಶ್ರದ್ಧರ ಅಂತ ಕರೀತಾರೆ। ಇಂಥ ಈ ಒಂದು ಛಂದಸ್ಸಿನಲ್ಲಿ ರಾಯರು ಅದನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ। ರಾಯರ ಕೌಶಲವನ್ನ ನಾರಾಯಣ ಪಂಡಿತಾಚಾರ್ಯರು ಸ್ತೋತ್ರ ಮಾಡುತ್ತಾರೆ। ಅದೇ ರೀತಿ ವಾದೀಂದ್ರ ತೀರ್ಥರು ಸಹಿತ ನಾವೇನು ರಾಯರ ವೃಂದಾವನದ ಪಕ್ಕದಲ್ಲೇ ವಾದೀಂದ್ರ ಸ್ವಾಮಿಗಳ ವೃಂದಾವನವನ್ನು ಕಾಣುತ್ತೇವೆ, ಅವರು ಗುರುಗುಣಸ್ತವನ ಅಂತ ರಾಯರನ್ನು ಸ್ತೋತ್ರ ಮಾಡುತ್ತಾ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ। ಅದರಲ್ಲಿ ವಾದೀಂದ್ರ ತೀರ್ಥರು ಹೇಳುತ್ತಾರೆ, ವಾಚ ಸಂಕ್ಷಿಪ್ತಯ ಬಹುಚರಿತ ಮುಪಾವರ್ಣಯ ಸ್ವಂ ಮುರಾರೇ ಕಿಂಚ ಶ್ರೀ ರಾಘವೇಂದ್ರ ವ್ರತಿಪ ರಘುಪತೇ ತೇನ ನೋ ವಿಸ್ಮಯೇಹಂ। ವಾಚ ಸಂಕ್ಷಿಪ್ತಯ, ಅತ್ಯಂತ ಸಂಕ್ಷಿಪ್ತವಾಗಿರತಕ್ಕಂತಹ ಮಾತು ಏನು, 11 ಶ್ಲೋಕ, ಆದರೆ ಸಂಗ್ರಹ ಮಾಡಿದ್ದೇನು ಬಹುಚರಿತ ಮುಪಾವರ್ಣಯ ಸ್ವಂ। ಇದು ರಾಯರ ಎರಡು ಗ್ರಂಥಗಳನ್ನು ಒಟ್ಟಿಗೆ ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡಿರುವಂತಹದ್ದು। ಒಂದು ನಾವೀಗ ನೋಡ್ಲಿಕ್ಕಿರುವಂತಹ ರಾಮಚಾರಿತ್ರ್ಯ ಮಂಜರಿ, ಇದೇ ತರಹ ಮತ್ತೊಂದು ಗ್ರಂಥ ಇದೆ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ। ಅದರಲ್ಲಿ ದಶಮಸ್ಕಂದ ಭಾಗವತದಲ್ಲಿ ಸುಮಾರು 1,000 ಶ್ಲೋಕಗಳಲ್ಲಿ ಒಂದು ಶ್ರೀಕೃಷ್ಣನ ಚರಿತ್ರೆಯನ್ನ ರಾಯರು ಒಂದೇ ಕಡೆ ಸಂಗ್ರಹ ಮಾಡಿಬಿಡ್ತಾರೆ। ಈ ಎರಡನ್ನು ಸೇರಿಸಿ ವಾದೀಂದ್ರರು ಸ್ತೋತ್ರ ಮಾಡುತ್ತಾರೆ, ಬಹುಚರಿತ ಮುಖಾವರ್ಣಯ, ಏನಂತಹ ಒಂದು ವಿಸ್ತೀರ್ಣವಾದ ಚರಿತ್ರೆಯನ್ನು ನೀವು ಸಂಗ್ರಹ ಮಾಡಿದ್ದೀರಲ್ಲ, ಯಾರದ್ದು, ಮುರಾರೇ, ಮುರಾರಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ, ಅದೇ ರೀತಿ ರಘುಪತೇ ರಾಮಚಂದ್ರ ದೇವರು, ಈಗ ರಾಮಚಾರಿತ್ರ್ಯ ಮಂಜರಿ ಕೃಷ್ಣ ಚಾರಿತ್ರ್ಯ ಮಂಜರಿ, ಇದನ್ನು ನೋಡಿದಾಗ ಕಿಂಚ ಶ್ರೀ ರಾಘವೇಂದ್ರ ವ್ರತಿಪ ರಘುಪತೇ, ಹೇ ರಾಘವೇಂದ್ರ ವ್ರತಿಪ, ಹೇ ಶ್ರೇಷ್ಠರಾದ ಸನ್ಯಾಸಿಗಳೇ, ಹೇ ರಾಘವೇಂದ್ರ ಸ್ವಾಮಿಗಳೇ, ನಮಗೆ ಈ ಗ್ರಂಥವನ್ನು ನೋಡಿದಾಗ ತೇನ ನೋ ವಿಸ್ಮಯೇ, ಸಾಮಾನ್ಯ ಆಶ್ಚರ್ಯ ಆಗ್ಬೇಕು, ಏನಪ್ಪ ಎಂಥ ಸಂಗ್ರಹ ಕೌಶಲ ಅಂತ। ಆದರೆ ನಿಮ್ಮ ಮಹಾತ್ಮೆಯನ್ನು ತಿಳಿದ ಮೇಲೆ ನೀವಿದನ್ನ ಸಂಗ್ರಹ ಮಾಡಿಕೊಟ್ಟಿರೋದು ಅದೇನಂತ ದೊಡ್ಡ ಆಶ್ಚರ್ಯ ಅಲ್ಲ, ಯಾಕಂದ್ರೆ ನಿಮ್ಮ ಮಹಾತ್ಮೆ ಅಷ್ಟು ದೊಡ್ಡದಿದೆ, ನಮಗೆ ಇದು ಆಶ್ಚರ್ಯ ತರವೇ ಹೌದು, ಇಲ್ಲಿದ್ರೆ 1,000 ಶ್ಲೋಕಗಳನ್ನ ಕೇವಲ 11 ಶ್ಲೋಕದಲ್ಲಿ ಸಂಗ್ರಹ ಮಾಡುವುದು ನಮ್ಮ ವಿಷಯಕ್ಕೆ ಆಶ್ಚರ್ಯವೇ, ಆದರೆ ಮಹಾತ್ಮರ ಇರತಕ್ಕಂತಹ ನಿಮ್ಮ ವಿಷಯದಲ್ಲಿ ಇದು
ಯಾಕಂದ್ರೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಕಿಂವಾ ದುಸ್ಸಾಧ್ಯಮಸ್ತಿ ತ್ರಿಜಗತಿ ಮಹತಾಮಾತ್ಮನ ಪಾಣಿಪತ್ನೇ ಪಶ್ಯಾಮಂದೋ ಮರಂದ ಕಿಲ ಘಟ ಜನುಷ ಚೋಲಿರಾತಾರಿ ಸಿಂಧು. ಮಹಾತ್ಮರಿಗೆ ಕಿಂವಾ ದುಸ್ಸಾಧ್ಯಮಸ್ತಿ, ಲೋಕದಲ್ಲಿ ಅಸಾಧ್ಯವಾದ ವಿಚಾರ ಅಂತ ಏನಿದೆ ಮಹಾತ್ಮರಿಗೆ? ಯಾರು ಪರಮಾತ್ಮನಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು ಮಾಡುತ್ತಾರೆ ಅವರಿಗೆಲ್ಲವೂ ಸುಸಾಧ್ಯನೇ. ದುಸ್ಸಾಧ್ಯ ಅಂತ ಅಂದ್ರೆ ಅಸಾಧ್ಯ ಅಂತ ಯಾವುದು ಇಲ್ಲೇ ಇಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಅಂತಂದ್ರೆ ಅಗಸ್ತ್ಯರು, ಅವರು ಸಮುದ್ರದ ನೀರನ್ನೇ ಪಾನ ಮಾಡಿಬಿಟ್ಟಿದ್ರು. ಅನಾಯಾಸೇನ ಅವರು ಆಪೋಷಣ ತೆಗೆದುಕೊಂಡು ಹಾಗೆ ಸಮುದ್ರವನ್ನೇ ಪಾನ ಮಾಡಿದ್ದಾರೆ. ಅದು ನಮಗೆ ಯದ್ಯಪಿ ಇವತ್ತು ದುಸ್ಸಾಧ್ಯ, ಆ ಕಥೆ ಕೇಳಿದ್ರೆ ಏನಪ್ಪ ಅದೇನು ಸಾಧ್ಯ ಅಂತ ಪ್ರಶ್ನೆ ಮಾಡ್ತೇವೆ ನಾವು. ಆದ್ರೆ ಮಾಡಿ ತೋರಿಸಿದ್ರು ಅವರು ಸಮುದ್ರ, ಆ ಸಮುದ್ರದ ನೀರನ್ನ ಅಪೋಷಣ ತಗೊಂಡು ಹಾಕಿ ಪಡೆದು ಬಿಟ್ರು ಅವರು. ಒಂದು ಹನಿ ಥಾಲಿ ಮಾಡಿಕೊಂಡು ಬಾನಿ ಮಾಡಿಬಿಟ್ರು ಅವರು. ಅಂದ್ರೆ ಮಹಾತ್ಮರ ವಿಷಯದಲ್ಲಿ ಯಾವುದೂ ಸಹಿತ ದುಸ್ಸಾಧ್ಯವಾಗಿರತಕ್ಕಂಥದ್ದಲ್ಲ. ಹಾಗಾಗಿ ರಾಜರಾಯರಂತಹ ಮಹಾತ್ಮನು ಅಷ್ಟು ದೊಡ್ಡ ಸಮುದ್ರದಂತೆ ಇರತಕ್ಕಂತಹ ರಾಮಾಯಣದ ಚರಿತ್ರೆಯನ್ನ ಇಷ್ಟು ಪುಟ್ಟ ಗ್ರಂಥದಲ್ಲಿ ಸಂಗ್ರಹ ಮಾಡಿಕೊಡೋದೇನಿದೆಯಲ್ಲ, ಇದು ಅವರ ಮಹಾತ್ಮಕ್ಕೆ ಹೊಡೆದಲ್ಲ, ನಮ್ಮ ವಿಷಯಕ್ಕದು ಬಹಳ ದೊಡ್ಡದು, ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ವಾದೀಂದ್ರ ತೀರ್ಥರನ್ನು ಕೊಂಡಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು. ಕ್ರಮೇಣ ಏನು ಏಳು ಕಾಂಡಗಳಿದ್ದಾವೆ ಒಂದೊಂದರನ್ನು ಸಂಗ್ರಹಾತ್ಮಕವಾಗಿ ವರ್ಣನೆ ಮಾಡುತ್ತಾ ಬಂದರು. ಪ್ರಾರಂಭದಲ್ಲಿ ರಾಮಚಂದ್ರ ದೇವರ ಅವತಾರದ ಚರಿತ್ರೆ ಅದನ್ನು ಹೇಳ್ತಾ, ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೇ ರಾಮ ನಾಮಾಥ ನೀತೋ ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಂ ಧಾತು ಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರ ನಿಚರಂ ಯಜ್ಞ ಬಾಲೋ ವಿಮೋಚ್ಯ ಅಹಲ್ಯಾಂ ಶಾಪಾಚ ಭಂತ್ವ ಶಿವಧನುರುಪಯನ್ ಜಾನಕೀಂ ನಃ ಪ್ರಸೀದೇತ್. ಒಂದೇ ಶ್ಲೋಕ, ಇದರಲ್ಲಿ ಸುಮಾರ ಇಡೀ ಬಾಲಕಾಂಡದ ವಿಚಾರಗಳೆಲ್ಲವೂ ಸಹಿತ ಸಂಗ್ರಹ ಆಗಿಬಿಟ್ಟಿದ್ದಾರೆ. ಪುಟ್ಟ ಶ್ಲೋಕ, ಶ್ರದ್ಧರ ಅರ್ಥದಲ್ಲಿರ್ತಕ್ಕಂತಹ ಶ್ಲೋಕ. ಶ್ರೀಮಾನ್ ಪೂರ್ವಂ ಪ್ರಜಾತು ದಿಪಿನಾಂಗರ ಪೂರ್ಣ ಅರ್ಥ ಹೇಳಬೇಕಾದ್ರೆ ಇಡೀ ಸಮಗ್ರ ರಾಮಾಯಣದ ಅರ್ಥ ಹೇಳಬೇಕಾದ್ರು, ಆದ್ರೆ ನಮಗೆ ಸಮಯ ಇರೋದು ಬರೀ ಒಂದು ತಾಸು ಅಷ್ಟೇ. ಹಾಗಾಗಿ ಒಂದು ತಾಸಿನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಸಂಕ್ಷಿಪ್ತವಾಗಿ. ರಾಘವೇಂದ್ರ ಸ್ವಾಮಿಗಳೇನು ಆ 24,000 ಶ್ಲೋಕವನ್ನು 11 ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವು ಅಷ್ಟು ದೊಡ್ಡದನ್ನ ಕೇವಲ ಒಂದೇ ತಾಸಿನಲ್ಲಿ ಅನೇಕ ಗಂಟೆಗಳ ಗಟ್ಟಲೆ 106 ಉಪನ್ಯಾಸವನ್ನ 1 ಗಂಟೆಯಲ್ಲಿ ನಾವು ಸಂಗ್ರಹ ಮಾಡಿ ಆ ಚರಿತ್ರೆಯನ್ನು ಇವರು ನೋಡಬೇಕಾಗಿದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಅದರ ಅನುವಾದ ಮಾಡಿಕೊಂಡು ಹೋಗ್ತೇನೆ. ಯಾಕಂದ್ರೆ 11 ಶ್ಲೋಕನೂ ನೋಡಬೇಕು, ಮಧ್ಯದಲ್ಲಿ ಅರ್ಧದಲ್ಲಿ ನಿಲ್ಲಿಸುವುದು ಬೇಡ, ಸಮಯ ಮುಗಿಯಿತು ಅಂತ ಅರ್ಧದಲ್ಲಿ ನಿಲ್ಲಿಸುವುದು ಬೇಡ. ಹಾಗಾಗಿ ಸಂಕ್ಷಿಪ್ತವಾಗಿ ಅದರ ವರ್ಣನೆಯನ್ನು ಮಾಡುತ್ತೇನೆ. ಬಾಲಕಾಂಡದಲ್ಲಿ ರಾಮದೇವರ ಅವತಾರದ ಕಥೆಯನ್ನು ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ವಾಲ್ಮೀಕಿ ಋಷಿಗಳು ಒಂಚೂರು ಪೀಠಿಕೆಯನ್ನು ಕೊಟ್ಟರು. ಈ ಭೂಮಿಯಲ್ಲಿ ಯಾವಾಗಾದ್ರೆ ದೈತ್ಯರ ಭಾರ ಜಾಸ್ತಿ ಆಗುತ್ತೆ, ರಾವಣಾದಿಗಳೆಲ್ಲ ಹುಟ್ಟಿ ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾರೆ, ಸಜ್ಜನರಿಗೆ ತೊಂದರೆಯನ್ನು ಕೊಡ್ತಾರೆ, ಆಗ ಎಲ್ಲ ಹೋಗಿ ಬ್ರಹ್ಮದೇವರ ಹತ್ರ ಮೊರೆ ಹೋಗ್ತಾರೆ. ಬ್ರಹ್ಮದೇವರು ಎಲ್ಲಾ ದೇವತೆಗಳನ್ನ ಕರ್ಕೊಂಡು ಕ್ಷೀರ ಸಮುದ್ರ ತೀರಕ್ಕೆ ಹೋಗಿ ಪರಮಾತ್ಮನನ್ನ ಸ್ತೋತ್ರ ಮಾಡುತ್ತಾರೆ. ಆಗ ಭಗವಂತನೇ ದೇವತೆಗಳ ಪ್ರಾರ್ಥನೆಯಂತೆ ಭೂಮಿಯಲ್ಲಿ ತಾನು ಅವತಾರವನ್ನ ಮಾಡಿದ್ದಾನೆ. ಇಷ್ಟೆಲ್ಲ ಕಥೆಯನ್ನು ಹೇಳಬೇಕಿತ್ತು ರಾಯರಿಗೆ, ಒಂದೇ ಶಬ್ದ ಹಾಕಿಬಿಟ್ರು ಶ್ರೀಮಾನ್. ಶ್ರೀಮಾನ್ ಅಂತ ಬಿಟ್ರೆ ಸಾಕು ಎಲ್ಲವಂತದ್ರಲ್ಲಿ. ರಾಮದೇವರು ಯಾರು? ಬರೀ ರಾಮ ಹುಟ್ಟಿದ ಇಷ್ಟು ಹೇಳಲಿಲ್ಲ ಅವರು. ರಾಮದೇವರು ಯಾರು? ಅವರು ನಮ್ಮಂತೆ ಏನೋ ಸಾಮಾನ್ಯ ಮನುಷ್ಯ ಅಂತ ತಿಳಿಬೇಡ್ರಿ, ಅವರು ಲಕ್ಷ್ಮೀಪತಿಯಾದ ಪರಮಾತ್ಮ. ಆ ಭಗವಂತ ಏನು ವೈಕುಂಠದಲ್ಲಿರುವ ಸರ್ವೋತ್ತಮನಾದ ಸ್ವತಂತ್ರನಾದ ಲಕ್ಷ್ಮೀಪತಿಯಾದ ಸ್ವಾಮಿ ಏನಿದ್ದಾನೆ ಶ್ರೀಮಾನ್, ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮ ಅವನೇ ಶ್ರೀಮಾನ್, ಸಮಸ್ತ ದೇವತೆಗಳಿಂದ ಸ್ತುತ್ಯನಾಗಿರತಕ್ಕಂಥವ, ಅಂತಹ ಕಾಂತಿಯನ್ನು ಹೊಂದಿರತಕ್ಕಂಥವ, ದೈತ್ಯರನ್ನು ಸದೆಬಡಿಯುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ, ಎಲ್ಲವೂ ಶ್ರೀಮಾನ್ ಅನ್ನೋದ್ರಲ್ಲಿ ಇಟ್ಟರು ರಾಯರು. ಶ್ರೀಮಾನ್ ಪೂರ್ವಂ ಪ್ರಜಾತೋ, ಇಂತಹ ಪರಮಾತ್ಮ ತಾನು ಹುಟ್ಟಲಿಲ್ಲ, ದಶರಥನಲ್ಲಿ ಕಾಣಿಸಿಕೊಂಡ, ಅವತಾರವನ್ನ ಮಾಡಿದ. ಅದು ಹೇಳಬೇಕಾದ ಏನ್ ಮಾಡಬೇಕು? ರಾಯರು ಒಂದೇ ಶಬ್ದದ ಹೇಳ್ಬಿಟ್ರು ಪ್ರಜಾತೋ. ದೇವರು ಬರೀ ಜಾತ ಅಂತಂದ್ಬಿಟ್ರೆ ಓ ಹಾಗಾದ್ರೆ ದೇವರು ನಮ್ಮಂತೆ ಹುಟ್ಟಿದ ಇಲ್ಲ, ಪ್ರಜಾತೋ ಪ್ರತರ್ಷೇಣ ಜಾತ, ಅರ್ಥಾತ್ ಪರಮಾತ್ಮ
ದಶರಥ ಕೌಸಲ್ಯರನ್ನ ನೆಪ ಮಾಡಿಕೊಂಡ್ರು ತಾನು ಹೇಗೆ ನರಸಿಂಹಾದಿ ರೂಪಗಳಲ್ಲಿ ತಾನು ಜ್ಞಾನಾನಂದಾತ್ಮಕವಾದ ತನ್ನ ಅಪ್ರಾಕೃತವಾದ ಶರೀರದಿಂದ ಕಾಣಿಸಿಕೊಂಡಿದ್ದಾನೋ ಅದೇ ರೀತಿಯಲ್ಲಿ ಈ ರಾಮರೂಪದಲ್ಲಿಯೂ ಸಹಿತ ಅಪ್ರಾಕೃತವಾದ ಶರೀರದಿಂದಲೇ ಅವತಾರವನ್ನ ಮಾಡಿದ ನರಸಿಂಹಾದಿ ರೂಪಗಳಲ್ಲಿ ತಂದೆ ಇಲ್ಲ ತಾಯಿ ಇಲ್ಲ ಸ್ತಂಭದಿಂದಲೇ ಹೊರಬಂದ ಪರಮಾತ್ಮ ಅಲ್ಲಿ ಯಾವ ರೀತಿ ನಾವು ಪರಮಾತ್ಮನಲ್ಲಿ ಪ್ರಾಕೃತ ರೂಪ ಅಂತ ಹೇಳಿ ಬರೋದಿಲ್ಲ ಅದರಂತೆ ಭಗವಂತ ಇಲ್ಲಿ ದಶರಥ ಕೌಸಲ್ಯ ನೆಪ ಮಾಡಿದ ಅಷ್ಟೇ ಅವರನ್ನ ಆದರೆ ನಮ್ಮಂತೆ ಪರಮಾತ್ಮ ಪಂಚಭೌತಿಕವಾದ ದೇಹ ಹಾಕೊಂಡು ಹುಟ್ಟಿದವನಲ್ಲ ಅದನ್ನ ಪ್ರಜಾತಃ ಅಪ್ರಾಣೋ ಶಬ್ದದಲ್ಲಿ ರಾಯರನ್ನೆಲ್ಲ ಸಂಗ್ರಹ ಮಾಡಿಕೊಟ್ಟರು ಪರಮಾತ್ಮ ರಾಮರೂಪದಿಂದ ಅವತಾರವನ್ನ ಮಾಡ್ತಾ ಇದ್ದಾನೆ ದಶರಥ ನೃಪತೇ ಯಾರಲ್ಲಿ ಅವತಾರ ಮಾಡಿದ ದಶರಥನಲ್ಲಿ ದಶ ದಿಕ್ಕುಗಳಲ್ಲಿ ರಥವುಳ್ಳವ ಎಲ್ಲರನ್ನೂ ಎಂಥ ಶತ್ರುಗಳನ್ನೂ ಸೋಲಿಸುವ ತಾಕತ್ತುಳ್ಳವ ದಶರಥ ಮಹಾರಾಜ ಅಂತಹ ದಶರಥ ಮಹಾರಾಜನೇ ಅವನ ಒಂದು ಪುಣ್ಯದ ಪ್ರಭಾವದಿಂದ ಪರಮಾತ್ಮ ತಾನಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾನೆ ಯಾವಾಗ ಅವತಾರ ಮಾಡಿದ ಪೂರ್ವಂ ಪ್ರಜಾತ ಪೂರ್ವ ಮೊದಲು ಅವತಾರ ಮಾಡಿದ ಅಂದ್ರೆ ಆ ಯುದ್ಧದಲ್ಲಿ ತ್ರೇತೆಯಲ್ಲಿ ಅವತಾರ ಮಾಡಿದ ಒಂದು ಅಥವಾ ಮೊದಲು ನಾಲ್ಕು ಜನ ಮಕ್ಕಳು ದಶರಥನಿಗೆ ಅದರಲ್ಲಿ ಮೊದಲು ಅವತಾರ ಮಾಡಿರ್ತಕ್ಕಂಥವ್ರು ರಾಮದೇವರು ರಾಮ ಲಕ್ಷ್ಮಣ ಭರತ ಶತ್ರು ಇದನ್ನು ಸಂಗ್ರಹ ಆ ಪೂರ್ವಂ ಅನ್ನೋದರಲ್ಲಿ ಇದೆಲ್ಲ ಸಂಗ್ರಹ ಮಾಡಿಬಿಟ್ರು ರಾಯರು ಅಂದ್ರೆ ಒಂದೊಂದೇ ಪದದಲ್ಲಿ ಆ ಎಲ್ಲ ಚರಿತ್ರೆಯನ್ನ ನಾವು ಕಾಣಲಿಕ್ಕೆ ಬರುತ್ತೆ ನಾನು ಈ ರೀತಿ ಬಿಡಿಸ್ತಾ ಹೋದ್ರೆ ನಿಮ್ಗೆ ಒಂದು ಶ್ಲೋಕನ ಮುಗಿಯೋದಿಲ್ಲ ಒಂದು ತಾಸಿಗೆ ಸುಮ್ಮನೆ ಒಂದು ಪರಿಚಯ ಮಾಡಿಕೊಟ್ಟೆ ಅಷ್ಟೇ ಯಾವ ರೀತಿಯಲ್ಲಿ ರಾಯರ ಸಂಗ್ರಹಣಾ ಕೌಶಲ ಇದೆ ಅಂತ ಇದೆ ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ಸರಿ ಹುಟ್ಟಿದ ಅಂತಾದ್ರೆ ದೇವರ ಅವತಾರ ಮಾಡ ನಮ್ಮಂತೆ ಅವತಾರ ಮಾಡಿದ್ನೆ ನಾವು ಹೇಗೆ ಗರ್ಭದಲ್ಲಿ ಎಷ್ಟೆಲ್ಲ ದುಃಖ ಪಡ್ತೇವೆ ಅವತಾರ ಮಾಡುವಾಗ ಅಂದ್ರೆ ಹುಟ್ಟುವಾಗ ನಾವು ಎಷ್ಟೆಲ್ಲ ಕಷ್ಟ ಪಡುತ್ತೇವೆ ಒದ್ದಾಡಿಕೊಂಡು ಶ್ವಾಸ ಕಟ್ಟಿ ಹುಡುತ್ತೇವೆ ದೇವರು ಅದರಂತೆ ಬಂದ ಇಲ್ಲ ಪ್ರಜಾತಃ ಆನಂದದಿಂದ ಬಂದ ಅದಕ್ಕೆ ಅವನ ಹೆಸರೇ ರಾಮ ನಾಮಾಥ ನೀತು ರಾಮ ನಾಮ ಅವನ ಹೆಸರೇ ರಾಮ ರಾಮ ಅಂದ್ರೆ ರಮಕ್ರೀಡಾಯ ಆನಂದ ಸ್ವರೂಪಿ ಪೂರ್ಣವಾದ ಆನಂದ ಉಳ್ಳವ ಅಂತರ್ಥ ಅಂತಹ ಪರಮಾತ್ಮ ಅವತಾರವನ್ನ ಮಾಡಿದ ಮುಂದೆ ಪರಮಾತ್ಮನಿಗೆ ನಾಮಕರಣವನ್ನ ಮಾಡಿದ್ದಾರೆ ರಾಮ ಅಂತ ಹೆಸರನ್ನಿಟ್ಟಿದ್ದಾರೆ ರಾಮ ನಾಮ ಮುಂದೇನಾಯ್ತು ಮುಂದೆ ಪರಮಾತ್ಮ ಕ್ರಮೇಣ ಲೋಕ ದೃಷ್ಟಿಯಿಂದ ತಾನು ಬೆಳೀತಾ ಬಂದ ಯತಿವಿ ಭಗವಂತನಿಗೆ ಯಾವ ಹುಟ್ಟು ಇಲ್ಲ ಬೆಳವಣಿಗೆ ಇಲ್ಲ ನಾಶ ಇಲ್ಲ ಏನೇನೂ ಇಲ್ಲ ಆದರೂ ಸಹಿತ ಲೋಕ ದೃಷ್ಟಿಯಿಂದ ತಾನು ಬೆಳೆದವನಂತೆ ದೊಡ್ಡವನಾದನಂತೆ ತೋರಿಸಿಕೊಟ್ಟ ಭಗವಂತ ಇಂತಹ ಪರಮಾತ್ಮನನ್ನ ಮುಂದೆ ವಿಶ್ವಾಮಿತ್ರ ಋಷಿಗಳು ಬಂದು ತಮ್ಮ ಯಜ್ಞಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ ತಾವೇನು ಯಜ್ಞವನ್ನ ಮಾಡ್ತಾ ಇದ್ದಾರೆ ಆ ಯಜ್ಞದ ರಕ್ಷಣೆಗೋಸ್ಕರವಾಗಿ ರಾಮದೇವರನ್ನು ಕರ್ಕೊಂಡು ಹೊರಟಿದ್ದಾರೆ ವಿಶ್ವಾಮಿತ್ರರು ಅದನ್ನು ರಾಯರು ಹೇಳ್ತಾರೆ ವಿಶ್ವಾಮಿತ್ರೇಣ ನೀತಃ ವಿಶ್ವಾಮಿತ್ರ ಋಷಿಗಳು ಬಂದು ಕರ್ಕೊಂಡು ಹೋಗಿದ್ದಾರೆ ದಶರಥ ಮಹಾರಾಜನಿಗೆ ಇಷ್ಟವಿಲ್ಲ ಕಳಿಸೋದಿಲ್ಲ ಅಂತಾನೆ ಆದ್ರೆ ವಿಶ್ವಾಮಿತ್ರರು ಇಲ್ಲ ಇಲ್ಲ ನೀನ್ ಕಳಿಸ್ಲೇಬೇಕು ಒತ್ತಾಯ ಮಾಡಿದ್ರು ವಿಶ್ವಾಮಿತ್ರರು ಅಲ್ಲ ಯಜ್ಞದಲ್ಲಿ ಯಾರ್ಯಾರೋ ರಾಕ್ಷಸರ ಮೇಲೆ ಯುದ್ಧಕ್ಕೆ ಮಾಡ್ಬೇಕಾಗಿ ಬರುತ್ತೆ ಮತ್ತೆ ಮಕ್ಕಳಿಗೆ ತೊಂದರೆ ಆದ್ರೆ ಏನ್ ಮಾಡೋದು ದಶರಥನಿಗೆ ವಿಶ್ವಾಮಿತ್ರರ ಅಭಯ ಕೊಟ್ಟರು ಚಿಂತೆ ಮಾಡಬೇಡ ರಾಮಚಂದ್ರನಿಗೆ ಆ ಸಾಮರ್ಥ್ಯ ಇದೆ ಎಂಥ ದೊಡ್ಡ ರಾಕ್ಷಸರು ಬರಲಿ ಅವರನ್ನು ಸಂಹಾರ ಮಾಡ್ತಾನೆ ಅಭಯ ಪ್ರದಾನವನ್ನ ಮಾಡಿ ಇದರಿಂದ ನಿನಗೂ ಮಂಗಳವಾಗತ್ತೆ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದಾರೆ ವಿಶ್ವಾಮಿತ್ರರು ಇದೆ ವಿಶ್ವಾಮಿತ್ರೇಣ ಮಂತ್ರಾಹರತ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಹೊರಟರು ಅನಂತರದಲ್ಲಿ ರಾಮದೇವರಿಗೆ ಲಕ್ಷ್ಮಣ ದೇವರಿಗೆ ಎರಡು ಮಂತ್ರಗಳನ್ನ ಕೊಟ್ಟರು ವಿಶ್ವಾಮಿತ್ರರು ಬಲ ಅತಿಬಲ ಅಂತ ಎರಡು ವಿದ್ಯೆಗಳು ಆ ವಿದ್ಯೆಗಳನ್ನ ಇವರಿಗೆ ಉಪದೇಶ ಮಾಡಿದ್ದಾರಂತ ಸರ್ವಜ್ಞನಾದ ಪರಮಾತ್ಮನಿಗೆ ಸಮಸ್ತ ವಿದ್ಯಾಧಿ ಪದೇರ ಜಗದ್ಗುರು ಅವನಿಗೇನು ಉಪದೇಶ ಮಾಡಬೇಕಾಗಿದೆ ಆದರೂ ಸಹಿತ ಅದರ ಜಪ ಮಾಡಿದ್ರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಬಲ ಅತಿಬಲ ಆ ವಿದ್ಯೆಗಳನ್ನೆಲ್ಲ ಉಪದೇಶ ಮಾಡಿದ್ದಾರೆ ಅನಂತರ ಮಂತ್ರ ಆ ಮಂತ್ರಗಳನ್ನ ಪಡ್ಕೊಂಡ್ರಂತೆ ರಾಮದೇವರು ಲೋಕ ದೃಷ್ಟಿಯ ಏನು ವಿಶ್ವಾಮಿತ್ರರು ತಮ್ಮ ಗುರುಗಳಾಗಿದ್ದಾರೆ ಸದ್ಯ ಆದ್ದರಿಂದ ಅವರ ಮೂಲಕ ಪರಮಾತ್ಮ ತಾನು ಉಪದೇಶ ಪಡೆದ ಮಂತ್ರ ಹೃದ ಅನುಜ ಸಹಿತ ತಾಟಕಾಂ ಘಾತುಕ ಮುಂದೆ ತಾಟಕ್ಕೆ ಬಂದು ಆ ಯಜ್ಞವನ್ನ ನಾಶ ಮಾಡಬೇಕು ಅನೇಕ ಜನ ದೈತ್ಯರು ಬಂದರು
ಅದರ ತಾಟಕ್ಕೆ ಬಂದು ಆ ತಾಟಕೆಯನ್ನು ಸಂಹಾರ ಮಾಡಿದ ಪರಮಾತ್ಮ ತನ್ನ ರಾಮಾವತಾರದಲ್ಲಿ ತಾಟಕೆಯನ್ನ ಮೊದಲು ಸಂಹಾರ ಮಾಡಿತ್ತು ಅಂದ್ರೆ ತಾಟಕೆಯನ್ನ ಇದೇ ತಾಟಕೇನೆ ಮುಂದೆ ಕೃಷ್ಣಾವತಾರದಲ್ಲಿ ಪೂತನೆಯಾಗಿ ಹುಟ್ಟಿದ್ಲು ಅಲ್ಲೂ ಮೊದಲಿಗೆ ಅವಳು ಕೇಳಿದ್ಲಂತೆ ದೇವರನ್ನ ನೀನು ಏನೇ ಆಗುತ್ತೆ ನಾನೇ ಫಸ್ಟ್ ಆಗಿ ಬರ ತಾಯಿ ಬೇಕು ನಿಂತ ತಥಾಸ್ತು ಅಂದ ದೇವರು ಆದ್ರೆ ಅವಳನ್ನ ಪೂತನೆಯಾಗಿ ಬಂದಾಗ ಅಲ್ಲೂ ಕೃಷ್ಣನ ರೂಪದಿಂದ ಮೊದಲು ಅವಳನ್ನೇ ಸಂಹಾರ ಮಾಡಿದ ಹೀಗೆ ತಾಟಕಾಧಾತುಕಃ ತಾಟಕೆಯನ್ನು ಸಂಹಾರ ಮಾಡಿದ ಅದೇ ರೀತಿ ಅನೇಕ ಅಸ್ತ್ರಗಳನ್ನ ವಿಶ್ವಾಮಿತ್ರರಿಂದ ತಾನು ಪಡ್ಕೊಂಡಿದ್ದಾನೆ ಬ್ರಾಹ್ಮಾದ್ಯಂ ಪ್ರಾಪ್ಯ ಅನೇಕ ಅಸ್ತ್ರಗಳು ಬ್ರಾಹ್ಮಾದ್ಯಂ ಬ್ರಹ್ಮನೇ ಮುಂತಾದ ಅಂದ್ರೆ ಬ್ರಹ್ಮಾಸ್ತ್ರವೇ ಮುಂತಾದ ಅನೇಕ ಅಸ್ತ್ರಗಳನ್ನ ವಿಶ್ವಾಮಿತ್ರರಿಂದ ಪರಮಾತ್ಮ ತಾನು ಪಡ್ಕೊಳ್ತಾ ಇದ್ದಾನೆ ಲೋಕದೃಷ್ಟಿಯ ಇದಲ್ಲ ಸ್ವಾಮಿಯ ಭಗವಂತನಿಗೆ ಯಾವುದು ಬೇಕಾಗಿಲ್ಲ ಹೌದು ಆದ್ರೆ ಲೋಕದೃಷ್ಟಿಯ ಅದೆಲ್ಲ ಸ್ವೀಕಾರ ಮಾಡಿ ಹತ್ವ ನಿಶಿಚರ ನಿಟರಂ ಆ ಏನ್ ಅನೇಕ ಜನ ರಾಕ್ಷಸರು ನಾರಾಯಣ ಪಂಡಿತರು ಹೇಳಿದ್ರೆ ವಿಧೂಯ ಯಜ್ಞ ವಿಧ್ವಂಸ ವಿಧೇಹ ವಿಷಯಂ ಯಯೌ ಅಂತ ಹೇಳಿ ಅನೇಕ ಜನ ಏನು ಆ ಯಜ್ಞಕ್ಕೆ ವಿಘ್ನ ಉಂಟು ಮಾಡಲಿಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾನೆ ಸ್ವಾಮಿ ನಿಶಿಚರ ನಿಟರಂ ಯಜ್ಞ ಪಾಲೋ ಆ ಯಜ್ಞವನ್ನು ರಕ್ಷಣೆ ಮಾಡಿದ ಸಾಂಗವಾ ಯಜ್ಞ ಪೂರ್ಣಾಗುವಂತೆ ಮಾಡಿದ ಪರಮಾತ್ಮ ರಾಮರೂಪದಿಂದ ಅನಂತರದ ಅಲ್ಲಿಂದ ಹೊರಟು ವಿಮೋಚ್ಯ ಹಲ್ಯಾಂ ಶಾಪಾಚ ಅಹಲ್ಯನ್ನ ಶಾಪದಿಂದ ಬಿಡುಗಡೆ ಮಾಡಿದ ಕೇವಲ ತನ್ನ ಪಾದಸ್ಪರ್ಶ ಮಾತ್ರದಿಂದಲೇ ಗೌತಮರ ಪತ್ನಿಯಾದ ಶಿಲೀಕೃತ ಪ್ರದರ್ಶನ ಇಂದ್ರಕೃತ ಶಿಲೀಕೃತ ಅಂತಾರೆ ಶ್ರೀಮದಾಚಾರ್ಯರು ಏನವರ ಅತ್ಯಧಿಕವಾಗತಕ್ಕಂತಹ ಪುಣ್ಯವನ್ನು ಮಾಡಿದ್ದಾರೆ ಅದರಿಂದ ಈ ರೀತಿಯಲ್ಲಿ ಪರಮಾತ್ಮ ಮಾಡಿದ ಗೌತಮರು ಏನು ಅಹಲ್ಯ ಅವರ ಚಲ್ಲಾಗುವಂತೆ ಮಾಡಿದ ತನ್ಮೂಲಕ ಪರಮಾತ್ಮ ತಾನೇ ಶಾಪಾಚ ಅಹಲ್ಯಾಂ ವಿಮೋಚ್ಯ ತನ್ನ ಪಾದಸ್ಪರ್ಶ ಮಾತ್ರದಿಂದಲೇ ಆಶ್ರಯಾಗಿರುವ ಅಹಲ್ಯೆಯನ್ನ ಉದ್ಧಾರ ಮಾಡಿದ ಪರಮಾತ್ಮ ಅಲ್ಲಿಂದ ವಿದೇಹರಾಜನ ನಗರಕ್ಕೆ ಹೊರಟು ಅಲ್ಲಿ ಭಂತ್ವ ಶಿವಧನು ಶಿವಧನಸ್ಸನ್ನು ಮುರಿದ ಅಲ್ಲೇ ಜಾನಕಿಯ ಸ್ವಯಂವರ ಯಾರು ಈ ಧನಸ್ಸನ್ನು ಮುರಿತಾರೋ ಅವರಿಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಅಂತ ಜನಕ ರಾಜ ಪ್ರಕಟ ಮಾಡಿದ ಅಲ್ಲಿ ಹೋಗಿ ಪರಮಾತ್ಮ ಆ ಶಿವಧನಸ್ಸನ್ನ ಲೀಲಾಜಾಲವಾಗಿ ಮುರಿದು ಹಾಕಿದ್ದಾನೆ ಎಷ್ಟು ಅನಾಯಾಸೇನ ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ಯಥೇಕ್ಷುದಂಡಂ ಶತಮನ್ಯ ಗುಂಜರ ಹೇಗೆ ಐರಾವತದ ಮುಂದೆ ಒಂದು ಕಬ್ಬಿನ ಕೋಲನ್ನ ಕೊಟ್ರೆ ಸಾಮಾನ್ಯ ಆನೇನೆ ಅದು ಕಬ್ಬಿನ ಕೋಲ್ ಅನಾಯಾಸ ಮುರಿದು ಹಾಕತ್ತದನ್ನ ಅಂತ ಐರಾವತ ಕೊಟ್ರೆ ಎಷ್ಟು ಅನಾಯಾಸೇನ ಮುರಿದು ಹಾಕ್ಬೇಕು ಆ ರೀತಿಯಲ್ಲಿ ವಾಮೇಣ ಕರೇಣ ಲೀಲಯ ಅಂತಂದ್ರು ತನ್ನ ಎಡೆಯಿಂದ ಅನಾಯಾಸೇನ ಯಾವ ಧನುಸ್ಸನ್ನು ಎತ್ತಲಿಟ್ಟಾಗದೆ ರಾವಣಾದಿಗಳೆಲ್ಲ ಮೂರ್ಛಾತ್ರಾಂತರಾಗಿ ಕೆಳಗಡೆ ಬಿತ್ತರು ಎಷ್ಟೋ ಜನ ಕೆಳಗೆ ಬಿತ್ತರು ಎಷ್ಟೋ ಜನ ರಕ್ತ ಕಾರಿಕೊಂಡ್ರು ಎಷ್ಟೋ ಜನ ದಿನ್ಮೂಢರಾಗಿ ಬಿಟ್ಟಿದ್ದಾರೆ ಎಷ್ಟೋ ಜನ ಅದನ್ನ ನೋಡೇ ಓಡಿ ಹೋಗಿದ್ದಾರೆ ಅಂತಹ ಒಂದು ಶಿವಧನುಸ್ಸನ್ನ ಪಿನಾಕ ಧನುಸ್ಸನ್ನ ರಾಮದೇವರು ಲೀಲಾಜಾಲವಾಗಿ ತನ್ನ ಎಡಗೈಯಿಂದ ಅದನ್ನ ತೆಗೆದು ಅದನ್ನ ಹೆದ ಏರಿಸಿ ಅದನ್ನ ಅನಾಯಾಸೆಯನ್ನು ಮುರಿದು ಹಾಕಿದ್ದಾನಂತ ಭಂತ್ವ ಶಿವಧನು ಉಪಯಂ ಜಾನಕೀಂ ನ ಪ್ರಸೀದೇತ್ ಹಾಗೆ ಶಿವಧನು ಭಂಡವನ್ನ ಮಾಡಿ ಜಾನಕೀಂ ಉಪಯಂ ಜಾನಕಿ ದೇವಿಯನ್ನ ಅರ್ಥಾತ್ ಸೀತಾದೇವಿ ಲಕ್ಷ್ಮೀದೇವಿಯ ಸ್ವರೂಪಿಣಿ ಆಗಿರತಕ್ಕಂತಹ ಸೀತಾದೇವಿಯರನ್ನ ವಿವಾಹ ಇರತಕ್ಕಂತಹ ಪರಮಾತ್ಮ ನ ಪ್ರಸೀದೇತ್ ನನ್ನಲ್ಲಿ ಪ್ರಸನ್ನನಾಗಲಿ ನಮಗೆ ಪ್ರಸನ್ನನಾಗಲಿ ಆ ಸ್ವಾಮಿ ನೋಡಿ ಒಂದೇ ಶ್ಲೋಕ ಇಡೀ ಬಾಲಕಾಂಡದ ಚರಿತ್ರವಂತ ಇದು ರಾಯರ ಕೌಶಲ ಒಂದೊಂದು ಪದದಲ್ಲಿ ಒಂದೊಂದು ಪದದಲ್ಲಿ ಅದನ್ನ ಸಂಗ್ರಹ ಮಾಡಿ ಕೊಟ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಮುಂದೆ ಆಯಂ ರಾಮ ಸಭಾರಿಯೋ ಧ್ವನಿ ನಿಜ ಸಹ ಜೈರ್ಭಾರ್ಗವೇ ಶ್ವಾಸ ರೂಪ ತದ್ಗಂ ಹತ್ವಾ ಸುರಾರಿಂ ಪುರಜ ಉತ ನುತಃ ತಾಪಸೈರ್ಭೂಪ ವೃಷ್ಟೈ ಶಿವಧನುರ್ಭಂಗ ಆಯ್ತು ಮುಂದೆ ಅಲ್ಲಿಂದ ಹೊರಟು ವಾಪಸ್ ಬಂದಿದ್ದಾರೆ ಸಭಾರ್ಯ ಪತ್ನಿ ಸಮೇತವಾಗಿ ಸೀತಾ ಸಮೇತವಾಗಿ ಬಂದು ಪುನಃ ಅಯೋಧ್ಯಾ ನಗರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅದೇ ಕಾಲದಲ್ಲೇ ಬಂದರು ಪರಶುರಾಮ ದೇವರು ಬಂದು ಹೇಳ್ತಾರೆ ಭಾರ್ಗವೇಶ್ವಾ ಸ್ವರೂಪ ಭಾರ್ಗವ ಅಂದ್ರೆ ಪರಶುರಾಮ ದೇವರು ಅವರು ಬಂದು ತಮ್ಮ ಧನಸ್ಸನ್ನು ಕೊಟ್ಟರು ಬಾ ನನ್ನ ಜೊತೆ ಯುದ್ಧಕ್ಕೆ ಅಂತಂದ್ರು ದಶರಥನಿಗೆ ಗೊತ್ತಾಗ್ಲಿಲ್ಲ ಹೆದರಿಬಿಟ್ಟ ಅಯ್ಯೋ ಪರಶುರಾಮ ದೇವರು ದುಷ್ಟಕ್ಷತ್ರಿಯ ನಾಶ ಮಾಡಿರ್ತಾರೆ ಅವರ ಯುದ್ಧಕ್ಕೆ ಏನಾಗುತ್ತೋ ಏನೋ ಎಂಥದೋ ಏನೋ ಈ ಬಾಬು ಈಗಲೇ ಮದುವೆ ಮಾಡಿಕೊಂಡು ಬರ್ತಾ ಇದ್ದಾನೆ ರಾಮಚಂದ್ರ ಪರಶುರಾಮ ದೇವರ ಯುದ್ಧಕ್ಕೆ ಬಂದ್ಬಿಟ್ರಲ್ಲ
ಹೆದರಿ ಒಂದು ರೀತಿ ಮೂರ್ಛಾಕ್ರಾಂತನಾಗಿ ಬಿಡ್ತಾನೆ ದಶರಥ ಮಹಾರಾಜ. ಪರಶುರಾಮ ದೇವರು ಬಂದು ತಮ್ಮ ಧನುಸ್ಸನ್ನು ಕೊಟ್ಟು ಹೇಳ್ತಾರೆ, ನೀನು ಹಿಂದೆ ಏನು ಶಿವಧನಸ್ಸು ಮುರಿದಿದ್ದೆ ಅದಕ್ಕಿಂತಲೂ ಕೋಟಿ ಪಟ್ಟು ಉತ್ತಮವಾಗಿರತಕ್ಕಂತಹ ಈ ಧನಸ್ಸು ತಗೋ, ಇದನ್ನ ನೀನು ಹೆಲೆ ಏರಿಸು. ಅದನ್ನ ಕೊಟ್ಟಾಗ ಪರಮಾತ್ಮನನ್ನ ಸ್ವೀಕಾರ ಮಾಡಿ ಅನಾಯಾಸೇನ ಕೆಲಸವನ್ನು ಪೂರ್ಣ ಮಾಡಿ ಆ ಬಾಣವನ್ನ ಹೂಡಿ ಪರಶುರಾಮ ದೇವರ ಹೊಟ್ಟೆಗೆ ಬಾಣವನ್ನು ಬಿಟ್ಟರಂತ. ಯಾಕಂದ್ರೆ ಆ ಒಳಗಡೆ ಒಬ್ಬ ಅಸುರ ಕೂತ್ಕೊಂಡಿದ್ದ. ರಾಯರ ಸಂಗ್ರಹ ಮಾಡ್ತಾರೆ, ತದ್ಗಂ ಹತ್ವಾಸುರಾರಿಂ, ಏನು ಪರಶುರಾಮ ದೇವರ ಉದರದಲ್ಲಿ ಅಸುರ ಕೂತ್ಕೊಂಡಿದ್ದ, ಅವನು ಪ್ರಾರ್ಥನೆ ಬ್ರಹ್ಮದೇವ ವರ ಪಡ್ಕೊಂಡಂತೆ, ವಿಷ್ಣು ಚಿತಸ್ಯಾಧಿ ತದೈವ ವಧ್ಯಸೆ, ಯಾವಾಗ ಪರಮಾತ್ಮ ಸೋಲ್ತಾನೆ ಆಗ ನಾನು ಸಾಯ್ಬೇಕು ಅಂತ. ಅವನ ವಿಚಾರ ಏನು, ದೇವರು ಸೋಲೋದಿಲ್ಲ ನಾನು ಸಾಯೋದಿಲ್ಲ, ದೇವರ ಲೀಲೆ ಯಾರಿಗೆ ಗೊತ್ತು. ಇಲ್ಲಿ ಪರಮಾತ್ಮ ರಾಮರೂಪದಿಂದ ಗೆದ್ದ, ಪರಶುರಾಮ ರೂಪದಿಂದ ಸೋತವನಂತೆ ಮಾಡಿದ. ತಾನು ಸೋತದ್ದಲ್ಲ, ಯಾಕೆ ತಲೆಯ ತಾನು ಸೋತದ್ದು, ಹಾಗೆ ಅದು ಸೋಲಲ್ಲ. ಆದ್ರೆ ರಾಮರೂಪದಿಂದ ಪರಮಾತ್ಮ ತಾನು ಬಾಣವನ್ನ ಬಿಟ್ಟ, ಎಲ್ಲಿ ಒಳಗೆ ಪರಶುರಾಮ ದೇವರ ಒಳಗಡೆ ಇರತಕ್ಕಂತಹ ಆ ಲೋಕಮಯೋಸುರ ಎಲ್ಲ ಕಡೆ ತುಂಬಿದಿರಂತ ಅಸುರ, ಅವನಿಗೆ ಬಾಣವನ್ನ ಬಿಟ್ಟು ಅವನನ್ನ ಸಂಹಾರ ಮಾಡ್ತಾ ಇದ್ದಾರೆ ರಾಮದೇವರು. ಮೇಲ್ನೋಟಕ್ಕೆ ರಾಮದೇವರು ಪರಶುರಾಮ ದೇವರನ್ನು ಗೆದ್ರು ಅಂದ್ರೆ, ಇದು ನೋಡುವ ದೈತ್ಯರಿಗೆ ದೇವರ ರೂಪಗಳಲ್ಲಿ ಭೇದ ಇದೆ ಅಂತ ಮಿಥ್ಯಾಜ್ಞಾನ ಬರಬೇಕು ಅವರಿಗೆ. ಈ ರೀತಿ ಮಾಡಿದ ಭಗವಂತ, ತದ್ಗಂ ಹತ್ವಾಸುರಾರಿಂ ಪುರಜ ಉದನುತಃ. ಆ ಸಂದರ್ಭದಲ್ಲಿ ಪರಸ್ಪರ ಅಲಿಂದನೆಯನ್ನು ಮಾಡಿಕೊಳ್ತಾರೆ. ಒಂದು ಕ್ಷಣ ಇಬ್ಬರು ಒಂದಾಗಿ ಮತ್ತೆ ಹೊರಬಂದರಂತ, ಅಂದ್ರೆ ನಾನು ಬೇರೆ ಅಲ್ಲ ಪರಶುರಾಮ ಬೇರೆ ಅಲ್ಲ, ಜಗತ್ತಿಗೆ ತೋರಿಸಿಕೊಡುತ್ತಾ, ಸಜ್ಜನ ಪ್ರಪಂಚಕ್ಕೆ ತೋರಿಸಿಕೊಡುತ್ತಾ ಆ ರೀತಿಯ ಲೀಲೆಯನ್ನು ಮಾಡಿದ್ದಾರೆ. ಅನಂತರ ಮುಂದೆ ಆ ಪುರವನ್ನ ಪ್ರವೇಶ ಮಾಡಿ ಅಲ್ಲಿರತಕ್ಕಂತಹ ಎಲ್ಲಾ ರಾಜರಿಂದ ಎಲ್ಲಾ ಋಷಿಮುನಿಗಳಿಂದ ಸ್ತುತ್ಯರಾಗಿ, ಕಲ್ಯಾಣಾನಂತ ಧರ್ಮ ಅಗುಣಲವರಹಿತ, ಇಂತಹ ರಾಮದೇವರು ಹೇಗಿದ್ದಾರೆ, ಇಂತಹ ರಾಮದೇವರಿಗೆ ದಶರಥ ಮಹಾರಾಜ ತಾನು ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ತನ್ನ ದೇಶದ ಎಲ್ಲ ಪ್ರಜೆಗಳನ್ನ ಕರೆಸಿ ಕೇಳಿದ್ದಂತೆ, ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ, ಅದು ಪ್ರಜಾಪ್ರಭುತ್ವ ಈ ಆಗಿನದ್ದೆ ಇತ್ತು, ನಿಮ್ಮ ಅಭಿಪ್ರಾಯ ಏನು, ಮಾಡ್ಲೋ ಬೇಡೋ, ನೀವೇನು ಹೇಳ್ತೀರಿ. ಅದು ಈಗಿನಂತೆ ಇವನ್ ನನ್ ಮಗ ಇವನೇ ಎಂ ಪಿ ಆಗ್ಬೇಕು, ಇವನೇ ಮುಂದೆ ಸಿ ಎಂ ಆಗ್ಬೇಕು, ಇವನೇ ಪಿ ಎಂ ಆಗ, ಅದೆಲ್ಲ ಇಲ್ಲ. ಪ್ರಜೆಗಳು ಏನ್ ಹೇಳ್ತಾರೆ ಅದು ಮಾಡಿದ್ರೆ ಆಯ್ತು. ಪ್ರಶ್ನೆ ಮಾಡಿದನಂತೆ ದಶರಥ ಎಲ್ಲರನ್ನ ಕರೆದು, ನಾನು ನನ್ನ ಹಿರಿಯ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೇನೆ, ನೀವೇನು ಹೇಳ್ತೀರಿ ಹೇಳಿ. ಆ ಪ್ರಜೆಗಳೆಲ್ಲ ಏಕಕಂಠದಿಂದ ಅವರು ಹೇಳ್ತಾರೆ, ಕಲ್ಯಾಣಾನಂತ ಧರ್ಮ. ರಾಮ ಅಂದ್ರೆ ತಾನು ಸಾಮಾನ್ಯ ವ್ಯಕ್ತಿಯಲ್ಲ, ಅನಂತವಾದ ಕಲ್ಯಾಣ ಗುಣಗಳಿಗೆ ಏಕ ಆಶ್ರಯ, ಮುಖ್ಯ ಆಶ್ರಯ ಪರಮಾತ್ಮ. ಕಲ್ಯಾಣ ಅನಂತ ಧರ್ಮ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಮತ್ತೆ ಅಗುಣ ಲವ ರಹಿತ, ಅಗುಣ ಅಂದ್ರೆ ದೋಷ, ಅಲ್ಪವಾದ ದೋಷವೂ ರಾಮನಲ್ಲಿ ಇಲ್ಲ. ರಾಮಾಯಣದಲ್ಲಿ ಈ ಸಂದರ್ಭದಲ್ಲಿ ರಾಮದೇವರ ಅನೇಕ ಗುಣಗಳನ್ನ ವಾಲ್ಮೀಕಿ ಋಷಿಗಳು ವರ್ಣನೆ ಮಾಡ್ತಾರೆ. ರಾಯರದನ್ನೆಲ್ಲ ಒಂದೇ ಮಾತಿನಲ್ಲಿ ಸಂಗ್ರಹ ಮಾಡಿಬಿಟ್ರು, ಕಲ್ಯಾಣಾನಂತ ಧರ್ಮ ಅಗುಣ ಲವ ರಹಿತ. ಅಷ್ಟೇ ಅಲ್ಲ, ಪ್ರಾಣಿ ನಾಮಂತರಾತ್ಮ, ಈ ರಾಮ ಸಾಮಾನ್ಯ ಮನುಷ್ಯ ಅಲ್ಲ, ಎಲ್ಲ ಜೀವರಾಶಿಗಳ ಅಂತರಾತ್ಮ, ಹೃದಯದಲ್ಲಿ ಇರತಕ್ಕಂಥವ ಸಮಸ್ತ ಸರ್ವಾಂತರ್ಯಾಮಿ ಈ ರಾಮ. ಆದ್ದರಿಂದ ಈ ರಾಮನಿಗೆ ಪಟ್ಟಾಭಿಷೇಕ ಆಗುವಂತಹದ್ದೇ ಸರಿ ಅಂತ. ಇತ್ಯಾದ್ಯುಕ್ತ ಸ್ವಾಭಿಷೇಕೆ ಪುರಜ ಪುರಜನ ಮಹಿತ ಮಹ್ಯತಾಮೇವ ಚೋಭಿಹಿ, ಈ ರೀತಿಯಲ್ಲಿ ಎಲ್ಲ ಜನರು ಹೇಳಿದಾಗ ಅವರ ಮಾತನ್ನ ಕೇಳಿ ಮುಂದೆ ಸ್ವಾಭಿಷೇಕೆ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾನೆ ದಶರಥ ಮಹಾರಾಜ. ಇಂತಹ ರಾಮಚಂದ್ರ ಮಹ್ಯತಾಮೇ ವಚೋಭಿಹಿ, ನನ್ನ ಮಾತುಗಳಿಂದ ಅಲ್ಪವಾದ ನನ್ನ ನುಡಿಗಳಿಂದ ರಾಮ ತಾನು ಪ್ರೀತನಾಗಲಿ. ರಾಯರು ಪ್ರಾರ್ಥನೆಯನ್ನು ಮಾಡುತ್ತಾರೆ, ಮಹ್ಯತಾಮ ನಾನು ಪೂಜಿತನಾಗಲಿ, ರಾಮ ನೀ ಮಾತಿನಿಂದ ತಾನು ಪೂಜಿತನಾಗಲಿ. ಅದೇ ಸಂದರ್ಭದಲ್ಲಿ ಕೈಕೇಯಿ ಪ್ರೀತಿ ಹೇತೋಹ ಸಸಹಜ ನೃಪಜೋ ವಲ್ಕಲೀಯಾನರಣ್ಯಂ, ಎಲ್ಲ ಮುಂದೆ ಎಲ್ಲ ಸಂಗ್ರಹ ಮಾಡ್ತಾರೆ ರಾಜೇಂದ್ರ ಸ್ವಾಮಿಗಳು. ಏನಿಷ್ಟೆಲ್ಲ ಅಭಿಷೇಕಕ್ಕೆ ಅಂತ ಸಿದ್ಧತೆ ನಡೆದಿದೆ, ಅದೇ ಸಂದರ್ಭದಲ್ಲೇ ಮಂಥರೆ ಹೋಗಿ ಕೈಕೇಯಿಯ ತಲೆ ಕೆಡಿಸಿದ್ಲು. ಅವಳು
ಒಳ್ಳೆ ತುಂಬಾ ಸಾತ್ವಿಕಳು ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂದ್ರೆ ಮೊದಲು ಖುಷಿ ಪಟ್ಟವಳು ಅವಳೆ ಆದ್ರೆ ಈ ಮಂಥರೆ ಅವಳಲ್ಲಿ ನಿದ್ರತಿ ಅಂತ ಅವ ಅಸುರ ಹೋಗಿ ಸೇರ್ಕೊಂಡಿತ್ತಂತೆ ಕೈಕೇಯಿಗೆ ಅದೇ ಸಂದರ್ಭದಲ್ಲಿ ಬಂದ್ಲು ಕೈಕೇಯಿ ಪ್ರೀತಿ ಹೇತೋ ಬಂದು ಕೈಕೇಯಿ ತಲೆ ಕೆಡಿಸಿದ್ದು ಏ ನಿನ್ನ ಮನೆ ಪಟ್ಟಾಭಿಷಿಕ್ತನಾಗ್ಲಿ ರಾಮ ಕಾಡಿಗೆ ಹೋಗ್ಲಿ ನೀನು ಹೋಗಿ ಗಲಾಟೆ ಮಾಡು ದಶರಥನ ಹತ್ತಿರ ಎಲ್ಲ ಹೇಳಿಕೊಟ್ಟು ಪೂರ ಟ್ರೈನಿಂಗ್ ಇವಳದ್ದೇ ಮಂಥರೆಯದ್ದೆ ಎಲ್ಲ ಮಾಡಿ ಕಳಿಸಿದ್ನು ಅದೇ ರೀತಿಯಲ್ಲೇ ಕೈಕೇಯಿ ಬಂದು ದಶರಥನ ಹತ್ರ ಎಲ್ಲ ಹೇಳ್ತಾಳೆ ಭರತಸ್ಯ ಅಭಿಷೇಚನಂ ಎರಡು ವರ ಹಿಂದೆ ಕೊಡ್ತೇನೆ ಅಂತ ಹೇಳಿದ್ದೆ ಈಗ ಅದನ್ನ ಬೇಡುತ್ತೇನೆ ಏನು ಒಂದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ರಾಮಚಂದ್ರ ಕಾಡಿಗೆ ಹೋಗಬೇಕು ರಾಮೋ ಭವತು ತಾಪಸ ನವಪಂಚಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತಃ ಚಿರಾಚಿನ ಜಟಾಧಾರಿ ರಾಮೋ ಭವತು ತಾಪಸ ಹದಿನಾಲ್ಕು ವರ್ಷಗಳ ಕಾಲ ಕೇವಲ ತಾನು ನಾರು ಬಟ್ಟೆಯನ್ನುಟ್ಟು ಚಿರಾಚಿನ ಜಟಾಧಾರಿ ಋಷಿಮುನಿಗಳಂತೆ ವೇಷಧಾರಣೆ ಮಾಡಿಕೊಂಡು ಅದರಂತೆ ತನ್ನ ಜೀವನ ಕ್ರಮ ನಡೆಸ್ತಾ ರಾಮದೇವರು ಕಾಡಿಗೆ ಹೋಗಿ ವಾಸ ಮಾಡಬೇಕು ಹದಿನಾಲ್ಕು ವರ್ಷ ವಾಸ ಮಾಡಬೇಕು ಇಷ್ಟು ಆ ಕೈಕೇಯಿ ಹೋಗಿ ದಶರಥನ ಬಳಿಯಲ್ಲಿ ಹೇಳಿದಾಗ ದಶರಥ ಒಂದು ರೀತಿ ಅದನ್ನು ಮಾತು ಕೇಳಿದ ತಕ್ಷಣ ಮೂರ್ಛಾತ್ರ ಅಂತ ನಾಯಿ ಕೆಳಗಡೆ ಬಿದ್ದ ಅದೇ ಸಂದರ್ಭದಲ್ಲಿ ಕೈಕೇಯಿ ರಾಮದೇವರಿಗೆ ಹೇಳಿ ಕಳಿಸಿದ್ಲು ರಾಜ ಚರಿತಾ ಇದ್ದಾನೆ ಬರಬೇಕಂತೆ ರಾಮದೇವರು ಬರ್ತಾರೆ ನೋಡಿದ್ರೆ ದಶರಥ ಕೆಳಗೆ ಬಿದ್ದಿದ್ದಾನೆ ಏನೋ ಮಾತಾಡ್ತಾ ಇಲ್ಲ ಕೈಕೇಯಿಯನ್ನು ಕೇಳಿದ ಅಮ್ಮ ಯಾಕೆ ಹಿಂದೆ ಮಾಡ್ತಾ ಇದ್ದಾನಪ್ಪ ಕೈಕೇಯಿ ಅಂತಾಳೆ ನಿನ್ನ ತಂದೆ ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದಾನೆ ಆದರೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದಾನಷ್ಟೇ ಏನಮ್ಮ ಯಾಕೆ ಇಲ್ಲ ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತೆ ನೀನು ಹದಿನಾಲ್ಕು ವರ್ಷ ಋಷಿಮುನಿಗಳಂತೆ ವೇಷಧಾರಣೆ ಮಾಡಿಕೊಂಡು ಕಾಡಿಗೆ ಹೊರಡಬೇಕಂತ ಇದು ಕೇಳಿದ ತಕ್ಷಣ ರಾಮದೇವರು ಅಂತಾರೆ ಅಮ್ಮ ಬಹಳ ದುಃಖ ಆಯಿತು ಅಂತ ಯಾಕೆ ದುಃಖ ನನ್ನನ್ನು ಕಾಡಿ ಹೋಗು ಅಂತ ಹೇಳಿದ್ದಕ್ಕೆ ದುಃಖ ಅಲ್ಲ ಈ ವಿಷಯ ನನ್ನ ತಂದೆನೆ ನನ್ನ ಹತ್ರ ಹೇಳಬಹುದಿತ್ತಲ್ಲ ತಾನು ಹೇಳದೆ ನಿನ್ ಕೈಲಿ ಹೇಳಿಸಿದ ಅಂತಂದ್ರೆ ತಾನು ಹೇಳಿದ್ರೆ ನಾನ್ ಕೇಳ್ತೀನೋ ಇಲ್ಲೋ ಅಂತ ಸಂಶಯ ಅಂದ್ರೆ ನನ್ನ ಪಿತೃಭಕ್ತಿಯಲ್ಲಿ ಲೋಪ ಇದೆ ಅಂತ ಆಯ್ತಲ್ಲ ಅದಕ್ಕೆ ನನಗೆ ದುಃಖ ಆಯ್ತು ಅಂತಂದ್ರು ರಾಮದೇವರು ಅಂದ್ರೆ ಅಂಥ ಪಿತೃವಾಕ್ಯ ಪರಿಪಾಲನೆ ಅಂಥ ನಿಷ್ಠೆ ಯತ್ ಪಿತಾ ಸ್ವಯಂ ನಕ್ರು ಯಾಕೆಂದ್ರೆ ತಂದೆನೆ ನನಗೆ ಹೇಳಲಿಲ್ಲಲ್ಲ ಅದಕ್ಕೆ ಬೇಜಾರಾಯ್ತಮ್ಮ ಈಗ್ಲೇ ಹೊರಡ್ತೇನೆ ಅಂತ ಹೇಳಿ ಅದನ್ನ ಕೈಕೇಯಿ ಪ್ರೀತಿ ಹೇತೋ ಸಹಜ ನೃಪಜೋ ವಲ್ಕಲೀಯಾನರಣ್ಯಂ ತಕ್ಷಣ ಪರಮಾತ್ಮ ಅಲ್ಲಿಂದ ಟೌಸಲ್ಗೆ ಮನೆಗೆ ಬಂದ ಇಂತ ಟೌಸಲ್ಗೆ ಇನ್ನೇನ್ ಮರದಿವಸ ಪಟ್ಟಾಭಿಷೇಕ ಅಂತ ಎಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ಲು ದೇವರ ಪೂಜಾ ಮಾಡ್ತಾ ಇದ್ಲು ಯಜ್ಞ ಮಾಡಿಸ್ತಾ ಇದ್ಲು ಬ್ರಾಹ್ಮಣನ ಸ್ವಸ್ತಿ ವಾಚನಕ್ಕೆ ಅಂತ ತರಿಸಿದ್ಲು ಒಳ್ಳೆಯ ಮನೆ ಹಾಕಿ ರಾಮದೇವರು ಬಂದ ತಕ್ಷಣ ಬಾಪ ಕೊಡಪ್ಪ ನನಗೆ ಬ್ರಾಹ್ಮಣರು ಪುಣ್ಯಾಹಾರಗಳನ್ನೆಲ್ಲ ಮಾಡ್ತಾರೆ ರಾಮದೇವರು ಆ ನೆಲದ್ನೆಲ್ಲ ಪಟ್ಟ ಏನ್ ನೆಲದ ಮೇಲೆ ಕೂತ್ರಂತೆ ಪೀಠವನ್ನೆಲ್ಲ ಸರಿಸಿ ನೆಲದ ಮೇಲೆ ಕೂತ್ಕೊಳ್ತಾರೆ ಯಾಕಪ್ಪ ಏನಾಯ್ತು ನೀನು ಪಟ್ಟಾಭಿಷಿಕ್ತನಾಗಬೇಕಾದ ಮಹಾರಾಜ ರಾಮದೇವರು ಅಂದ್ರು ನಾನಲ್ಲಮ್ಮ ಭರತ ಪಟ್ಟಾಭಿಷಿಕ್ತನಾಗ್ತಾನೆ ನಾನ್ ಕಾಡಿಗೆ ಹೋಗ್ತೇನೆ ಸಸಹಜ ನೃಪಜ ತಕ್ಷಣ ತನ್ನ ಮೈ ಮೇಲಿರುವ ಎಲ್ಲ ಆಭರಣ ವಸ್ತ್ರ ಪೀತಾಂಬರ ಎಲ್ಲ ತೆಗೆದಿಟ್ಟ ನಾರು ಬಟ್ಟೆ ನುಡ್ತಾನೆ ತನ್ನ ಕೂದಲನ್ನೆಲ್ಲ ಜಟೆ ಕಟ್ಟಿ ತಾನು ವಲ್ಕಲೀಯಾನರಣ್ಯಂ ಕಾಡಿಗೆ ಹೊರಟಿದ್ದಾನಂತೆ ಪರಮಾತ್ಮ ಅದೇ ಸಂದರ್ಭದಲ್ಲಿ ಲಕ್ಷ್ಮಣ ಹಿಂಬಾಲಿಸ್ತಾನೆ ಸೀತಾದೇವಿ ನಾನೂ ಬರ್ತೇನೆ ಅಂತ ಯದ್ಯಪಿ ಮೊದಲು ಕೇಳಲಿಲ್ಲ ರಾಮ ಬೇಡ ಬೇಡ ಆದರೂ ಸಹಿತ ಇಬ್ಬರು ಸಹಿತ ಹಿಂಬಾಲಿಸಿದರು ಆಯಿತು ಅಂತ ಇಬ್ಬರನ್ನ ಕರ್ಕೊಂಡು ಸೀತಾದೇವಿಯನ್ನ ಲಕ್ಷ್ಮಣನನ್ನ ಇಬ್ಬರನ್ನ ಕರ್ಕೊಂಡು ಕಾಡಿಗೆ ಹೊರಟಿದ್ದಾನೆ ಪರಮಾತ್ಮ ಹೊರಟ್ರೆ ಇಡೀ ಪಟ್ಟಣವೇ ರಾಮದೇವರ ಹಿಂದೆ ಹೊರಟಿತಂತೆ ಅನೇಕ ಜನ ಹೊರಟ ಅವರನ್ನೆಲ್ಲ ಬೀಳ್ಕೊಟ್ಟು ಪರಮಾತ್ಮ ಗಂಗಾ ತಾರಿ ಗುಹಾರ್ಚ್ಯ ತೃತ ರುಚಿರ ಜಟ ಈಶ್ವತೆ ಪುತ್ರ ಮಾನ್ಯ ಗಂಗಾತಾರಿ ಅಲ್ಲಿಂದ ಅನೇಕ ನದಿಗಳನ್ನು ದಾಟ್ತಾ ಗಂಗಾತೀರಕ್ಕೆ ಬಂದು ಗಂಗಾ ನದಿಯನ್ನ ದಾಟಿ ಆಚೆ ದಡದಲ್ಲಿರತಕ್ಕಂಥವನೇ ಗುಹ ರಾಮದೇವರ ದೊಡ್ಡ ಭಕ್ತ ಆ ಗುಹನಿಂದ ವಿಶೇಷವಾಗಿ ಪೂಜಿತನಾಗಿ ಭಗವಂತ ತೃತ ರುಚಿರ ಜಟ ಅಲ್ಲೇ ಇರತಕ್ಕಂಥ ಈ ವೃಕ್ಷಗಳು ಏನು ಹಾಲನ್ನ ಬಿಡುತ್ತಾವೆ ಅದನ್ನ ತೆಗೆದು ತಾನು ಜಟೆ ಕಟ್ಟಿದನಂತೆ ಭಗವಂತ ಇದನ್ನ ರಾಯರು ಸಂಗ್ರಹ ಮಾಡುತ್ತಾರೆ ಈಶ್ವತೇ ಪುತ್ರ ಮಾನ್ಯ ಈ ಪ್ರಕಾರಕವಾಗಿ ಪರಮಾತ್ಮ ಅಲ್ಲಿಂದ ಹೊರಟು ಭರದ್ವಾಜರು ಅನೇಕ ಜನ ಋಷಿಗಳ ಆಶ್ರಮಕ್ಕೆ ಬರ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಇದೆ ಅದು ಅದು ರಾಯರು ಸಂಗ್ರಹ ಮಾಡುತ್ತಾ ತೀರ್ಥ ಕೃಷ್ಣ ಪ್ರಯಾತೋ ವತು ನಿಜ ಮಮಲಂ ಚಿತ್ರಕೂಟಂ ಪ್ರಪನ್ನಂ
स्वांबाधर भ्रातरं तं श्रुति श्रुत जनक गतिः सांत्वयन् व्युक्त तीर्थः अलिंद होरटु भरद्वाजरिंद पूजितनागि मुंदे कृष्णा नदियन्न दाटि चित्रकूटक्के बंदाग आ चित्रकूट पर्वतदल्लि अल्ले ओंदु आश्रमवन्न कट्टिकोंडु रामदेवरु वास माडुवंत संदर्भदल्लि अल्लि भरत ಎಲ್ಲರನ್ನ ಹಿಂದೆ ಹಾಕೊಂಡು ರಾಮದೇವರ ಬಳಿಯಲ್ಲಿ ಬರ್ತಾನೆ. ಆಗ್ಲೇ ದಶರಥನ ಮರಣ ಆಗಿರುತ್ತೆ, ದೊಡ್ಡ ಕಥೆ ಇದೆ, ಎಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ದಶರಥನ ಮರಣ ಆಗಿರುತ್ತೆ, ಮುಂದೆ ಅಯೋಧ್ಯೆಯ ಕೆಲವು ಪ್ರಜೆಗಳನ್ನ ತನ್ನ ತಾಯಂದಿರನ್ನ ಎಲ್ಲರನ್ನ ಹಾಕೊಂಡು ರಾಮದೇವರನ್ನ ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಬಂದ ಭರತ. ಸ್ವಾಂಬಾಧರ ಭ್ರಾತರಂ ತಂ ಈಗ ಭರತ ಅಲ್ಲಿಗೆ ಬಂದಾಗ ರಾಮದೇವರು ಆ ಭರತನಿಂದ ತಂದೆಯ ವಿಚಾರವನ್ನ ಅರ್ಥಾತ್ ದಶರಥ ಮಹಾರಾಜ ತಾನು ಸ್ವರ್ಗಸ್ಥನಾಗಿದ್ದಾನೆ ಎನ್ನುವಂತಹ ವಿಚಾರವನ್ನ ಕೇಳಿ ಸಾಂತ್ವಯನ್ ವ್ಯುಕ್ತ ತೀರ್ಥ ಮುಂದೆ ಅವನು ಸಮಾಧಾನ ಮಾಡಿ ತಂದೆಗೆ ಪಿಂಡ ಪ್ರದಾನಾದಿಗಳನ್ನೆಲ್ಲ ಪರಮಾತ್ಮ ತಾನಲ್ಲಿ ಮಾಡ್ತಾ ಇದ್ದಾನೆ. ಭರತ ತುಂಬಾ ಹಠ ಮಾಡಿದ, ರಾಮದೇವರು ನೀವು ಬರಲೇಬೇಕು ಕೇಳಲಿಲ್ಲ. ಕೊನೆಗೆ ತನ್ನ ಪಾದುಕೆಯನ್ನೇ ಕೊಟ್ಟು ಕಳಿಸ್ತಾ ಇದ್ದಾನೆ. ತತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣ ಕೃತವು ಪ್ರೇಷ್ಯತಂ ಕಾಕನೇತ್ರಂ ಯಸ್ಯಾರಾಧ್ಯೋತ್ರಿ ನಾಮ್ನ. ತತ್ವಾಸ್ಮೈ ತನ್ನ ಅಧಿಷ್ಠಾನ ರೂಪವಾಗಿರತಕ್ಕಂಥ ತನ್ನ ಪಾದುಕೆಗಳನ್ನ ಭರತನಿಗೆ ಕೊಟ್ಟು ಕಳಿಸಿದ. ಈ ಪಾದುಕೆಯನ್ನೇ ಸಿಂಹಾಸನದ ಮೇಲಿಟ್ಟು ಆಳು ಅದನ್ನು ತೆಗೆದುಕೊಂಡು ಭಕ್ತಿಯಿಂದ ತನ್ನ ಶಿರಸ್ಸಿನ ಮೇಲಿಟ್ಟು ತೆಗೆದುಕೊಂಡು ಹೊರಟಿದ್ದಾನಂತೆ ಭರತ. ಕ್ಷಿತಿಭರಣ ಕೃತವು ಪ್ರೇಷ್ಯ ಆ ಭರತನನ್ನು ಕೊಟ್ಟು ಕಳಿಸಿ ಮುಂದೆ ರಾಮದೇವರು ಒಂದು ಸಂದರ್ಭದಲ್ಲಿ ಅದೇ ಕಾಡಿನಲ್ಲಿ ವಾಸ ಮಾಡುತ್ತಾ ಇರುವಾಗ ಕಾಕ ನೇತ್ರಂ ಕಾಕೆಯ ರೂಪದ ಅಸುರ ಅವನು ಬಂದು ಸೀತಾದೇವಿಯ ಸ್ತನಕ್ಕೆ ತಾನು ಕೊಚ್ಚಿದಾಗ ಪರಮಾತ್ಮ ಅಲ್ಲೇ ಇರತಕ್ಕಂಥ ಒಂದು ಹುಲ್ಲನ್ನು ತೆಗೆದವನ ಮೇಲೆ ಪ್ರಯೋಗ ಮಾಡಿದನಂತೆ. ಆ ಹುಲ್ಲು ಅದು ದಹಿಸಿಕೊಳ್ತಾ ಅವನನ್ನು ಹಿಂಬಾಲಿಸಿತು. ಎಷ್ಟು ದೂರ ಓಡ್ತಾನೆ ಓಡ್ತಾನೆ ಬಿಡೋದಿಲ್ಲ. ಕೊನೆಗೆ ಬಂದು ಶರಣಾಗತನಾದಾಗ ಅವನನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅವನ ಒಂದು ಕಣ್ಣನ್ನು ಮಾತ್ರ ಸುಟ್ಟಿ ಹಾಕಿತಂತೆ. ಅಲ್ಲಿಂದ ಭವಿಷ್ಯತಶ್ಚ ಏಕದೃಶಶ್ಚಕಾರ ಅಂತಾರೆ ಶ್ರೀಮದಾಚಾರ್ಯರು. ಅಲ್ಲಿಂದ ಇನ್ನು ಮುಂದೆ ಎಲ್ಲಾ ಕಾರ್ಯಗಳಿಗೂ ಒಂದೇ ಕಣ್ಣಿರಲಿ ಅಂತ ಮಾಡಿದರಂತೆ. ಹೀಗೆ ಅದನ್ನ ಕಥೆ ಎಲ್ಲ ಸಂಗ್ರಹ ಮಾಡ್ತಾರೆ ರಾಯರು. ಕಾಕನೇತ್ರಂ ಯಸ್ಯ ಅಂದ್ರೆ ಅವನನ್ನ ನಿಗ್ರಹ ಮಾಡಿ ಆರಾಧ್ಯ ಅತ್ರಿ ನಾಮ್ನ ವನಮಥ ಸಮಿತ ದಂಡಕಂ ತಾಟಕೆ ತಾಪಶ್ರೇಷ್ಠಂ. ಮುಂದೆ ಅತ್ರಿ ಋಷಿಗಳಿಂದ ಪರಮಾತ್ಮ ತಾನು ಆರಾಧಿತನಾಗಿ ಅಲ್ಲಿಂದ ಹೊರಟು ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ದಂಡಕಾರಣ್ಯದಲ್ಲಿರುವಾಗಲೇ ಅನೇಕ ಜನ ರಾಕ್ಷಸರು ರಾಮದೇವರ ಮೇಲೆ ಯುದ್ಧಕ್ಕೆ ಬಂದು ರಾಮದೇವರಿಂದ ಸತ್ತಿದ್ದಾರೆ. ಆ ಕಥೆಯನ್ನು ರಾಯರ ಸಂಗ್ರಹ ಮಾಡುತ್ತಾರೆ. ಕುರುವನ್ ತಾಪಶ್ರೇಷ್ಠಂ ಕುರುವನ್ ಎಲ್ಲಾ ತಾಪಸರಿಯ ಪ್ರೀತಿಯನ್ನು ಉಂಟು ಮಾಡಲಿಕ್ಕಾಗಿ ದಂಡಕವನ್ನು ಪ್ರವೇಶ ಮಾಡಿದ ಭಗವಂತ. ಒಂದು ಎರಡು ಕಾರ್ಯ, ಒಂದು ಅಲ್ಲಿರತಕ್ಕಂಥ ರಾಕ್ಷಸರ ಸಂಹಾರ ಆಗಬೇಕು, ತನ್ಮೂಲಕ ಆ ವನದಲ್ಲಿ ದಂಡಕಾರಣ್ಯದಲ್ಲಿ ವಾಸ ಮಾಡತಕ್ಕಂಥ ಎಲ್ಲಾ ಋಷಿಮುನಿಗಳಿಗೆ ಅಭಯ ಪ್ರದಾನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ತಾಪಶ್ರೇಷ್ಠಂ ಕುರುವನ್ ಹತ್ವಾ ವಿರಾಧಂ ಹತ್ವಾ ವಿರಾಧಂ ವಿರಾಧನ ಸಂಹಾರ ಮಾಡಿ ಖಲಕುಲ ದಮನಂ ಯಾಚಿತಸ್ತಾಪಸಾಗ್ರೈ ಆ ಎಲ್ಲ ತಾಪಸಾಗ್ರದಿಂದ ಅಲ್ಲಿರತಕ್ಕಂತಹ ಎಲ್ಲ ಋಷಿಮುನಿಗಳಿಂದ ಪ್ರಾರ್ಥಿತನಾಗಿ ಪರಮಾತ್ಮ ಅನೇಕ ಜನ ರಾಕ್ಷಸರನ್ನ ಅಲ್ಲಿರತಕ್ಕಂಥ ಖಲಕುಲ ದಮನಂ ಒಬ್ಬರ ಇಬ್ಬರಲ್ಲ ಸಾವಿರಾರು ಜನ ರಾಕ್ಷಸರನ್ನ ಪರಮಾತ್ಮ ತಾನು ಸಂಹಾರ ಮಾಡುತ್ತಾ ಬಂದಿದ್ದಾನೆ. ಅವರಿಗೆ ಅಭಯವನ್ನ ಪ್ರದಾನ ಮಾಡಿದ್ದಾನೆ. ತೇಷಾಂ ದತ್ವಾ ಭಯಂ ಸ್ವಾಂ ಅಸಿ ಧನುರಿಷುಧೀನ್ ಯಾನಗಸ್ತ್ಯಾತ್ ಸಪಾಯಾತ್ ಅಲ್ಲಿಂದ ಅಗಸ್ತ್ಯರಿಂದ ಖಡ್ಗವನ್ನ ಮತ್ತೆ ಧನುಸ್ಸನ್ನ ಬಾಣಗಳನ್ನ ಎಲ್ಲವನ್ನ ಸ್ವೀಕಾರ ಮಾಡಿರತಕ್ಕಂಥ ರಾಮಚಂದ್ರ ತಾನು ಅಗಸ್ತ್ಯಾತ್ ಸಪಾಯಾತ್ ನಮ್ಮನ್ನ ರಕ್ಷಣೆ ಮಾಡಲಿ. ಈ ಆ ಕಥೆಯನ್ನೆಲ್ಲ ಸಂಗ್ರಹ ಮಾಡುತ್ತಾ ಅನಂತರದಲ್ಲಿ ಆಸೀನಃ ಪಂಚವಟ್ಯಾಂ ಅತೃತ ವಿಕೃತಾಂ ರಾಕ್ಷಸೀಂ ಯೋ ದ್ವಿಸಪ್ತ ಅಲ್ಲಿಂದ ಹೊರಟು ಪಂಚವಟಿಗೆ ಬಂದರಂತೆ ರಾಮಚಂದ್ರ ದೇವರು. ಅಲ್ಲಿರುವಾಗಲೇ ಈ ಶೂರ್ಪಣಕ್ಕೆ ಬಂದು ನನ್ನನ್ನು ಮದುವೆಯಾಗು ನೇರ ರಾಮನ ಹತ್ರ, ಯಾಕಂದ್ರೆ ಅವಳ ಗಂಡನನ್ನ ರಾವಣನೇ ಸಂಹಾರ ಮಾಡಿಬಿಟ್ಟಿದ್ದಂತೆ. ತನ್ನ ತಂದೆಯ ಗಂಡನನ್ನ ಅವನೇ ಕೊಂದು ಹಾಕಿದ.
ಸಂದರ್ಭದಲ್ಲಿ ರಾತ್ರಿ ಹೊತ್ತಿನಲ್ಲಿ ಆ ದೈತ್ಯರ ಯುದ್ಧ ನಡೀತಾ ಇತ್ತು. ಗೊತ್ತಿಲ್ಲದೆ ತನ್ನ ತಂಗಿಯ ಗಂಡನನ್ನೇ ಅವನು ಕೊಂದು ಹಾಕಿದ. ರಾತ್ರಿಯ ಯುದ್ಧ ನಡೆದಾಗ ಮೊನ್ನೆ ಯಾರೋ ಅವರವರನ್ನೇ ಕೊಂದು ಹಾಕೊಂಡ್ಬಿಟ್ರಂತೆ. ಮೊನ್ನೆಲ್ಲ ನ್ಯೂಸ್ ಅಲ್ಲಿ ಓದಿದ್ದೇವೆ ತಾನೆ. ಹಾಗೆ ಅದು ಇವತ್ತಿಗೂ ನಡೆಯುತ್ತೆ ಅಂತ ಅರ್ಥ. ಅಂತೂ ಅವನು ಏನು ರಾವಣ ನಾವು ಶೂರ್ಪಣಖಿಯ ಗಂಡನನ್ನೇ ಕೊಂದು ಹಾಕಿದ. ಅವಳು ಬಂದು ಕೇಳಿದ್ಲು, ಅಣ್ಣ ಎಂಥ ಕೆಲಸ ಮಾಡಿದೆ, ನನಗೆ ಪತಿ ಇಲ್ಲದಂತೆ ಮಾಡಿಬಿಟ್ಟಿಯಲ್ಲ. ರಾವಣ ಅಂದ, ಚಿಂತೆ ಮಾಡಬೇಡ, ನೀ ಹೋಗಿ ಯಾರು ಚಂದ ಇರ್ತಾರೆ ಕರ್ಕೊಂಡು ಬಾ, ಮದುವೆ ಮಾಡ್ಕೊಡ್ತೇನೆ ಅಂತ. ಹಾಸರಿ ಹೊರಗೆ ಹುಡುಕಾಡಿಕೊಂಡು ಹೊರಟಿದ್ದಾಳಂತೆ. ಅವಳಿಯ ರಕ್ಷಣೆಯಾಗಿ 14,000 ಜನ ರಾಕ್ಷಸರನ್ನ ಜೊತೆ ಹಿಂದೆ ಕಳಿಸಿದ. ಅವರಲ್ಲಿ ಅವರಿಗೆ ಪ್ರಧಾನವಾಗಿ 14 ಜನ ಮಂತ್ರಿಗಳು, ಅವರಲ್ಲೂ ಪ್ರಧಾನರು ಅಂತಂದ್ರೆ ಈ ಮಾರೀಚ ಮುಂತಾಗಿರತಕ್ಕಂಥವರೆಲ್ಲ. ಅವರಿಗೆ ಹೇಳ್ತಾರೆ, ಆಸೀನ ಪಂಚವಟ್ಯಾಂ ಖರ ಭೂಷಣ ತ್ರಿಶಿರಸ್ಸು ಅಂತ ಈ 3 ಜನ ಅವರಲ್ಲಿ ಅತ್ಯಂತ ಪ್ರಧಾನ. ಈ ಪರಮಾತ್ಮ ಪಂಚವಟಿಯಲ್ಲಿರುವಾಗಲೇ ರಾಕ್ಷಸಿ ಆ ಶೂರ್ಪಣಕ್ಕೆ ತಾನು ಬಂದು ರಾಮದೇವರನ್ನ ವಿವಾಹಕ್ಕಾಗಿ ಕೇಳಿದಾಗ ಸ್ವಲ್ಪ ಆಟ ಆಡಿದ ಭಗವಂತ. ಅಲ್ಲಿಂದ ಲಕ್ಷ್ಮಣನ ಹತ್ರ ಕೊಟ್ಟು ಕಳಿಸಿದ, ಲಕ್ಷ್ಮಣ ಮತ್ತೆ ವಾಪಸ್ ಕೊಟ್ಟು ಕಳಿಸಿದ ಇಲ್ಲಿ. ಅಂತೂ ಅವಳೇ ಬಿಟ್ಟರು ತಾಂ ರಾಕ್ಷಸೀಂ ಯೋ ದ್ವಿಸಪ್ತ, ಅವಳನ್ನು ವಿರೂಪಗೊಳಿಸಿ, ಅವಳ ಕಿವಿ 3 ಕತ್ತರಿಸಿ, ಅವಳನ್ನು ವಿರೂಪಳನ್ನಾಗಿ ಮಾಡಿ, ಮುಂದೆ ಅವಳ ರಕ್ಷಣೆಯಾಗಿ ಬಂದಿರತಕ್ಕಂಥ ದ್ವಿಸಪ್ತ ಕ್ರವ್ಯಾದಾನ್, 14 ಜನ ಪ್ರಧಾನರಾಗಿರತಕ್ಕಂಥ ರಾಕ್ಷಸರು ಅವರನ್ನ ಸಂಹಾರ ಮಾಡಿದ. ಹಾಗೆ ಅವರ ಹಿಂದೆ ಬಂದಿರತಕ್ಕಂಥ ಖರ ದೂಷಣ ತ್ರಿಶಿರಸ್ಸು ಅವರನ್ನೆಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಆದ ಸಂದರ್ಭದಲ್ಲಿ ಮಾರೀಚಂ ಮಾರ್ಜ ರೂಪಂ 14,000 ಜನರನ್ನ ಸಂಹಾರ ಮಾಡಿದ್ದಾನಂತ. ಮುಂದೆ ಆ ಶೂರ್ಪಣಕ್ಕೆ ಹೋಗಿ ರಾವಣನ ಹತ್ರ ದೂರ ಹಚ್ಚುತ್ತಾಳೆ. ಅವಳೇನು ಹೇಳಿದ್ದು ಗೊತ್ತಾ, ರಾವಣನ ಹತ್ರ ಹೇಳುವಾಗ ನನಗೆ ರಾಮ ಚೆನ್ನಾಗಿ ಕಾಣಿಸಿದ, ರಾಮನನ್ನ ವಿವಾಹಕ್ಕೆ ಹೋಗಿದ್ದೇನೆ ಅಂತ ಹೇಳಲಿಲ್ಲ ಅವಳು. ಅವಳು ಹೇಳ್ತಾಳೆ, ರಾವಣ ಒಬ್ಬ ಒಳ್ಳೆ ಸುಂದರವಾದ ಹುಡುಗಿ ಕಾಣಿಸಿದ್ದಾಳೆ ಸೀತೆ, ಆ ಹುಡುಗಿಯನ್ನು ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೋದೆ, ರಾಮ ನನಗೆ ಹಿಂಗೆ ಮಾಡಿ ಕಳಿಸಿದ ಅಂತ ಹೇಳಿದ್ರು. ನಡೆದ ವಿಚಾರವನ್ನೇ ಉಲ್ಟಾ ಮಾಡಿ ಹೇಳಿಬಿಟ್ರು. ರಾವಣನಿಗೆ ಇನ್ನಷ್ಟು ಸಿಟ್ಟು ಬರುತ್ತೆ, ಹೌದಾ, ಹಾಗಾದ್ರೆ ಆ ಸೀತೆ ನಾನೇ ಅಪಹಾರ ಮಾಡಿಕೊಂಡು ಬರ್ತೇನೆ. ಹೊರಟ. ಮಾರೀಚಂ ಮಾರ್ಗ ರೂಪಂ, ಬಂದು ಮಾರೀಚನನ್ನ ಸಹಾಯ ಬೇಡಿದ ರಾವಣ. ಮಾರೀಚ ಮೊದಲು ಒಪ್ಪಲಿಲ್ಲ, ಯಾಕಂದ್ರೆ ಮೊದಲೇ ಒಮ್ಮೆ ಪೆಟ್ಟು ತಿಂದಿದ್ದ ರಾಮದೇವರ ಕೈಯಲ್ಲಿ. ಇಲ್ಲಿ ವಿಶ್ವಾಮಿತ್ರ ಯಜ್ಞ ರಕ್ಷಣೆ ಆಗುವಾಗ ಉಳಿದ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ್ರು ರಾಮದೇವರು, ಈ ಮಾರೀಚನನ್ನ ಹಾಗೆ ಬಿಟ್ಟಿರಂತೆ, ಸಂಹಾರ ಮಾಡಿರಲಿಲ್ಲ. ಯಾಕೆ ಮುಂದೆ ಅವನ ಪಾಪದ ಕೂಡ ತುಂಬಬೇಕು, ಅವನೇ ಮುಂದೆ ಜಿಂಕೆಯ ರೂಪದಲ್ಲಿ ಬಂದು ಈ ರೀತಿಯಾದ ದುಷ್ಕರ್ಮ ಮಾಡಬೇಕಲ್ಲ, ಅದಕ್ಕಾಗಿ ಹಾಗೆ ಬಿಟ್ಟಿದ್ದಂತೆ. ಅದೇ ಮಾರೀಚನನ್ನ ಹೋಗಿ ರಾವಣ ಸಹಾಯ ಬೇಡಿದ, ನೀನ್ ನಾನು ಸೀತಾಪಹಾರ ಮಾಡ್ತೇನೆ, ನೀನು ಅದರಲ್ಲಿ ಸಹಾಯ ಮಾಡಬೇಕು. ಮೊದಲು ಒಪ್ಪಲಿಲ್ಲ ಮಾರೀಚ, ಯಾಕೆ ರಾಮ ಅಂತ ಹೇಳಿದ ತಕ್ಷಣನೇ ನಡ್ಕೋಬಿಟ್ಟ. ರಾಮ ಅಂತ ಹೇಳುವುದು ಬೇಡ, ರಕಾರದಿಂದ ಶುರುವಾಗುವ ಯಾವುದೇ ಅಕ್ಷರ ಹೇಳಲು ಅವನು ನಡುಕ್ತಾ ಇದ್ದ. ಯಾಕೆ ರಾಮನ ನೆನಪಾಗ್ತಿತ್ತು ಅವನಿಗೆ, ಅಷ್ಟೂ ಏಟು ತಿಂದಿದ್ದ ರಾಮನಿಂದ. ಒಂದೇ ಬಾಣಕ್ಕೆ ಎಲ್ಲೋ ಇರುವ ಮಾರೀಚನನ್ನ ಸಮುದ್ರದಲ್ಲಿ ತಗೊಂಡೋಗಿ ಬಿಸಾಡಿದ ಭಗವಂತ. ಹಾಗಾಗಿ ರಾಮದೇವರ ಪರಾಕ್ರಮ ಗೊತ್ತಿತ್ತು, ಮೊದಲು ಒಪ್ಪಲಿಲ್ಲ, ಕೊನೆಗೆ ರಾವಣ ಅಂದ, ನೀನು ಒಪ್ಪಿದ್ರೆ ರಾಮನ ಕೈಯಲ್ಲಿ ಸಾಯ್ತಿ, ಒಪ್ಪಲಿಲ್ಲ ನನ್ನ ಕೈಯಲ್ಲೇ ಸಾಯ್ತಿ, ಏನು ಬೇಕೋ ಆಲಿಸಿಕೋ. ಮಾರೀಚ ವಿಚಾರ ಮಾಡಿದ, ರಾವಣ ಹೇಗೂ ನನ್ನ ಸ್ನೇಹಿತ ಇದ್ದಾನೆ, ಇವತ್ತು ಸಾಯೋದಂತೂ ನಿಶ್ಚಿತ, ಒಂದ ರಾಮ ಆ ರಾವಣ ಆಪ್ಷನ್ ನನಗೆ ಬಿಟ್ಟದ್ದು. ಹಾಗಾಗಿ ಈ ಕೆಲಸ ಮಾಡದೆ ಇವನ ಕೈಗೆ ಸಾಯೋದಕ್ಕಿಂತಲೂ ಈ ರಾವಣನಿಗೆ ಅವನಿಗೆ ಬೇಕಾದ ಕೆಲಸ ಮಾಡಿ ಅವನಿಗೆ ಸಹಾಯ ಮಾಡೇ ಸಾಯೋಣ, ಆಯ್ತು ಹೋಗ್ತೇನೆ ಅಂತ ಕೊನೆಗೆ ಒಪ್ಪಿಕೊಳ್ತಾನೆ. ಅವನೇ ಒಂದು ಮೃಗದ ರೂಪದಲ್ಲಿ, ಮಾರೀಚಂ ಮಾರ್ಗ ರೂಪ, ಮಾರ್ಗ ಅಂದ್ರೆ ಮೃಗ ಸಂಬಂಧಿ, ಮಾರ್ಗ ಅಂದ್ರೆ ರಸ್ತೆ ರೋಡ್ ಅಂತ ಅರ್ಥ ಅಲ್ಲ, ಮಾರ್ಗ ಮೃಗ. ಆ ಜಿಂಕೆಯ ರೂಪದಲ್ಲಿ ಏನೋ ಎಂಥ ಚಿನ್ನದ ಜಿಂಕೆ, ಅದು ಭಂಡಾರದ ಜಿಂಕೆ, ಆ ರೂಪದಲ್ಲಿ ಹೋಗಿ ಸೀತಾದೇವಿಯ ಮುಂದೆ ಓಡಾಡಿದ. ಇಲ್ಲಿ ಸೀತಾದೇವಿ ತಾನು ಸರ್ವಜ್ಞಳಾಗ್ತಿ, ಆಕೆ ಗೊತ್ತಿಲ್ಲದೆ ಇರೋದೇನಿದೆ, ಆದ್ರೂ ಎಲ್ಲ ನಾಟಕ ಅಂತರ್ಥ, ಮುಂದೆ ಏನ್ ನಡಿಬೇಕು ಎಲ್ಲ ಗೊತ್ತು. ಅದಕ್ಕೋಸ್ಕರ ಜಿಂಕೆಯನ್ನು ಯಾಚನೆ ಮಾಡ್ತಾರೆ. ದಶವದನ ಹೃತಾ ಮಾತ್ರ ತಿಂ ಭೂಮಿ ಜಾಯಾಹ, ರಾಮದೇವರು ಅದನ್ನ ತೆಗೆದುಕೊಂಡು ಬರ್ತೇನೆ ಅಂತ ಹೊರಡುತ್ತಾರೆ. ಅದನ್ನು ಹಿಂಬಾಲಿಸಿಕೊಂಡು ತುಂಬಾ ದೂರ ಹೊರಟರು. ಕೊನೆಯದರ ಮೇಲೆ ಬಾಣವನ್ನು ಬಿಡುತ್ತಾರೆ. ಸಾಯುವಾರ ಹಾ ರಾಮ ಹಾ ಲಕ್ಷ್ಮಣ ಅನ್ನೋ ಜೋರಾಯಿ, ಹಾ ಸೀತೆ ಅಂತ ಅನ್ಕೊಳ್ತಾ ಅವನ ಸತ್ತ. ಅದೇ ಸಂದರ್ಭದಲ್ಲಿ
ಸೀತೆ ತಾನು ಲಕ್ಷ್ಮಣನನ್ನು ಕೊಟ್ಟಕಳಿಸಿದ್ದಾಳೆ. ಅದೇ ಕಾಲದಲ್ಲಿಯೇನೆ ರಾವಣ ಬಂದು ಸೀತಾ ಆಕೃತಿಯನ್ನ ತಾನು ಅಪಹಾರ ಮಾಡಿಕೊಂಡು ಹೊರಟ. ಯಾಕಂದ್ರೆ ಆಗ್ಲೇ ಸೀತೆ ತಾನು ಕೈಲಾಸಕ್ಕೆ ಹೊರಟಿದ್ದಂತೆ, ಅಗ್ನಿದೇವರ ಲೋಕ ಅಲ್ಲಿ ಕೈಲಾಸದಲ್ಲಿ ಇದ್ದಂತೆ. ಸೀತಾ ಆಕೃತಿಯನ್ನ ಅಲ್ಲೊಂದು ನಿರ್ಮಾಣ ಮಾಡಿಟ್ಟಿದ್ರು. ಶ್ರೀಮದಾಚಾರ್ಯ ಹೇಳ್ತಾರೆ, ದೇವ್ಯಾಸ್ತು ತಾಂ ಪ್ರತಿಕೃತಿ ವ್ಯವಹಾರ ಸಿದ್ಧೈ. ನೀ ದೇವರ ದೇವಿಯ ಸೀತೆಯ ಒಂದು ಆಕೃತಿಯನ್ನ ನಿರ್ಮಾಣ ಮಾಡಿಟ್ರಂತೆ. ಅದರಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದ್ರು. ಯಾಕೆ ಎಲ್ಲ ವ್ಯವಹಾರ ನಡೀಬೇಕಲ್ಲ, ಮುಂದೆ ಬರೀ ಗೊಂಬೆ ಅಂತ ಆಗಿಬಿಟ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಇಂದ್ರದೇವರೇ ಅದರಲ್ಲಿ ಪ್ರವೇಶ ಮಾಡಿದ್ರಂತೆ. ಅಂಥ ಒಂದು ಸೀತಾಕೃತಿಯನ್ನ ಅಲ್ಲಿಟ್ಟು ಸೀತಾದೇವಿ ತಾನು ಹೊರಟಿದ್ದಾಳೆ. ಅಂಥ ಸೀತಾಕೃತಿಯನ್ನೇ ರಾವಣ ಬಂದು ಅಪಹಾರ ಮಾಡಿಕೊಂಡು ಹೊರಟಿದ್ದಾನೆ. ಅನ್ವಿಷ್ಯನ್ನರ್ಥದೃಧ್ರಂ. ಮುಂದೆ ರಾಮದೇವರು ವಾಪಸ್ ಬಂದು ಆಶ್ರಮದ ಹತ್ರ ನೋಡ್ತಾರೆ, ಸೀತೆ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ತುಂಬಾ ದುಃಖ ಪಟ್ಟವನಂತೆ. ಏನು ಪತ್ನಿಯನ್ನ ಕಳ್ಕೊಂಡವ ಯಾವ ರೀತಿಯಲ್ಲಿ ದುಃಖ ಪಡ್ತಾನೆ ಅಂತ ಆ ರೀತಿಯಲ್ಲಿ ತುಂಬಾ ಅಳತ ಕಾಡಿನಲ್ಲಿ ಸಿರುವ ಪ್ರತಿಯೊಬ್ಬರನ್ನೂ ಕೇಳತ ಪರಮಾತ್ಮ ತಾನು ಅನ್ವೇಷಣೆ ಮಾಡಿಕೊಂಡು ಹೊರಟ. ಅವನ ಹೆಸರೇ ರಾಮ, ಸುಖಪೂರ್ಣ ಅಂತ ದುಃಖ ಎಲ್ಲಿಂದ ಬರಬೇಕು. ಆದರೂ ಸಹಿತ ತಾನು ಸಾಮಾನ್ಯ ಮನುಷ್ಯನಂತೆ ಭಗವಂತ ನಟನೆ ಮಾಡುತ್ತಾ ಎಲ್ಲ ಹುಡುಕಾಡಿಕೊಂಡು ಕಾಡಿನಲ್ಲಿ ಹೋಗುವಾಗ ಅಲ್ಲೇ ಜಟಾಯು ಕಾಣಿಸ್ತಾನೆ. ಆ ಜಟಾಯು ಅನ್ವಿಷ್ಯನ್ನರ್ಥದೃಧ್ರಂ ಸ್ವಗತಿ ಮತನಯನ್. ಆ ಜಟಾಯು ಕೇಳಿದಾಗ ಎಲ್ಲ ವಿಚಾರ ಗೊತ್ತಾಯ್ತು. ಈಗ ರಾವಣ ಬಂದು ಅಪಹಾರ ಮಾಡಿಕೊಂಡು ಹೊರಟ, ನಾನು ಅವನನ್ನು ನಿಗ್ರಹ ಮಾಡಿದ್ದೇನೆ, ಆದರೂ ಅವನು ನನ್ನನ್ನು ಈ ರೀತಿ ಸಂಹಾರ ಮಾಡಿ ನನ್ನ ರೆಕ್ಕೆಯೆಲ್ಲ ಕತ್ತರಿಸಿ ಹಾಕಿ ನನ್ನನ್ನ ಈ ರೀತಿ ಸಂಹಾರ ಮಾಡಿ ತಾನು ಹೊರಡುತ್ತಾ ಇದ್ದಾನೆ ಅಂತ ಆ ಜಟಾಯು ರಾಮದೇವರಿಗೆ ಎಲ್ಲ ವಿಚಾರವನ್ನ ತಿಳಿಸ್ತಾನೆ. ಮುಂದೆ ಪರಮಾತ್ಮ ಆ ಜಟಾಯುವಿಗೆ ತಾನೇ ಅದರ ಪ್ರೇತ ಕಾರ್ಯಗಳನ್ನೆಲ್ಲ ಮಾಡಿದ್ದಾನಂತ. ನೋಡಿ, ದಶರಥನಿಗೇ ಮಾಡಲಿಲ್ಲ, ಆ ದಶರಥನ ಸಮವಯಸ್ಕ ಈ ಜಟಾಯು. ಹೆಚ್ಚೇ ಇರಲಿಲ್ಲ, ಜಸ್ಟ್ 80,000 ಇಯರ್ಸ್ ಅಷ್ಟೇ ಜಟಾಯುವಿಗಾಗಿನ್ನ. ಆ ಜಟಾಯುವಿಗೆ ತಾನೇ ನಿಂತು ಅದರ ಸಂಸ್ಕಾರವನ್ನೆಲ್ಲ ಮಾಡುತ್ತಾನೆ ಪರಮಾತ್ಮ. ಸ್ವಗತಿ ಮಥನಯನ್ ಮಾಮವೇತ್ ಕಬಂಧಂ. ಅದೇ ರೀತಿ ಮುಂದೆ ಕಬಂಧನನ್ನ ಸಂಹಾರ ಮಾಡಿ ಅಲ್ಲಿಂದ ಪಂಪಾತೀರಕ್ಕೆ ಹೊರಟಾಗ ಪಂಪಾತೀರಂ ಸಗಚ್ಛನ್ ಇಹ ಕೃತ ವಸತಿ ಹಿ ಭಕ್ತಿ ತುಷ್ಟ ಶಬರ್ಯೈ ದತ್ವಾ ಮುಕ್ತಿಂ ಪ್ರಕುರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ. ಪಂಪಾತೀರಕ್ಕೆ ಬರ್ತಾ ಇದ್ದಾನೆ ಪರಮಾತ್ಮ. ಅಲ್ಲಿ ಶಬರ್ಯೈ ಭಕ್ತಿ ತುಷ್ಟ, ಶಬರಿದೇವಿಯೇ ಆಕೆಯ ಭಕ್ತಿಯಿಂದ ಮೆಚ್ಚಿ ಪರಮಾತ್ಮ ಶಬರಿಯೈ ಮುಕ್ತಿಂ ದತ್ವ, ಶಬರಿಗೆ ಮುಕ್ತಿಯನ್ನು ಪ್ರಸಾದ ಮಾಡಿದ. ಶಬರಿ ಕೊಟ್ಟಿರತಕ್ಕಂಥ ಆ ಫಲವನ್ನ ಸ್ವೀಕಾರ ಮಾಡಿ ಶಬರಿಗೆ ಮುಕ್ತಿಯನ್ನ ತಾನು ಪ್ರಸಾದ ಮಾಡಿದ್ದಾನೆ ಭಗವಂತ. ಅಲ್ಲಿಂದ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಂ. ಅಲ್ಲೇ ಹನುಮಂತ ದೇವರ ಭೇಟಿಯಾಯಿತು. ದೊಡ್ಡ ಕಥೆ ಇದೆ ಅದು, ರಾಯರ ಸಂಗ್ರಹಾತ್ಮಕವಾಗಿ ಹೇಳಿಬಿಡುತ್ತಾರೆ. ನಾವು ಸಮಯಾನುಗುಣವಾಗಿ ಅಷ್ಟೇ ಸಂಕ್ಷಿಪ್ತವಾಗಿ ನೋಡಿಕೊಂಡು ಹೋಗಬೇಕಷ್ಟೇ, ಯಾವುದನ್ನು ವಿಸ್ತಾರ ಮಾಡೋ ಹಾಗಿಲ್ಲ. ಈ ಹನುಮತ ಉದಿತಂ, ಹನುಮಂತ ದೇವರಿಂದ ಸುಗ್ರೀವನ ಸಖ್ಯ ಆಯಿತು ರಾಮದೇವರಿಗೆ. ಪ್ರಾಪ್ತ ಸುಗ್ರೀವ ಸಖ್ಯಂ, ಸುಗ್ರೀವನ ಜೊತೆ ಭೇಟಿ ಆಗತ್ತೆ. ಮುಂದೆ ಆ ಸುಗ್ರೀವನ ಪ್ರಾರ್ಥನೆಯಂತೆ ಅವನ ಅಣ್ಣನಾದ ವಾಲಿಯನ್ನು ಪರಮಾತ್ಮ ಸಂಹಾರ ಮಾಡಿದ. ಸಂಹಾರ ಮಾಡಬೇಕಾದ್ರೆ ಮೊದಲು ಒಂದು ಪರೀಕ್ಷೆ ಇಟ್ಟಿದ್ದ, ಟೆಸ್ಟ್. 7 ವೃಕ್ಷಗಳಿತ್ತಂತೆ, 7 ಸಾಲ ವೃಕ್ಷಗಳು. ಆ 7 ವಾಲಿ 7 ಕದಲಿಸ್ತಿದ್ದಂತೆ, ಆದರೆ ಹೆಚ್ಚು ಸಾಧ್ಯ ಆಗ್ತಿರಲಿಲ್ಲ, ಒಂದಿತ್ತಲಿ ಸಾಧ್ಯ ಆಗ್ತಿರಲಿಲ್ಲ. ಇಂತಹ ಈ ತಾಳವೃಕ್ಷಗಳನ್ನೇನಾದರೂ ಕಡದು ಹಾಕಿದರೆ ವಾಲಿಯನ್ನು ಕೊಲ್ಲಿಕ್ಕೆ ನೀನು ಸಮರ್ಥ, ತರ್ಹ್ಯಸೌ ಸಮರ್ಥ ಅಂತಂದ. ಪರಮಾತ್ಮ ತಾನು ಒಂದೇ ಬಾಣದಿಂದ ಸಪ್ತ ಛಿತ್ವಾಥ ತಾರಾಂ ವಿಧಿವರ ಬಲಿನೋ ವಾಲಿಭಿತ್ ಸೂರ್ಯ ಸೂನು. ಒಂದೇ ಬಾಣದಿಂದ 7 ಸಹಿತ ಪರಮಾತ್ಮ ತಾನು ಕತ್ತರಿಸಿ ಹಾಕ್ತಾ ಇದ್ದಾನೆ. ಆ 7 ವೃಕ್ಷಗಳು ಯಾವುದೋ ಅಲ್ಲ, ದೊಡ್ಡ ದೊಡ್ಡ ದೈತ್ಯರೇ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಆ ರೀತಿಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದರಂತೆ. ಪರಮಾತ್ಮ ಆ ಎಲ್ಲರನ್ನ ಸಹಿತ ಸಂಹಾರ ಮಾಡ್ತಾ ಇದ್ದಾನೆ. ಮುಂದೆ ಸುಗ್ರೀವನಿಗೆ ನಂಬಿಕೆ ಉಂಟಾಯಿತು, ಓ ಪರಮಾತ್ಮ ವಾಲಿಯನ್ನು ಸಂಹಾರ ಮಾಡುತ್ತಾನೆ ರಾಮಚಂದ್ರ ಅಂತ ಹೇಳಿ. ಮುಂದೆ ರಾಮದೇವರು ಸುಗ್ರೀವನನ್ನೇ ಕೊಟ್ಟು ಕಳಿಸ್ತಾರೆ, ಹೋದು ಯುದ್ಧಕ್ಕೆ ಅಂತ ಹೇಳಿ ಯುದ್ಧಕ್ಕೆ ಕರೀತಾನೆ. ಆ ಯುದ್ಧ ನಡೆಯುವಂತಹ ಕಾಲದಲ್ಲಿ ಪರಮಾತ್ಮ ತಾನು ಒಂದು ವೃಕ್ಷದ ಹಿಂದೆ ಅಡಗಿ ಆ ವಾಲಿಯ ಮೇಲೆ ಬಾಣವನ್ನು ಬಿಟ್ಟು ವಾಲಿಯನ್ನ ಸಂಹಾರ ಮಾಡ್ತಾನೆ. ಅದು ಪ್ರಶ್ನೆ ಬರುತ್ತೆ, ಯಾಕೆ ಹಂಗೆ ಮಾಡಿದೆ, ಎದುರುಗಡೆನೆ ಹೋಗಿ ಯುದ್ಧ ಮಾಡಿ ಸಂಹಾರ ಮಾಡ್ಬೋದಿತ್ತಲ್ಲ. ಶ್ರೀಮದಾಚಾರ್ಯ ತತ್ಪ್ರನಿರ್ಣಯದಲ್ಲಿ ಅನೇಕ ರೀತಿಯಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಇದಕ್ಕೆ
ಪರಮಾತ್ಮ ಎದುರುಗಡೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಎದುರುಗಡೆ ಹೋದ್ರೆ ವಾಲಿ ರಾಮದೇವರ ಭಕ್ತ, ಹೋದ ತಕ್ಷಣ ನಮಸ್ಕಾರ ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿದ್ರೆ ಕೊಲ್ಲಿಕ್ಕೆ ಬರೋದಿಲ್ಲ. ಯಾರು ನಮಸ್ಕಾರ ಮಾಡ್ತಾರೆ ಅವರನ್ನ ಕೊಲ್ಲಬಾರದು ಅಂತ. ಹಾಗಾಗಿ ಭಗವಂತ ಇದನ್ನ ತಿಳಿದು ತಾನು ಹಿಂದರಡೆ ತಾನು ಅಡಗಿತ್ತು ವಾಲಿಯನ್ನ ಸಂಹಾರ ಮಾಡ್ತಾ ಇದ್ದಾನೆ. ವಾಲಿ ಭಿತ್ ಸೂರ್ಯ ಸೂನಂ ಪುರ್ವಾಣೋ ರಾಜ್ಯಪಾಲಂ. ಇಲ್ಲಿ ವಾಲಿಯ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಅನಂತರದಲ್ಲಿ ಸುಗ್ರೀವನನ್ನೇ ಆ ಎಲ್ಲಾ ಕಪಿಗಳಿಗೂ ಸಹಿತ ರಾಜ ಅಂತ ಮಾಡಿ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದಾನೆ. ಇಂತಹ ಭಗವಂತ ಸಮವತು ನಿವಸನ್ ಮಾಲ್ಯವತ್ ಕಂದರೇಸೋ. ಇಂತಹ ಸ್ವಾಮಿ ಇಷ್ಟೆಲ್ಲ ಮಹಿಮೆಯನ್ನು ತೋರಿ ಮುಂದೆ ಮಾಲ್ಯವಂತ ಪರ್ವತದಲ್ಲಿರತಕ್ಕಂತಹ ರಾಮದೇವರು ನನ್ನನ್ನು ರಕ್ಷಣೆ ಮಾಡಲಿ. ಇಲ್ಲಿ ರಾಯರು ಸ್ತೋತ್ರವನ್ನು ಮಾಡುತ್ತಾ ಅನಂತರದಲ್ಲಿ ನೀತ್ವಾ ಮಾಸಾನ್ ಕಪೀಶ ನಿಷದಶ ಹರಿತ ಇಹ ದಶ ಹರಿತ ಪ್ರೇಷ್ಯ ಸೀತಾಂ ವಿಜಿತ್ಯ. ಮುಂದೆ ವಾಲಿಯ ಸಂಹಾರ ಆಯಿತು, ಸುಗ್ರೀವನ ಜೊತೆ ಭೇಟಿಯೂ ಆಯಿತು. ಸುಗ್ರೀವ ಮಾತು ಕೊಟ್ಟಿದ್ದ, ನಾನು ಸೀತಾನ್ವೇಷಣೆಯಲ್ಲಿ ಸಹಾಯವನ್ನು ಮಾಡುತ್ತೇನೆ. ಮೊದಲು ವಾಲಿಯ ಸಂಹಾರಕ್ಕೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ದ. ಯಾವಾಗ ವಾಲಿಯ ಸಂಹಾರ ಆಯಿತು ತಾನೇ ರಾಜನಾಗ್ತಾನೆ, ಕೊಟ್ಟ ಮಾತನ್ನೇ ಮರೆತು ಬಿಟ್ಟ ಸುಗ್ರೀವ. ಮುಂದೆ ಪರಮಾತ್ಮ ಒಂದು ಎಚ್ಚರಿಕೆಯನ್ನು ಹೇಳಿ ಕೊಟ್ಟು ಕಳಿಸ್ತಾನೆ ಸುಗ್ರೀವನೇ. ಲಕ್ಷ್ಮಣನ ಮೂಲಕ ಒಂದು ಎಚ್ಚರಿಕೆಯನ್ನ ಹೇಳಿ ಕೊಟ್ಟು ಕಳಿಸ್ತಾನೆ. ಸುಗ್ರೀವ ತಕ್ಷಣ ಓಡೋಡಿಕೊಂಡು ಬಂದ, ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ಅವಶ್ಯವಾಗಿ ನಿನ್ನ ಕಾರ್ಯ ಸಾಧನೆ ಮಾಡುತ್ತೇನೆ ಅಂತ ಹೇಳಿ. ಈ ಸಮಗ್ರ ಭಾರತದಲ್ಲಿ ಸುತ್ತಮುತ್ತ ಎಷ್ಟೆಷ್ಟು ಜನ ಪ್ರಸಿದ್ಧ ಕವಿಗಳಿದ್ದಾರೆ ಎಲ್ಲರನ್ನೂ ತೆರೆಸಿದ. ಇಷ್ಟು ಅಂತ ಲೆಕ್ಕಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋಟಿ ಕೋಟಿ ಜನ ಕವಿಗಳನ್ನ ಸುಗ್ರೀವ ತಾನು ತೆರೆಸ್ತಾನೆ. ಎಲ್ಲರನ್ನ ತೆರೆಸಿ ಆ ಕಪಿ ಸೈನ್ಯವನ್ನೇ ವಿಭಾಗ ಮಾಡಿ ಹತ್ತು ದಿಕ್ಕಿಗೂ ಅನ್ವೇಷಣೆಗೆ ಅಂತ ಕೊಟ್ಟು ಕಳಿಸಿದ್ದಾರೆ. ಕೆಲವರನ್ನು ಪೂರ್ವ ಕಳಿಸಿದ್ರು, ಈ ಪೂರ್ವದ ದೇಶಗಳಿಗೆ ಕೆಲವರನ್ನ, ದಕ್ಷಿಣ ದೇಶಗಳಿಗೆ ಕೆಲವರನ್ನ. ಆ ಸಾವಿರಾರು ಜನ ಕಪಿಗಳಿಗೆ ಪ್ರತಿಯೊಬ್ಬರಿಗೆ ಮತ್ತೆ ಒಬ್ಬೊಬ್ಬ ನಾಯಕನನ್ನಿಟ್ರು. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ವಿಸ್ತೃತ ವರ್ಣನೆ ಇದೆ ಇದು. ಅದನ್ನು ರಾಯರ ಸಂಗ್ರಹ ಮಾಡುತ್ತಾರೆ. ಕಪೀಶ ನಿಷದಶ ಹರಿತ, ಹರಿತ ಹರಿತಂದ್ರೆ ದಿಕ್ಕು, ಅಹಲ್ಲಾ ದಿಕ್ಕುಗಳಿಗೂ ಸಹಿತ ಪ್ರೇಷ್ಯ ಸೀತಾಂ ವಿಜಿತ್ಯ. ಕೊಟ್ಟು ಕಳಿಸಿದ್ರಂತೆ ಸೀತಾನ್ವೇಷಣೆಗೆ ಅಂತ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಹನುಮಂತ ದೇವರನ್ನ ದಕ್ಷಿಣ ದಿಕ್ಕಿಗೆ ಕೊಟ್ಟು ಕಳಿಸಿದ್ರಂತೆ. ರಾಮದೇವರಿಗೆ ಗೊತ್ತು ಸೀತೆ ಎಲ್ಲಿದ್ದಾಳೆ, ಸೀತಾಕೃತಿ ಎಲ್ಲಿದೆ, ಆ ಕೆಲಸ ಪ್ರಧಾನವಾಗಿ ಯಾರು ಮಾಡಬೇಕು ಎಲ್ಲ ರಾಮದೇವರಿಗೆ ಗೊತ್ತು. ಅದಕ್ಕೆ ಹನುಮಂತ ದೇವರನ್ನ ಮತ್ತೆ ನೀಲ ವಿವಿಧ ಮಹಿಂದ ಜಾಂಬವಂತ ಕೆಲವು ಕಪಿಗಳನ್ನ ಪ್ರಮುಖ ಕಪಿಗಳನ್ನೆಲ್ಲ ಸೇರಿಸಿ ಅವರಿಗೆ ಮತ್ತೆ ಸಾವಿರಾರು ಜನ ಕಪಿಗಳ ಸೈನ್ಯವನ್ನ ಕೊಟ್ಟು ಅವರನ್ನ ದಕ್ಷಿಣ ದಿಕ್ಕಿಗೆ ಕೊಟ್ಟು ಕಳಿಸಿದ್ರಂತೆ. ಇವರು ದಕ್ಷಿಣದಲ್ಲಿ ಎಲ್ಲ ಕಡೆ ಹುಡುಕಾಡ್ತಾರೆ, ಎಲ್ಲ ನದಿಗಳು ಸರೋವರಗಳು ವನಗಳು ಉಪವನಗಳು ತಟಗಳು ಎಲ್ಲಾ ಕಡೆಯಲ್ಲೂ ಹುಡುಕಾಡಿಬಿಟ್ರು, ಎಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ಆ ದಕ್ಷಿಣ ದಿಕ್ಕಿನ ಸಮೀಪಕ್ಕೆ ಹೋಗ್ತಾರೆ, ಅಲ್ಲಿ ಯಾವುದೋ ಒಂದು ದೊಡ್ಡ ಗುಹೆ ಸಿಗತ್ತೆ. ಅವರು ಒಂದು ವರ್ಷದ ಅವಧಿ ಕೊಟ್ಟಿರ್ತಾರೆ, ಮುಗಿತಾ ಬಂತು ಆದ್ರೂ ಸಿಕ್ಕಿರೋದಿಲ್ಲ. ಕೊನೆಗೆ ಯಾತ ಶ್ರೀಮದ್ಧನೋ ಮದ್ದಿರ ಮಧ ಸಮನು ಶ್ರುತ್ಯ ಗಚ್ಚನ್ ಕವೀಂದ್ರೈ. ಕೊನೆಗೆ ಎಲ್ಲ ತೀರ್ಮಾನ ಮಾಡ್ತಾರೆ, ಏನು ಸಮಯ ನಮಗೆ ಕೊಟ್ಟಿರತಕ್ಕಂತಹ ಸಮಯ ಮುಗಿತಾ ಬಂತು ಆದ್ರೂ ಸಿಕ್ಲಿಲ್ಲ. ಅರೆ ಈಗೇನಾದ್ರೂ ಹೋದ್ರೆ ಸುಗ್ರೀವ ನಮ್ಮನ್ನ ಸಾಯಿಸೇ ಬಿಡ್ತಾನೆ, ಆದ್ರಿಂದ ನಾವೆಲ್ಲ ಇಲ್ಲೇ ಇದ್ದು ಬಿಡೋಣ, ಮುಂದೆ ಸೀತಾನ್ವೇಷಣನು ಬೇಡ ಮತ್ತೆ ವಾಪಸ್ ಹೋಗೋದು ಬೇಡ, ಯಾವುದು ಒಂದು ದೊಡ್ಡ ಬಿಲ ಸಿಕ್ಕಿದೆ ಬಿಲದಲ್ಲೇ ಇದ್ದು ಬಿಡೋಣ ಅಂತ ವಿಚಾರ ಮಾಡಿದ್ರಂತ. ಆಗ ಎಲ್ಲಾ ಕಪಿಗಳನ್ನ ಹನುಮಂತ ದೇವರು ಎಚ್ಚರಿಸ್ತಾರೆ. ನಮಗೆ ಇದು ನಮಗೂ ಸಹಿತ ಸೂಚನೆ ನೋಡಿ, ನಾವು ಯಾವಾಗ ರಾಮದೇವರ ಅರ್ಥಾತ್ ಪರಮಾತ್ಮನ ಕಾರ್ಯದಲ್ಲಿ ನಾವು ಬೇಸರವನ್ನು ತೋರಿಸ್ತೇವೆ ಅಥವಾ ವಿಳಂಬ ಮಾಡ್ತೇವೆ, ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನು ಎಚ್ಚರಿಸಿ ಮೂಗು ಹಿಡಿದು ನಮ್ಮ ಕೈಯಲ್ಲಿ ಮಾಡಿಸ್ತಕ್ಕಂಥವ್ರು ಹನುಮಂತ ದೇವರು. ಅದನ್ನು ಹನುಮಂತ ದೇವರು ಮಾಡಿ ತೋರಿಸಿದ್ರು. ಹನುಮಂತ ದೇವರು ಅಂತಾರೆ, ಈಗ ನೀವೆಲ್ಲ ಸೀತಾನ್ವೇಷಣೆಗೆ ಅಂತ ಹೊರಟಿಲ್ಲ ಅಂತಂದ್ರೆ ರಾಮ ಅಲ್ಲ ನಿಮ್ಮನ್ನೆಲ್ಲ ಮೊದಲು ನಾನೇ ಸಂಹಾರ ಮಾಡಿಬಿಡ್ತೇನೆ, ಹೇಳ್ರಿ ಮೊದಲು ಅಂತ. ಸರಿ ಎಲ್ಲ ಎದ್ದು ಹೊರಟಿದ್ದಾರೆ. ಎಲ್ಲ ದಕ್ಷಿಣ ದಿಕ್ಕಿನಲ್ಲಿ ಒಂದು ಸೀತೆ ಸಿಗ್ಲಿಲ್ಲ, ದಕ್ಷಿಣ ಸಮುದ್ರದ ಹತ್ರ ಬಂದ್ರು, ಎಲ್ಲ ಪ್ರಾಯೋಪವೇಶಕ್ಕೆ ಕುಳಿತು ಅಂದ್ರೆ ಸಾಯುವ ತನಕ ಉಪವಾಸ ಅಂತ. ಪ್ರಾಯೋಪವೇಶ ಬರೀ ಉಪವಾಸ ಅಂದ್ರೆ ಬರೀ ಊಟ ಮಾಡದೇ ಇರೋದಲ್ಲ, ಜೊತೆಯಲ್ಲಿ ರಾಮದೇವರ ಕಥೆಯನ್ನೇ ಅವರು ಗಾಯನ ಮಾಡ್ತಾ ಆ ಕೂತ್ರಂತೆ, ರಾಮದೇವರ ಚರಿತ್ರೆಯನ್ನೇ ಹಾಡ್ತಾ ಎಲ್ಲ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾರೆ. ಅದೇ ಸಂದರ್ಭದಲ್ಲಿ ಸಂಪಾತಿ ಪಕ್ಷಿಯಲ್ಲಿ ಬರ್ತಾನೆ.
संपाति पक्षी सह चंपावरावण कंपावनम यदतृथा वर्णने संपाति पक्षि रेक्के सुट्टोग्बिट्टित्तवनिगे यावाग ई कविगळेल्ल रामदेवर चरित्रेयन्नु हेळ्ता इद्रु केळिसिकोंडंते अष्टु मात्रक्के अवनिगे सुट्टु दग्धवागिरुव रेक्के मत्ते चिगुरुत्ते ಅವನನ್ನ ಮತ್ತೆ ಹೇಳಿ ರಾಮದೇವರ ಚರಿತ್ರೆ ಇನ್ನಷ್ಟು ಕೇಳ್ತಾನೆ ಅವನಿಗೆ ಆ ರೆಕ್ಕೆ ದೃಢವಾಗಿ ಬರುತ್ತೆ ತಾನು ಮೇಲಕ್ಕೆ ಹಾರಿ ಸುತ್ತಲೂ ನೋಡಿ ಆ ಸುತ್ತ ನೂರು ಯೋಜನ ದೂರ ಇರತಕ್ಕಂತಹ ಸಮುದ್ರ ಆ ಸಮುದ್ರದ ಆಚೆ ಲಂಕೆ ಆ ಲಂಕೆಯಲ್ಲಿರುವ ಅಶೋಕವನ ಆ ಅಶೋಕವನದಲ್ಲಿ ಆ ವೃಕ್ಷದ ಕೆಳಗಡೆ ಕುಳಿತಿರುವಂತಹ ಸೀತೆ ಇಷ್ಟು ನೋಡಿತು ಆ ಸಂಪಾತಿ ಆ ಅದಕ್ಕೆ ಪಕ್ಷಿ ನೋಟ ಅಂತ ಕರೀತಕ್ಕಂಥದ್ದು ಎಲ್ಲೆಲ್ಲಿರ್ತಾರೆ ಎಂಥ ಎಷ್ಟು ದೂರದಲ್ಲಿದ್ರು ಸ್ಪಷ್ಟವಾಗಿ ಕಾಣಿಸುತ್ತಂತೆ ಪರಮಾತ್ಮ ಸಾಮರ್ಥ್ಯ ಕೊಟ್ಟಿದ್ದಾನೆ ಹಕ್ಕಿಗಳಿ ಅದನ್ನು ನೋಡಿ ಸಂಪಾತಿ ತಿಳಿಸುತ್ತೆ ಸರಿವ ಸಮುದ್ರ ತರಣ ಮಾಡಬೇಕು ಯಾರು ಮಾಡಬೇಕು ಪ್ರಶ್ನೆ ಬಂತು ಆ ಎಲ್ಲ ಕಪಿಗಳು ಅವರವರ ಬಲವನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ ಒಬ್ಬರು ಅಂದ್ರು ನಾನು ಹತ್ತು ಯೋಜನೆ ಆಡ್ತೇನೆ ಇವರು ಇಪ್ಪತ್ತು ಅಂದ್ರು ಮೂವತ್ತು ನಲವತ್ತು ಅಂದ್ರು ಕೊನೆಗೆ ಎಲ್ಲ ಎಪ್ಪತ್ತಾಯ್ತು ಎಂಬತ್ತಾಯ್ತು ತೊಂಬತ್ತಾಯ್ತು ನೀ ನೂರು ಯೋಜನೆ ಅಂಡದ ಹೇಳಿದನಂತೆ ನಾನು ನೂರು ಯೋಜನೆ ಹಾರ್ತೇನೆ ಆದ್ರೆ ಹೋದ್ಮೇಲೆ ನನಗೆ ಏನು ಗೊತ್ತಾಗೋದಿಲ್ಲ ಅಂತ ಬಿಟ್ಟ ಹೋಗಿ ಏನ್ ಪ್ರಯೋಜನ ಹೋಗಿ ಅವ್ರ ಕೇರಿ ಸಿಟ್ಟಾಕೊಂಡ್ಬಿಟ್ರೆ ರಾಕ್ಷಸರ ಕೈಯಲ್ಲಿ ಕೊಂದಾಕ್ಬಿಡ್ತಾರೆ ಹಾಗಾಗ್ಬಾರ್ದು ಹಾಗಾಗಿ ಜಾಂಬವಂತ ಅಂತಾನೆ ನಾನು ತೊಂಬತ್ತಾರು ಯೋಜನೆ ಹಾರ್ತಿದ್ದೆ ಈಗಷ್ಟೆಲ್ಲ ಆಗೋದಿಲ್ಲ ಬರೀ ಎಂಬತ್ತು ಯೋಜನೆ ಮಾತ್ರ ಯಾಕೆ ವಾಮನ ದೇವರು ಬಲಿಯನ್ನು ನಿಗ್ರಹ ಮಾಡಿದಾಗ ಆನಂದದಿಂದ ಎಲ್ಲಾ ಕಡೆ ಅದನ್ನ ಗಾಯನ ಮಾಡುತ್ತಾ ಹೋಗ್ತಿದ್ದೆ ಮೇರು ಪರ್ವತ ನನ್ನ ಮೊಣಕಾಲಿ ತಾಕಿ ಪೆಟ್ಟಾಗಿ ಬಿಡ್ತು ಹಾಗ ಹೆಚ್ಚು ಆರ್ಲಿಕ್ಕೆ ಆಗೋದಿಲ್ಲ ಇವಾಗ ಅಂತಂದ ಇನ್ ಒಬ್ಬೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ಳುತ್ತಾರೆ ಆಗ ಹನುಮಂತ ದೇವರನ್ನು ಎಲ್ಲ ಬಂದು ಕೇಳಿದ್ರಂತ ನೀನ್ ಹಾರತೀಯ ಒಂದೇ ಮಾತಂದ್ರು ರಾಮನ ಅನುಗ್ರಹ ಇದ್ರೆ ಹಾರತೇನೆ ಇದು ವಾಯುದೇವರ ಜೀವೋತ್ತಮತ್ವಕ್ಕೆ ನಿದರ್ಶನ ಏ ನಾನು ಹಾರಿಬಿಡ್ತೇನೆ ನಾನು ಇಂಥ ಪರಾಕ್ರಮಿ ಕೊಚ್ಚಿಕೊಳ್ಳಿಲ್ಲ ಅನ್ನುವಂಥದ್ದು ಸ್ವಾಮಿಯ ಅನುಗ್ರಹ ಇದ್ರೆ ಹಾರುತ್ತೇನೆ ಆಯ್ತು ಹಾರು ಅಂದಾಗ ರಾಮನಾಮವನ್ನ ಜಪ ಮಾಡುತ್ತಾ ತಮ್ಮ ರೂಪವನ್ನು ಬೆಳೆಸಿದ್ರು 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 ವಿಶಿಷ್ಟವಾದ ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿ ಅನಾಯಾಸೇನ ಸಮುದ್ರ ತರಣ ಮಾಡುತ್ತಾರೆ ಅದೇ ಸುಂದರ ಕಾಂಡ ರಾಮಾಯಣದಲ್ಲಿ ಸುಂದರ ಕಾಂಡದಲ್ಲಿ ವಿಸ್ತಾರವಾಗಿ ನಾವು ಆ ಕಥೆಯನ್ನು ಕೇಳ್ತೇವೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಸಂಗ್ರಹಾತ್ಮಕವಾಗಿ ಒಂದೇ ಮಾತಿನಲ್ಲಿ ಅದನ್ನೆಲ್ಲ ಹೇಳಿಬಿಡುತ್ತಾರೆ ಪ್ರೇಷ್ಯ ಸೀತಾಂ ವಿಚಿತ್ಯ ಯಾತ ಶ್ರೀಮತ್ ಹನುಮತ್ ಆ ಶ್ರೀಮತ್ ಅನ್ನೋದ್ರಲ್ಲಿ ಇಷ್ಟೆಲ್ಲವನ್ನ ರಾಯರು ಸಂಗ್ರಹ ಮಾಡಿಬಿಡುತ್ತಾರೆ ಶ್ರೀಮದ್ ಹನುಮದ್ ಗಿರಮಥ ಸಮನುಶ್ರುತ್ಯ ಗಚ್ಚನ್ ಕಪೀಂದ್ರೈ ಶ್ರೀಮಾನ್ ಶ್ರೀ ಅಂದ್ರೆ ಶಕ್ತಿ ಶ್ರೀ ಅಂದ್ರೆ ಕಾಂತಿ ಶ್ರೀ ಅಂದ್ರೆ ವೇದ ಶ್ರೀ ಅಂದ್ರೆ ಸಂಪತ್ತು ಎಲ್ಲ ಅರ್ಥಗಳನ್ನ ಇಟ್ಕೊಳ್ಬೇಕು ಇಡೀ ಹನುಮಂತ ದೇವರ ಆ ಸುಂದರ ಕಾಂಡ ಶ್ರೀಮತ್ ಹನುಮತ್ ರಾಯರ ಸಂಗ್ರಹ ಮಾಡಿಬಿಟ್ರು ಹಾರಿದ್ದಾರೆ ಹಾರಿ ಮಧ್ಯದಲ್ಲಿ ಮತ್ತೆ ಅನೇಕ ವಿಘ್ನಗಳು ಬರುತ್ತಾರೆ ಎಲ್ಲವನ್ನ ದಾಟಿಕೊಂಡು ಲಂಕಾಪಟ್ಟಣದ ಒಳಗಡೆ ಹೋಗಿ ಅಲ್ಲಿ ಸೀತಾದೇವಿಯನ್ನ ಕಂಡು ಆ ರಾವಣ ಬಂದು ಸೀತೆ ಏನೇನು ಎಚ್ಚರಿಸಿಬಿಟ್ಟು ಹೋಗ್ತಾನೆ ಅದೆಲ್ಲವನ್ನ ಕೇಳಿಸಿಕೊಂಡು ಮುಂದೆ ಸೀತೆಯ ಭೇಟಿಯಾಗಿ ಆ ಕುರುಹನ್ನ ತೋರಿಸಿಕೊಟ್ಟು ತಾವು ರಾಮನ ಭೃತ್ಯ ಅಂತ ತೋರಿಸಿಕೊಟ್ಟು ಮತ್ತೆ ವಾಪಸ್ ಅಲ್ಲಿಂದ ಹೊರಟದ ರಾಮನ ಅಂಗುಲಿಯನ್ನ ಕೊಟ್ಟು ಚುಡಾವಣಿಯನ್ನು ತೆಗೆದುಕೊಂಡು ವಾಪಸ್ ಹೊರಟ ಹಾಗೆ ಬಂದು ಬಿಡಬಹುದಿತ್ತು ಯಾರಿಗೂ ಗೊತ್ತಾಗದಂತೆ ಆದ್ರೆ ತಮ್ಮ ಪರಿಚಯ ಮಾಡಿಕೊಡ್ಬೇಕಲ್ಲ ಹಾಗೆ ಬಂದ್ಬಿಟ್ರೆ ಹೇಳಿ ಅಂತೆ ಅಂತ ಆಗತ್ತಲ್ಲ ಹಾಗಾಗ್ಬಾರದು ಅಲ್ಲಿರುವ ಆ ವನವನ್ನೆಲ್ಲ ಮುರಿಲಿಕ್ಕೆ ಶುರು ಮಾಡಿದ್ರಂತೆ ಆ ಇಡೀ ವನವನ್ನ ಧ್ವಂಸ ಮಾಡುತ್ತಾರೆ ಅಲ್ಲಿರುವ ಪ್ರಾಕಾರ ಗೋಪುರ ಎಲ್ಲವನ್ನ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ರಾಕ್ಷಸರೆಲ್ಲ ಯುದ್ಧಕ್ಕೆ ಬರುತ್ತಾರೆ ಎಷ್ಟು ಜನ ಬಂದ್ರು ಅಶೀತಿ ಕೋಟಿ ಯೂಥ ಪಂಪುರಸ್ಸರಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವೃಣೋದ್ಬಲಂ ಸುಂದರಕಾಂಡದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ ಅಶೀತಿ ಕೋಟಿ ಯೂಥಪಂ ಎಂಬತ್ತು ಕೋಟಿ ಎಂಬತ್ತು ಸಾವಿರ ಜನ ಹನುಮಂತ ದೇವರ ಮೇಲೆ ಯುದ್ಧಕ್ಕೆ ಬಂದರಂತ ಪರಮಾತ್ಮನ ಅನುಗ್ರಹದಿಂದ ಹನುಮಂತ ದೇವರ ಎಲ್ಲರನ್ನು ಸಂಹಾರ ಮಾಡಿದ್ದಾರೆ ಕೊನೆಗೆ ಅಕ್ಷಕುಮಾರ ಅವನು ಬಂದ ಅವನನ್ನು ನಿಗ್ರಹ ಮಾಡುತ್ತಾರೆ ಕೊನೆಗೆ ರಾವಣನ ಭೇಟಿ ಆಗಬೇಕು ಅನ್ನೋದಕ್ಕಾಗಿ ಆ ಬ್ರಹ್ಮಾಸ್ತ್ರದಿಂದ ಬದ್ಧರಾದವರಂತೆ ನಟನೆ ಮಾಡಿ ಮುಂದೆ ರಾವಣನ ಹತ್ರ ಹೋದಾಗ ಯಾರು ನೀನು ಅಂತ ಕೇಳಿದರೆ ಒಂದೇ ಮಾತಂದ್ರು ದಾಸೋಹಂ ಕೋಸಲೇಂದ್ರಸ್ಯ ರಮಸ್ಯಾಕ್ಲಿಷ್ಟ ಕರ್ಮಣ ನ ರಾವಣ ಸಹಸ್ರಮೇ ಯುದ್ಧೇ ಪ್ರತಿಫಲಂ ಭವೇತ್ ನಾನು ಯಾರು ಅಂದ್ರೆ ಅವೈಹಿ ದೂತ ಮಾಡತಂ ದುರಂತ ವಿಕ್ರಮಸ್ಯ ನಾನು ಯಾರ ನಾನು ಹನುಮ ಅಂತ ಹೇಳಿಕೊಳ್ಳಿಲ್ಲ ನಾನು ಅವೈಹಿ ದೂತ ಮಾಡತಂ ನಾನು ರಾಮಚಂದ್ರ ದೇವರ ದೂತ ಅತ್ಯಂತ ಪರಾಕ್ರಮಿಯಾದ ರಾಮದೇವರ ದೂತ ನಾನು ರಾಮಸ್ಯ ಅಕ್ಲಿಷ್ಟ ಕರ್ಮಣ ಇಷ್ಟು ಹೇಳಿ ಮುಂದೆ ಒಂದು ಎಚ್ಚರ ಕೊಟ್ಟರು
ನನಗೆ ನೀನಲ್ಲ ನಿನ್ನಂತ ಸಾವಿರ ಜನ ರಾವಣರು ಬಂದ್ರು ನನ್ನ ಎದುರುಗಡೆ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನ ರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಯುದ್ಧದಲ್ಲಿ ನನಗೆ ಪ್ರತಿಸ್ಪರ್ಧೆ ಅಂತ ಆಗೋದಕ್ಕೆ ನಿನ್ನಂತ ಅವರು ಸಾವಿರ ಜನ ಬಂದರೂ ಆಗೋದಿಲ್ಲ ಅವರು ಈ ಸಿಟ್ಟನ್ನು ತೋರಿಸಿ ತಮ್ಮ ಪರಾಕ್ರಮವನ್ನ ರಾಮದೇವರ ಮಹಿಮೆಯನ್ನು ವರ್ಣನೆ ಮಾಡಿದಾಗ ಅವನ ಸಿಟ್ಟು ಬಂತು ಕೊನೆಗೆ ಇವರ ಬಾಲಕ್ಕೆ ಬೆಂಕಿ ಹಚ್ಚಿದ ಅದೇ ಬೆಂಕಿಯಿಂದ ಇಡೀ ಲಂಕಾಪಟ್ಟಣವನ್ನ ದಹನ ಮಾಡಿ ವಾಪಸ್ಸು ಸಮುದ್ರವನ್ನ ಮತ್ತೆ ತರಣ ಮಾಡಿ ಮಧುವನದಲ್ಲಿ ಸುಗ್ರೀವನ ಮಧುವನಕ್ಕೆ ಪ್ರವೇಶ ಮಾಡಿ ಅಲ್ಲಿರತಕ್ಕಂತಹ ಜೇನುತುಪ್ಪವನ್ನ ಯಥೇಚ್ಛ ದಾನ ಮಾಡಿದ್ರಂತೆ ಟಪಿಗಳಿಂದ ಕುಡಿಕೊಂಡು ಮುಂದೆ ರಾಮದೇವರ ಪಾದಕ್ಕೆ ಬಂದು ನಮಸ್ಕಾರವನ್ನ ಮಾಡಿ ಎಲ್ಲ ನಡೆದಂತಹ ವಿಷಯವನ್ನು ತಿಳಿಸ್ತಾರೆ ಎಲ್ಲ ವಿಚಾರವನ್ನು ತಿಳಿಸಿದ ಹನುಮತ್ ಗಿರಮತ ಸಮಾನುಶ್ರುತ್ಯ ಮುಂದೆ ರಾಮದೇವರು ಎಲ್ಲ ಕಪಿಶ್ರೇಷ್ಠರನ್ನ ಕರೆಕೊಂಡು ದಕ್ಷಿಣ ದಿಕ್ಕನ್ನು ಕುರಿತು ಪ್ರಯಾಣ ಮಾಡುತ್ತಾರೆ ಸುಗ್ರೀವಾಗ್ಯೈರ ಸಂಖ್ಯೈ ದಶಮುಖ ಸಹಜಂ ಮಾನಯನ್ನಭಿವಾಚ ಸುಗ್ರೀವನೇ ಮುಂತಾದ ಎಲ್ಲರನ್ನ ಕರೆದುಕೊಂಡು ಸಮುದ್ರ ತೀರಕ್ಕೆ ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ಆ ದಶಮುಖನ ಸಹಜ ಅಂದ್ರೆ ತಮ್ಮ ಯಾರು ವಿಭೀಷಣ ತಾನೀಚೆ ಬಂದು ರಾಮದೇವರಿಗೆ ಶರಣಾಗತನಾಗ್ತಾನೆ ಅಲ್ಲೂ ಪ್ರಶ್ನೆ ಬಂತು ಈ ವಿಭೀಷಣನನ್ನ ತೋಳ್ಬೇಕೋ ಬೇಡವೋ ಉಳಿದವರೆಲ್ಲ ಅಂದ್ರಂತೆ ಬೇಡ ಬೇಡ ಯಾಕೆ ಶತ್ರು ಪಕ್ಷದಿಂದ ಬಂದಿದ್ದಾನೆ ಇವನನ್ನ ನಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳೋದು ಬೇಡ ಆಗ ಹನುಮಂತ ದೇವರಂತಾರೆ ಇಲ್ಲ ಸ್ವಾಮಿ ಇವನು ಒಳ್ಳೆ ಸಮ್ಮತಿ ಉಳ್ಳವನಾಗಿದ್ದಾನೆ ಇವನನ್ನ ತಗೊಳ್ಳೇಬೇಕು ನಿಮ್ಮ ದಾಸ ಇವ ಆದ್ದರಿಂದ ತಗೊಳ್ಳೇಬೇಕು ಅಂತ ಹೇಳಿದಾಗ ಹನುಮಂತ ದೇವರ ಮಾತಿನಂತೆ ವಿಭೀಷಣನನ್ನ ಸ್ವೀಕಾರ ಮಾಡಿ ಮುಂದೆ ಅಬ್ಧಿವಾಚ ಮಾನಯನ್ನ ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು ಅಬ್ಧಿವಾಚ ಆ ಸಮುದ್ರ ತಾನಾಗಿಯೇ ದಾರಿ ಕೊಡ್ತಾನೇನೋ ಅಂತ ಮೂರು ದಿವಸಗಳ ಕಾಲ ಕಾದನಂತೆ ಅದೇ ದರ್ಭ ಶಯನ ಅಲ್ಲೇ ಮಲಗಿದ ಶಿಷ್ಯೇ ಜಗದ್ ಗುರುತಮೋಪ್ಯವಿಶಕ್ತಿಯ ಶಕ್ತಿ ಶ್ರೀಮದಾಚಾರ್ಯ ಹೇಳ್ತಾರೆ ತತ್ಪ್ರಣಯದಲ್ಲಿ ಮೂರು ದಿವಸಗಳ ಕಾಲ ಕಾದನಂತೆ ಸಮುದ್ರ ಜಾಗ ಬೀಳಲಿಲ್ಲ ಕೊನೆಗೆ ಆ ಸಮುದ್ರದ ಮೇಲೆ ತನ್ನ ಬಾಣವನ್ನ ಪ್ರಯೋಗ ಮಾಡಿ ಇಡೀ ಸಮುದ್ರವನ್ನೇ ಒಣಗಿಸಿ ಬಿಡುತ್ತೇನೆ ಅಂತ ಹೊರಟಾಗ ಸಮುದ್ರ ರಾಜ ಓಡೋಡಿಕೊಂಡು ಬಂದ ಸಿಂಧು ಶಿರಸಿ ಅರ್ಹಣಂ ಪರಿಗ್ರಹ್ಯ ರೂಪಿ ತನ್ನ ಶಿರಸ್ಸಿನ ಮೇಲೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಓಡೋಡಿಕೊಂಡು ಬಂದು ಪಾದಾರವಿಂದ ಉಪಜಮ್ಯ ಪಭಾಷ ಏತತ್ ರಾಮದೇವರ ಪಾದಾರವಿಂದಕ್ಕೆ ಬಂದು ಮೊರೆ ಹೊತ್ತು ರಾಮದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡುತ್ತಾನೆ ರಾಮಂ ಪ್ರಯಾಹಿ ಜಹಿ ವಿಶ್ವ ಸೋಮವೇಧ್ಯಂ ತ್ರೈಲೋಕ್ಯ ರಾವಣ ಮಹಾತ್ಮಹಿ ವೀರಪತ್ನಿ ಗಾಯಂತಿ ದಿಗ್ವಿಜಯಿನೋ ಪತ್ನೀ ಸೇನುಮಿತ ಸೇತು ಇಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾ ತತ್ಪರ್ಣಯದಲ್ಲಿ ಶಿವದಾಚಾರ್ಯ ಹೇಳ್ತಾರೆ ಆ ಸಮುದ್ರ ರಾಜನಿಂದ ಪ್ರಾರ್ಥಿತನಾಗಿ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡಿಸಿದ್ದಾರೆ ದೈತ್ಯಜ್ಞ ಸೇತುಕಾರಿ ಎಲ್ಲ ಕಪಿಗಳಿಂದ ಸೇತುವೆಯನ್ನು ನಿರ್ಮಾಣ ಮಾಡಿಸಿ ರಿಪುಪುರವೇತ್ ವಾನರೈರ್ವೈರಿಧಾತಿ ಆ ರಿಪುಪುರ ಅರ್ಥಾತ್ ಲಂಕಾಪಟ್ಟಣವನ್ನ ಆಕ್ರಮಿಸಿ ಎಲ್ಲ ಕಪಿಗಳಿಂದ ಕೂಡಿಕೊಂಡು ಅಲ್ಲಿರತಕ್ಕಂತಹ ಶತ್ರುಗಳನ್ನ ನಾಶ ಮಾಡುತ್ತಾ ಭಗ್ನಂ ಕೃತ್ವಾ ದಶಾಸ್ಯಂ ಗುರುತರ ವಹುಶಂ ಕುಂಭಕರ್ಣಂ ನಿಹತ್ಯ ಅದೇ ಯುದ್ಧ ಮಾಡುವಾಗ ಯುದ್ಧದ ಪ್ರಸಂಗ ತುಂಬಾ ಇದೆ ಅದನ್ನು ಸಂಕ್ಷಿಪ್ತವಾಗಿ ಸಂಗ್ರಹ ಮಾಡುತ್ತಾರೆ ರಾಯರು ಇಡೀ ಯುದ್ಧ ಕಾಂಡ ರಾಮಾಯಣದಲ್ಲಿ ಏಳು ಕಾಂಡಗಳಲ್ಲಿ ಬಹಳ ದೊಡ್ಡದು ಅಂದ್ರೆ ಯುದ್ಧ ಕಾಂಡ ಅದನ್ನು ರಾಯರು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ರು ಹೇಳ್ತಾರೆ ಭಗ್ನಂ ಕೃತ್ವಾ ದಶಾಸ್ಯಂ ಆ ದಶಾಸ್ಯರನ್ನು ಅವರನ್ನು ಮುರಿದು ಅವನ ಏನು ಅವನ ಭಾರಿ ದೊಡ್ಡ ಶರೀರ ಕುಂಭಕರ್ಣನದ್ದು ಆ ಕುಂಭಕರ್ಣನನ್ನು ಸಂಹಾರ ಮಾಡುತ್ತಾ ಇದ್ದಾನೆ ಪ್ರಧ್ವಸ್ತ ಅಶೇಷನಾದಂ ಪದ ಕಮಲನದಂ ತರ್ಕ್ಷ್ಯಮಾನಂದ್ಯ ರಾಮ ಅದೇ ರೀತಿಯಲ್ಲಿ ನಾಗಪಾಶೆಗಳು ಬಂದು ಸಿಟ್ಟಾಕೊಂಡಾಗ ಗರುಡ ದೇವರ ಸ್ಮರಣೆಯನ್ನು ಮಾಡಿ ಆ ಯುದ್ಧ ಕಾಲದಲ್ಲಿ ಗರುಡ ದೇವರಿಂದ ಎಲ್ಲರಿಗೂ ಬಂಧನವನ್ನ ಪರಿಹಾರ ಆಗುವಂತೆ ಮಾಡಿ ಹಾಗೆ ಆ ಇಂದ್ರಜಿತ್ತು ಬಿಟ್ಟಿರತಕ್ಕಂಥ ಅಸ್ತ್ರದಿಂದ ಎಲ್ಲರೂ ಮುಗ್ಧರಾಯ ಕಳಗಡೆ ಬಿದ್ದಿರುವಾಗ ಸರ್ವಾನುಜ್ಜೀವಯಂತಂ ಗಿರಿಧರ ಮನಘಶ್ಚಾಂಜನೇಯ ಕಪೀನ್ಸ್ವಾನ್ ಹನುಮಂತ ದೇವರಿಂದ ಸಂಜೀವನ ಪರ್ವತವನ್ನ ತರಿಸಿ ಎಲ್ಲರನ್ನ ಪುನಃ ಉಜ್ಜೀವನಗೊಳಿಸ್ತಾ ಇದ್ದಾರೆ ಏನು ಆ ಸಂಮೋಹನಾಸ್ತ್ರದಿಂದ ಯಾರ್ಯಾರು ಮೂರ್ಛಿತರಾಯ ಕೆಳಗಡೆ ಬಿದ್ದಿದ್ರು ಎಲ್ಲರನ್ನ ಮತ್ತೆ ಉಜ್ಜೀವನಗೊಳಿಸ್ತಾ ಇದ್ದಾರೆ ವಿಜ್ಞಾನ ಅಸ್ತ್ರೇಣ ರಕ್ಷನ್ ಸಮವತು ದಮಯನ್ ಲಕ್ಷ್ಮಣಾತ್ ಶತ್ರು ಶತ್ರುಂ ಆ ಇಂದ್ರಜಿತ್ತನ್ನ ಲಕ್ಷ್ಮಣನಿಂದ ಸಂಹಾರ ಮಾಡಿಸಿ ಆ ರಾವಣನ ಸೈನ್ಯವನ್ನೆಲ್ಲ ನಾಶ ಮಾಡತಕ್ಕಂತಹ ರಾಮಚಂದ್ರ ದೇವರು
ನನ್ನನ್ನು ರಕ್ಷಣೆ ಮಾಡಲಿ. ದ್ರವ್ಯಾದಾನ್ ಧನ್ನ ಸಂಖ್ಯಾನ್ ಅಭಿದಶ ವದನಂ ಬ್ರಹ್ಮ ಪೂರ್ವೈ ಸುರೇಶೈ. ಈ ರೀತಿ ಇಂದ್ರಜಿತ್ತಿನ ಸಂಹಾರ ಆಯಿತು, ಆ ರಾವಣನ ಎಲ್ಲಾ ಸೈನ್ಯದ ಸಂಹಾರ ಆಯಿತು, ಅವನ ಸೇನಾಧಿಪತಿಗಳು ಮಂತ್ರಿ ಪುತ್ರರು ಕೊನೆಯ ಮಂತ್ರಿಗಳೇ ನೂರಾರು ಜನ ಇತ್ತು ಅವನಿಗೆ, ಅವನ ಎಲ್ಲರ ಸಂಹಾರ ಆಯಿತು. ಆದಾಗ ಆಗ ರಾವಣ ತನ್ನ ಮೂಲ ಬಲವನ್ನು ಹೊರತೆಗೆದನಂತೆ. ಎಷ್ಟಿತ್ತು ಅಸಂಖ್ಯ ಕೋಟಿ ಕೋಟಿ ಅವನ ಮೂಲ ಬಲ, ಅದನ್ನು ಆಗ ಹೊರತೆಗೆದನ. ಅದರಲ್ಲ ಬ್ರಹ್ಮದೇವರ ವರದಿಂದ ಧರಾತಲೆಲ್ಪೇಪಿ ನಿವಾಸ ಶಕ್ತಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಅಲ್ಪವಾದ ಭೂಮಿಯಲ್ಲೂ ಅಷ್ಟು ಕೋಟ್ಯಾಂತರ ಜನ ವಾಸ ಮಾಡ್ತಿದ್ರಂತೆ. ಆ ಮೂಲಬಲ ಒಮ್ಮೆ ಹೊರ ಬಂದಾಗ ಎಲ್ಲಾ ಕಪಿಗಳು ನೋಡಿ ದಿಟ್ಟಾಪಾಲ ಓಡಿ ಹೋಗ್ತಾ ಇದ್ರೆ, ಪರಮಾತ್ಮ ತಾನೇ ಅನೇಕ ರೂಪಗಳನ್ನ ಸ್ವೀಕಾರ ಮಾಡಿ, ದಾಸರಂತಾರಲ್ಲ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಲು ಅಲ್ಲಿ ಶ್ರೀರಾಮ. ಹಾಗೆ ಅಸಂಖ್ಯ ರೂಪಗಳಿಂದ ಕೋಟಿ ಕೋಟಿ ರೂಪಗಳನ್ನ ಸ್ವೀಕಾರ ಮಾಡಿ, ರಾಮ ಪುರಸ್ತಾತ್ ವರತೋಪಿ ರಾಮ ರಾಮಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೈರಿತಿ ವಿಶ್ವರೂಪ ನಿಧನ್ನರಾದೀನ್ ವಿರರಾಜ ರಾಮ. ಅಸಂಖ್ಯ ರೂಪಗಳಿಂದ ಆ ರಾವಣನ ಮೂಲಬಲವನ್ನು ಕ್ಷಣ ಮಾತ್ರದಲ್ಲಿ ಪರಮಾತ್ಮ ತಾನು ಸಂಹಾರ ಮಾಡ್ತಾ ಇದ್ದಾನೆ. ಅದನ್ನು ರಾಯರು ಸಂಹಾರ ಸಂಗ್ರಹ ಮಾಡುತ್ತಾರೆ. ದ್ರವ್ಯಾದಾನ್ ಧನ್ ಅಸಂಖ್ಯಾನ್ ಕೊನೆಗೆ ಅಪಿ ದಶವದನಂ, ಕೊನೆಗೆ ಆ ರಾವಣನನ್ನೂ ಸಂಹಾರ ಮಾಡಿ, ಬ್ರಹ್ಮ ಪೂರ್ವೈ ಸುರೇಶೈ ಬ್ರಹ್ಮಾದಿ ದೇವತೆಗಳಿಂದ ಪರಮಾತ್ಮ ಪುಷ್ಪವೃಷ್ಟಿಯನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಅನಂತರದಲ್ಲಿ ಹುತ ವಹ ವಿಮಲಾಂ ಆಪ್ಯ ಸೀತಾಂ ವಿಧಾಯ, ಮುಂದೆ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿ, ಅಗ್ನಿ ಪ್ರವೇಶ ಮಾಡುವಾಗ ಒಬ್ಬ ಸೀತೆ, ಆದಮೇಲೆ ಇಬ್ಬರು ಸೀತೆಯರು ಹೊರಬಂದರು, ನಿಜವಾದ ಸೀತೆ ಸೀತೆಯ ಆಕೃತಿ. ಮುಂದೆ ನಿರ್ಮಲರನ್ನಾಗಿ ಜನರಿಗೆ ನಿರ್ಮಲ ಆಗಿದ್ದಾಳೆ ಅಂತ ತೋರಿಸಿ ಸೀತೆಯನ್ನು ಸ್ವೀಕಾರ ಮಾಡಿ, ರಕ್ಷೋನಾಥಂ ಸ್ವಭಕ್ತಂ, ಆ ವಿಭೀಷಣನನ್ನೇ ಎಲ್ಲ ರಾಕ್ಷಸರಿಯು ಸಹಿತ ಅಧಿಪತಿ ಅಂತ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಲ್ಲಿಂದ ಹೊರಟು ಪುಷ್ಪಕ ವಿಮಾನದಲ್ಲಿ ಕುಳಿತು ವಾಪಸ್ಸು ಪರಮಾತ್ಮ ಮತ್ತೆ ಅಯೋಧ್ಯೆಗೆ ಬಂದು, ಸಾಮ್ರಾಜ್ಯೇ ಚಾಭಿಷಿಕ್ತ, ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗ್ತಾ ಇದ್ದಾನೆ. ನಿಜ ಜನ ಅಖಿಲಂ ಮಾನಯನ್ಮೇ ಪತಿ ಸ್ಯಾತ್, ಪಟ್ಟಾಭಿಷಿಕ್ತನಾಗಿ ತನ್ನ ಎಲ್ಲ ಪ್ರಜೆಗಳನ್ನ ಚೆನ್ನಾಗಿ ಪಾಲನೆ ಮಾಡುತ್ತಾ ಅವರಿಗೆ ನಾಥನಾಗಿ ಇರತಕ್ಕಂತಹ ರಾಮಚಂದ್ರ ತನ್ನ ಎಲ್ಲ ದೇಶದ ಪ್ರಜೆಗಳನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಂತೆ. ತಸ್ಮಿನ್ ಕಾಲೇ ಮಹಾರಾಜ ರಾಮಯೇವ ಅಭಿಧೀಯತೆ, ಆಚಾರ್ಯನು ಸೂತ್ರ ಭಾಷೆಯಲ್ಲಿ ಮಾತಂತಾರೆ. ಆಗಿನ ಕಾಲದಲ್ಲಿ ಯಾರಾದರೂ ರಾಜ ಅಂತಂದ್ರೆ ರಾಮ ಅಂತಲೇ ಪ್ರಜೆಗಳ ತಲೆ ಬರ್ತಿತ್ತಂತೆ. ರಾಜ ಅಂದ್ರೆ ಈ ದೇಶದ ರಾಜನ ಆದೇಶ ಮೋಹ ಅಲ್ಲ, ರಾಜ ಅಂದ್ರೆ ರಾಮ ಅಂತಲೇ ಅರ್ಥ. ಆ ರೀತಿಯಲ್ಲಿ ಈಗಲೂ ಪ್ರಸಿದ್ಧಿ ರಾಮರಾಜ್ಯ ಅಂತಲೇನೆ ಆ ಮಾತು ಹಾಗೆಯೇ ಉಳ್ಕೊಂಡಿದೆ. ಯಾವತ್ತೂ ಸಾವಿರಾರು ವರ್ಷಗಳ ಹಿಂದೆ ಆಗಿರೋದು, ಇವತ್ತಿಗೂ ಆ ಮಾತು ಉಳ್ಕೊಂಡಿದೆ ಅಂದ್ರೆ ರಾಮದೇವರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಭಗವಂತ ರಕ್ಷನ್ ಕ್ಷೋಣೀಂ ಸಮೃದ್ಧ ನುತ ಉತ ಮುನಿಭಿ ಮಾನಯನ್ ವಾಯುಸೂನಂ ಪ್ರೇಷ್ಯಾದಿತ್ಯಾತ್ಮಜಾದೀನ್ ವ್ಯತ ನುತ ಭಕೃತಂ ಭರತಂ ಯೌವರಾಜ್ಯೇ ನುಮಾಪ್ಯಂ. ಭಗವಂತ ಮುಂದೆ ರಕ್ಷನ್ ಕ್ಷೋಣಿ ಸಮೃದ್ಧಾಂ, ಸಮೃದ್ಧವಾದ ಭೂಮಂಡಲವನ್ನು ಅನೇಕ ವರ್ಷಗಳ ಕಾಲ, ಅನೇಕ ವರ್ಷ ಅಂದ್ರೆ ಸುಮಾರು 13,000 ವರ್ಷಗಳ ಕಾಲ ಪಾಲನೆ ಮಾಡಿದ ಪರಮಾತ್ಮ. ನಕ್ಷತ್ರಮಾನದ ಪ್ರಕಾರ 13,000 ವರ್ಷ, ಸಾಮಾನ್ಯ ನಮ್ಮ ಲೆಕ್ಕಾಚಾರ ತೆಗೆದುಕೊಂಡ್ರೆ 11,000 ವರ್ಷಗಳ ಕಾಲ ಈ ಭೂಮಂಡಲವನ್ನು ತಾನು ಪಾಲನೆ ಮಾಡಿ ಎಲ್ಲ ಮುನಿಗಳಿಂದ ಪರಮಾತ್ಮ ತಾನು ಸ್ತುತ್ಯನಾಗಿದ್ದಾನೆ. ಮುಂದೆ ಎಲ್ಲ ಏನು ಯುದ್ಧ ಆದ ಮೇಲೆ ಬಂದ ಎಲ್ಲ ಕಪಿಗಳನ್ನು ಅವರಿಗೆ ಅನುಗ್ರಹ ಮಾಡಿ ಕೊಟ್ಟು ಕಳಿಸಿದ್ದಾನೆ. ಅನಂತರ ಭರತನಿಗೆ ಯೌವರಾಜ್ಯದಲ್ಲಿ ಭರತನಿಗೆ ತಾನು ಪಟ್ಟಾಭಿಷೇಕ ಮಾಡಿದ. ಚಾರ್ಯೇ ಅನುಮಾನ್ಯ ಚಾರ್ಯೇ ಸೌಮಿತ್ರಂ ಆರ್ತಶ್ವತ ಶ್ವತಿತ ಕೃತ ಅರಿಘ್ನ ಅತ ಶತ್ರುಘ್ನತೋ ಯೋ. ಮುಂದೆ ಶತ್ರುಘ್ನನಿಂದ ಈ ಲವಣಾಸುರನನ್ನ ಸಂಹಾರ ಮಾಡಿಸಿ ಅಲ್ಲಿ ಮಥುರಾ ಪಟ್ಟಣವನ್ನ ನಿರ್ಮಾಣ ಮಾಡಿಸಿದ್ದಾನೆ. ಮುಂದೆ ತನ್ನ ಕೃಷ್ಣಾವತಾರಕ್ಕೆ ರಾಮಾವತಾರದಲ್ಲೇ ಪೂರ್ವ ಸಿದ್ಧತೆ ಅಲ್ಲ ಪರಮಾತ್ಮನದ್ದು. ಇಲ್ಲಿ ಶತ್ರುಘ್ನದಿಂದ ಲವಣಾಸುರನ್ನ ಸಂಹಾರ ಮಾಡಿಸಿ ಅಲ್ಲಿ ಮಥುರಾ ಪಟ್ಟಣ ನಿರ್ಮಾಣ ಮಾಡಿಸಿದ. ಅದೇ ರೀತಿ ದುಷ್ಟ ಶೂದ್ರ ಬಂದಾಗ ಅವನನ್ನ ಸಂಹಾರ ಮಾಡಿದ. ಆ ಶಿವದಾಚಾರ್ಯ ನಿರ್ಣಯ ದೊಡ್ಡ ಕಥೆಗಳಿದ್ದಾವೆ, ಅದಲ್ಲ ಸಮಯ ಮುಗಿಲಿಕ್ಕೆ ಬಂತು, 8 ಗಂಟೆ ಆಗೇ ಬಿಡ್ತು, ಆದ್ದರಿಂದ ಎಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ಆ ದುಷ್ಟ ಶೂದ್ರ ಬಂದಾಗ ಅವನನ್ನ ಸಂಹಾರ ಮಾಡ್ತಾನೆ. ಅನಂತರ ದ್ವಿಜಸುತ ರೂಪ ಬ್ರಾಹ್ಮಣನ ಮಗನನ್ನ ರಕ್ಷಣೆ ಮಾಡಿದ. ಅವೇತ್ ಕುಂಭಜಾನ್ ಮಾಲಭಾರಿ, ಅದೇ ರೀತಿಯಲ್ಲಿ ಮಾಲೆಯನ್ನು ಸ್ವೀಕಾರ ಮಾಡಿ, ಅರೆಸ್ತ್ರಿಂದ ಮಾಲೆಯನ್ನು ಸ್ವೀಕಾರ ಮಾಡಿ
ಅವರಿಗೆ ಅನುಗ್ರಹವನ್ನು ಮಾಡುತ್ತಾ ಶ್ವೇತ ಅನ್ನತಕ್ಕಂತಹ ರಾಜ ಅವನು ಅಗಸ್ತ್ಯರ ಕೈಯಲ್ಲಿ ಮಾಲೆಯನ್ನು ಕೊಟ್ಟು ಕಳಿಸ್ತಾನೆ ಅವರಿಂದ ಪರಮಾತ್ಮ ಮಾಲೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡುತ್ತಾನೆ ಇದೆಲ್ಲ ಉತ್ತರಕಾಂಡದಲ್ಲಿ ಬರತಕ್ಕಂತಹ ಕಥೆಗಳು ಅದನ್ನೆಲ್ಲ ರಾಯರು ಸಂಗ್ರಹ ಮಾಡುತ್ತಾರೆ ಯಜ್ಞಂ ತಂ ವಂತ್ರಿಕೋಟಿಂ ವ್ಯತುದತ ಭರತಾದ್ಯೋ ಸುರಾಣೀಶ ವಾಕ್ಯಾದ್ಯಾಸ್ಯಂ ಧಾಮಾತ್ರಿಪುತ್ರಂ ಭುಜಿಮಥ ಸನಯನ್ ಆತ್ಮಸೂನು ಸ್ವರಾಜ್ಯೇ ಮುಂದೆ ಪರಮಾತ್ಮ ದೊಡ್ಡ ಯಜ್ಞವನ್ನು ಮಾಡಿಸಿ ಮೂರು ಕೋಟಿ ಜನ ತ್ರಿಕೋಟೀನ್ ವ್ಯತುದತ ಭರತಾತ್ ಯೋಸುರಾನ್ ಅಸುರರನ್ನ ಸಂಹಾರ ಮಾಡಿಸಿ ಮುಂದೆ ಅತ್ರಿಪುತ್ರಂ ಭುಜಿಮಥ ಸನಯನ್ ಅತ್ರಿಪುತ್ರರು ಅಂದ್ರೆ ದುರ್ವಾಸರು ಅವರಿಗೆ ನನಗೆ ಆಹಾರ ಹಾಕುವವರು ಯಾರಿದ್ದಾರೆ ಅಂತ ಎಲ್ಲ ಕಡೆ ನೋಡ್ಕೊಳ್ತಾ ಬಂದರು ಪರಮಾತ್ಮ ತನ್ನ ಬೆರಳಿನಿಂದ ಆಗಿಂದಾಗಿ ಅವರಿಗೆ ಒಳ್ಳೆ ಊಟವನ್ನ ಮಾಡಿಸಿದ ಕಥೆ ಗೊತ್ತು ನಿಮಗೆಲ್ಲ ಕಥೆಗಳೆಲ್ಲ ಕೇಳಿರ್ತೀರಿ ಅದರಿಂದ ಹೆಚ್ಚು ವರ್ಣನೆ ಮಾಡೋದಿಲ್ಲ ಅವ್ರದ್ದೊಂದು ನಿಯಮ ಇತ್ತಂತೆ ಸಿದ್ಧಂ ನದೇಯ ಮುದ ಸಾಧ್ಯಂ ಅಭೀತಿ ವಾಚಂ ಮೊದಲೇ ಮಾಡಿಟ್ಟಿರಬಾರ್ದು ನಾ ಬಂದ ಮೇಲೆ ಮಾಡಬಾರ್ದು ಇನ್ನೆಂದ್ರೆ ಊಟಕ್ಕೆ ಆಗ್ಬೇಕು ಮೊದಲೇ ಅಡಿಗೆ ಮಾಡಬಾರದು ಬರ್ಲಿಕ್ಕೆ ಮುಂಚೆ ಮಾಡಿ ಬಂದ ಮೇಲೆ ಮಾಡಬಾರ್ದು ಇನ್ನೇನ್ ಮಾಡ್ಬೇಕು ಈ ಯಾರಾದ್ರೂ ಇದ್ದಾರ ರಾಮದೇವರು ದುರ್ವಾಸರಿಗೆ ಅವರು ಒಳ್ಳೆ ತಮ್ಮ ಅಂಗುಲಿಯಿಂದಲೇ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡಿಸಿದ್ದಾರೆ ಮಾಡಿಸಿ ಮುಂದೆ ಶತ್ರುಘ್ನನನ್ನ ಲಕ್ಷ್ಮಣನನ್ನ ಮೂಲ ರೂಪಕ್ಕೆ ಪ್ರವೇಶ ಮಾಡುವಂತೆ ಅನುಜ್ಞೆಯನ್ನು ಕೊಟ್ಟು ತಾನು ಎಲ್ಲರಿಂದ ಕೂಡಿಕೊಂಡು ತೃತ್ವಾ ಶ್ರೀ ಹ್ರೀ ಹನುಮದ್ರತ ವಿಮಲ ಚಲ ಚಾಮರ ಛತ್ರ ಶೋಭೀ ಚಾಮರ ಛತ್ರ ಹನುಮದಾದಿ ದೇವತೆಗಳು ಚಾಮರ ಛತ್ರ ಎಲ್ಲ ಹಾಕ್ತಾ ಇದ್ರೆ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿ ಬ್ರಹ್ಮಾದ್ಯೈ ಸ್ತೂಯಮಾನೋ ನಿಜ ಪುರ ವಿಲಸತ್ ಪಾದ ಪದ್ಮೋವತಾನ್ಮ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿ ಪರಮಾತ್ಮ ತನ್ನ ನಿಜ ಧಾಮವನ್ನ ವೈಕುಂಠ ಧಾಮವನ್ನ ಕುರಿತು ಪರಮಾತ್ಮ ತಾನು ಹೊರಟಿದ್ದಾನೆ ಹಾಗೆಲ್ಲರನ್ನ ತಾನು ಮಾತ್ರ ಹೊರಟಿದ್ದಲ್ಲ ಎಲ್ಲರನ್ನ ಆಗಿನ ಕಾಲದಲ್ಲಿ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಯಾರ್ಯಾರು ಮೋಕ್ಷಕ್ಕೆ ಬರಬೇಕು ಅಂತಿದ್ದೀರಿ ಎಲ್ಲರೂ ಬನ್ನಿ ಅಂತ ತನ್ನ ಇಡೀ ರಾಜ್ಯದಲ್ಲಿ ಢಂಡೋರಿ ಹೊರಿಸಿದ್ದಂತೆ ಬಹುಶಃ ನಾವು ಇದ್ದಿರ್ತೇವೆ ಆಗಿನ ಕಾಲದಲ್ಲಿ ಬೇಡ ಸ್ವಾಮಿ ನೀವು ಹೋಗಿರಿ ನಾವು ಇಲ್ಲೇ ಆರಾಮ ಇರ್ತೇವೆ ಹೋಗ್ಲಿಲ್ಲ ನಾವೆಲ್ಲ ಉಳ್ಕೊಂಡ್ಬಿಟ್ರಿ ಅಭಿಪ್ರಾಯ ಪರಮಾತ್ಮ ಆಗಿನ ಕಾಲದಲ್ಲಿ ಯಾರ್ಯಾರು ಮುಖ್ಯೋಗ್ಯರಿದ್ದಾರೆ ಎಲ್ಲರನ್ನ ಕರ್ಕೊಂಡು ತಾನು ಹೊರಟಿದ್ದಾನಂತ ಯಾರ್ಯಾರು ಬರೀ ಮನುಷ್ಯರು ಮಾತ್ರ ಅಲ್ಲ ವೃಕ್ಷಾನ್ ಪಕ್ಷಿ ಭಕೀಟಾನ್ ವೃಕ್ಷಗಳು ಬಂದು ಪಕ್ಷಿಗಳು ಚಿಕ್ಕ ಇರುವೆಗಳು ಸಮೇತ ಹೋದ್ರು ಅಂತ ಮೋಕ್ಷಕ್ಕೆ ನಾವು ಉಳ್ಕೊಂಡ್ಬಿಟ್ಟಿದ್ದೇವೆ ನೋಡಿ ಇರುವೆಗಳು ಪಕ್ಷಿಗಳು ಪ್ರಾಣಿಗಳು ಎಲ್ಲರನ್ನ ಕರ್ಕೊಂಡು ಪರಮಾತ್ಮ ತಾನು ಮೋಕ್ಷಕ್ಕೆ ಹೊರಟಿದ್ದಾನೆ ಇಂತಹ ರಾಮದೇವರು ಇಂತಹ ಸೀತಾಪತಿಯಾದ ಲಕ್ಷ್ಮಣ ಭರತ ಶತ್ರುಘ್ನಾದ್ರಜ ಸೀತಾಪತೆ ಶ್ರೀರಾಮಚಂದ್ರ ನಿನ್ನೆ ಪ್ರಾತಃ ಸಂದರ್ಭದಲ್ಲಿ ಕೇಳಿರ್ತೀರಿ ಇಂತಹ ರಾಮದೇವರು ಅವತಾನ್ ಮಾಂ ನನ್ನನ್ನ ರಕ್ಷಣೆ ಮಾಡಲಿ ಇಷ್ಟು ಹನ್ನೊಂದು ಶ್ಲೋಕಗಳಲ್ಲಿ ಸಮಗ್ರ ಆ ರಾಮಾವತಾರದ ಚರಿತ್ರೆ ಯಾವ್ದಾದ್ರು ಬಿಟ್ಟೋಗಿದೆಯಾ ಹೇಳಿ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲವನ್ನ ಬಿಟ್ಟೋಗಿದ್ರು ನಾನು ಸಮಯಾಭಾವದಿಂದ ಅದನ್ನು ಬಿಟ್ಟಿರಬಹುದು ಅಷ್ಟೇನೆ ಎಲ್ಲವನ್ನ ಸಂಗ್ರಹಾತ್ಮಕವಾಗಿ ರಾಜೇಂದ್ರ ಸ್ವಾಮಿಗಳು ಯೋ ವಿಸ್ತೀರ್ಣಾಮ ರಾಮಕಥಾ ಸದ್ಧರಾಗಿ ಸಮಗ್ರ ಗೀತೆ 24,000 ಶ್ಲೋಕಗಳನ್ನ ಹನ್ನೊಂದೇ ಶ್ಲೋಕದಲ್ಲಿ ರಾಯರು ಸಂಗ್ರಹ ಮಾಡಿ ಕೊನೆ ಹೇಳುತ್ತಾರೆ ಇತಿ ಶ್ರೀ ರಾಮಚಾರಿತ್ರ್ಯ ಮಂಜರಿ ಲೇಷತಃಕೃತ ರಾಘವೇಂದ್ರೇಣ ಯತಿನ ಭೂಯಾತ್ ರಾಮಪ್ರಸಾದದ ಈ ರೀತಿಯಲ್ಲಿ ರಾಘವೇಂದ್ರ ಅನ್ನತಕ್ಕಂತಹ ಯತಿ ನಾನು ಈ ರಾಮಚಾರಿತ್ರ್ಯ ಮಂಜರಿಯನ್ನ ಲೇಷತಃಕೃತ ಅಂದ್ರು ಎಲ್ಲಿ ತಮ್ಮ ಅಹಂಕಾರ ತೋರಿಸಿಕೊಡು ಏ ನಾನಿಂದೆಲ್ಲ ಮಾಡಿಬಿಟ್ಟೆ ಅಂತ ಹೇಳೋದಿಲ್ಲ ರಾಯರು ಲೇಷತಃಕೃತ ಅಲ್ಪ ಮಾತ್ರ ನಾನಿದನ್ನ ರಚನೆ ಮಾಡಿದ್ದೇನೆ ಈ ಒಂದು ಗ್ರಂಥ ಭೂಯಾತ್ ರಾಮಪ್ರಸಾದದ ರಾಮದೇವರ ಅನುಗ್ರಹವನ್ನು ತಂದುಕೊಡುವಂತಹದ್ದಾಗ್ಲಿ ಅದೇ ರೀತಿ ನಮಗೂ ಅಷ್ಟೇ ಈ ಗ್ರಂಥವನ್ನ ಈ ಶ್ಲೋಕ 11 ಶ್ಲೋಕಗಳ ಈ ಸ್ತೋತ್ರ ಒಂದು ರೀತಿ ಇದನ್ನ ಪಾರಾಯಣ ಮಾಡತಕ್ಕಂಥ ಇದರ ಚಿಂತನೆ ನಡೆಸತಕ್ಕಂಥ ನಮಗೂ ಸಹಿತ ಭೂಯಾತ್ ರಾಮಪ್ರಸಾದದ ಆ ರಾಮದೇವರ ಅನುಗ್ರಹ ಯಾರಿದನ್ನು ಪಾರಾಯಣ ಮಾಡುತ್ತಾರೆ ಅವರಿಗೆ ರಾಮದೇವರ ಅನುಗ್ರಹ ಆಗತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳು ಇದನ್ನು ರಚನೆ ಮಾಡಿಕೊಟ್ಟಿದ್ದಾರೆ ರಾಮಚಾರಿತ್ರೆ ಮಂಜರಿಯನ್ನು ಇವತ್ತು ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಮತ್ತೆ ಇವತ್ತಿನ ವಿಶೇಷ ಅದನ್ನು ಹೇಳಬೇಕು ಒಂದು 5 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ಒಂದು 5 ನಿಮಿಷ ಆಗ್ಬಹುದಲ್ಲ ಯಾಕೆ ಇದನ್ನು ನಾವು ಎಲ್ಲ ಯಾಕೆ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಅನೇಕ ಜನ ಯತಿಗಳಿದ್ದಾರೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ಶ್ರೀಮದ್ ಆಚಾರ್ಯರ ನಂತರ 100,000 ಯತಿಗಳು ಬಂದಿದ್ದಾರೆ ಅದು ರಾಘವೇಂದ್ರ ಸ್ವಾಮಿಗಳ ಈ ಪಟ್ಟಾಭಿಷೇಕದ ಉತ್ಸವವನ್ನ ನಾವು ನೀವು ಎಲ್ಲರೂ ಸೇರಿ ವೈಭವದಿಂದ ಆಚರಣೆ ಮಾಡ್ತೇವೆ
ಏನೆಲ್ಲ ಪಂಚಾಮೃತ ಅಷ್ಟೋತ್ತರ ಪಾರಾಯಣ ಜನತಾಭಿಷೇಕ ಈ ಜ್ಞಾನ ಯಜ್ಞ ಪ್ರವಚನ ಪಾಠ ಎಲ್ಲ ನಡೆಯುತ್ತೆ ಭಜನೆ ಇದೆಲ್ಲ ಯಾಕೆ ಮಾಡಬೇಕು ಕಾರಣ ಏನು ಅಂತ ಕಾರಣ ಇಷ್ಟೇ ರಾಘವೇಂದ್ರ ಸ್ವಾಮಿಗಳು ಏನಾದರೂ ಅವತ್ತು ಆಶ್ರಮ ಸ್ವೀಕಾರ ಮಾಡಿದ್ದಿಲ್ಲ ಅಂತಾದರೆ ಇವತ್ತು ನಾವು ನೀವು ಕೂತ್ಕೊಂಡು ಈ ಪರಮಾತ್ಮ ದೇವರ ಒಂದು ಸ್ಮರಣೆ ಮಾಡುವ ಒಂದು ಸೌಭಾಗ್ಯವು ನಮಗೆ ಸಿಗ್ತಿರಲಿಲ್ಲ ಇವತ್ತು ನಾವೆಲ್ಲ ಕೂತ್ಕೊಂಡು ಒಂದಿಷ್ಟು ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದೇವೆ ಆಚಾರ್ಯರ ಟೀಕಾಕೃತ್ಪಾದರ ವ್ಯಾಸರಾಜ ಸ್ವಾಮಿಗಳ ಅವರೆಲ್ಲರ ಗ್ರಂಥಗಳನ್ನ ಓದ್ತಾ ಇದ್ದೇವೆ ಅಂದ್ರೆ ಅದು ರಾಯರು ಮಾಡಿರುವ ಉಪಕಾರ ಅಂತ ಅರ್ಥ ಅದಕ್ಕೆ ನಾವು ರಾಘವೇಂದ್ರ ವಿಜಯದಲ್ಲಿ ಕಥಾ ಕೇಳ್ತೇವೆ ರಾಘವೇಂದ್ರ ಸ್ವಾಮಿಗಳನ್ನ ಅರ್ಥಾತ್ ವೆಂಕಟನಾಥರನ್ನ ಸುಧೀಂದ್ರ ತೀರ್ಥರು ಒಂದು ಆಶ್ರಮ ತಗೊಳ್ಬೇಕು ಅಂತಂದು ದೃಷ್ಟ ಸ್ವಪ್ನ ಶ್ರೀ ಸುಧೀಂದ್ರೋಧಲಬ್ಧ ಅವರಿಗೆ ಸ್ವಪ್ನ ಆಗತ್ತಂತೆ ವೆಂಕಟನಾಥರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸ್ವಪ್ನ ಆಯ್ತು ಸುಧೀಂದ್ರ ತೀರ್ಥರಿಗೆ ಅದ ತಕ್ಕಂತೆ ವೆಂಕಟನಾಥರನ್ನ ಕರೆಸಿ ನೀವು ಆಶ್ರಮವನ್ನ ಸ್ವೀಕಾರ ಮಾಡಬೇಕು ಅಂತಂದು ಮೊದಲು ಒಪ್ಪಲಿಲ್ಲ ವೆಂಕಟನಾಥರು ಇಲ್ಲ ಯಾಕೆಂದ್ರೆ ಪಾರಂ ಸಿಂಧ್ವಾಭಾರ ಸಿಂಧೋರ್ ಭಾರ ಮೂಢಾ ವಿವೇಕಿ ಸ್ವಾಮಿ ಎಂಥ ದೊಡ್ಡದು ತ್ವಾಹಂ ವ್ಯಾಸ ಪುತ್ರವ ನಾನೆಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ನನಗೂ ಅದಕ್ಕೂ ಅಜ ಗಜಾಂತರ ವ್ಯತ್ಯಾಸ ಇದೆ ನಾನು ತಗೊಳ್ಳೋದಿಲ್ಲ ನನಗಂತ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ರು ರಾಘವೇಂದ್ರ ಸ್ವಾಮಿಗಳು ನೀನು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಬೇಕು ಅಂತ ಕರೆದ್ರೆ ಇವತ್ತು ಬೇರೆ ಯಾರಾದ್ರೂ ಆಗಿದ್ರೆ ನಮ್ಮನ್ನ ಯಾರಾದ್ರೂ ಹೋಗಿ ಕೇಳ್ಬಿಟ್ಟು ಅವರು ವೇದಾಂತ ಸಾಮ್ರಾಜ್ಯ ತಗೊಳ್ಬೇಕು ಅಂದ್ರೆ ಹೌದು ಸ್ವಾಮಿಗಳೇ ನಾನು ಅದಕ್ಕೆ ಕಾಯ್ತಾ ಇದ್ದೇನೆ ನಿಮ್ದೇ ಲೇಟು ಅಂತ ಹೇಳ್ತಾ ಇದ್ದೀನಿ ಯಾವಾಗ ಕಾಯ್ಕೊಡ್ತೀರಿ ರಾಯರ ಮಾತು ಅನ್ನಲಿಲ್ಲ ಅವರಂತಾರೆ ಸ್ವಾಮಿ ನಾನೆಲ್ಲಿ ಅಲ್ಪನಾದ ನಾನೆಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಅದನ್ನ ನಾನು ನಿರ್ವರ್ತಿಸೋದು ಅಂತಂದ್ರೆ ಒಂದು ದೃಷ್ಟಾಂತ ಕೊಟ್ಟರು ರಾಯರು ಒಂದು ದೊಡ್ಡ ಬಂಡೆಗಲ್ಲನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಸಮುದ್ರದಲ್ಲಿ ಈಜಾಡಿಕೊಂಡು ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕಂತ ವೇದಾಂತ ಸಾಮ್ರಾಜ್ಯ ಅಂದ್ರೆ ಅಷ್ಟು ಕಷ್ಟ ಅಂತ ಅರ್ಥ ಅದರ ಧರ್ಮ ಪಾಲನೆ ಮಾಡೋದಷ್ಟು ಕಷ್ಟ ಇದೆ ಇವತ್ತು ಅದು ಈ ಘೋರವಾದ ಕಲಿಯುಗದಲ್ಲಿ ಸನ್ಯಾಸ ಧರ್ಮ ಪಾಲನೆ ಮಾಡೋದೇ ಅಷ್ಟು ಕಷ್ಟ ಇದೆ ಅದರಲ್ಲೂ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗುವುದು ಅಂದ್ರೆ ಇಂಥ ಜವಾಬ್ದಾರಿ ಅಂತ ಅರ್ಥ ಸಾಮಾನ್ಯ ಅಲ್ಲ ಅದಕ್ಕೆ ರಾಯರಂತಾರೆ ನನ್ನಿಂದ ಅದು ಸಾಧ್ಯ ಇಲ್ಲ ಸುಧೀಂದ್ರ ತೀರ್ಥ ಒತ್ತಾಯ ಮಾಡಿದಾಗ ಕೊನೆಗಂದ್ರು ಬಾಲ ಭಾರ್ಯ ಬಾಲಕೋನೋಪನೀತ ಬಾಲಶ್ಚಾಹಂ ಆಶ್ರಮೇ ಮೇಸ್ತಿವಾಂಚ ನನ್ನ ಪತ್ನಿ ಇನ್ನು ಚಿಕ್ಕವಳಿದ್ದಾಳೆ ನನ್ನ ಬಾಲಕನಿಗಿನ್ನು ಮಗನಿಗಿನ್ನು ಉಪನಯನ ಸಹಿತ ಆಗಲಿಲ್ಲ ಜೊತೆಯಲ್ಲಿ ಬಾಲಶ್ಚಾಹಂ ನಾನು ಇನ್ನು ಚಿಕ್ಕ ಹುಡುಗ ನನಗಿನ್ನು ಏನು ಆಶ್ರಮ ತಗೊಳ್ಬೇಕಂತ ದೊಡ್ಡ ದೊಡ್ಡ ಕಾರ್ಯ ನನಗೇನಿಲ್ಲ ನನಗೇನು ಅಪೇಕ್ಷೆ ಇಲ್ಲ ಹಾಗಾಗಿ ಬೇಡ ಅಂತಂದು ಬಿಟ್ರಂತ ಆಗ ಸುಧೀಂದ್ರ ತೀರ್ಥರು ಅನೇಕ ವಾಕ್ಯಗಳನ್ನು ಹೇಳಿ ಈ ಸಂಸಾರದಲ್ಲಿ ಏನೇನು ದೋಷಗಳಿರ್ತಾವೆ ಅದೆಲ್ಲವನ್ನ ನಿರೂಪಣೆ ಮಾಡಿ ಸುಧೀಂದ್ರ ತೀರ್ಥರು ಹೇಳ್ತಾರೆ ಈ ಗಾರ್ಹಸ್ಥ್ಯ ಜೀವನ ನಡೆಸೋದು ಬಹಳ ಕಷ್ಟ ಇದೆ ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರ ನಾನಾ ಕಡೆಯಲ್ಲಿ ಎಲ್ಲೆಲ್ಲಿ ಹೋರ್ಬಾರ್ದು ಅಂತ ಕಡೆಯಲ್ಲಿ ಹೋರ್ಬೇಕು ಯಾರನ್ನ ಸ್ತೋತ್ರ ಮಾಡಬಾರದು ಅವರನ್ನೇ ಸ್ತೋತ್ರ ಮಾಡಬೇಕು ಎಲ್ಲ ಎಷ್ಟು ಕಷ್ಟ ಪಡ್ತೇವೆ ಎಲ್ಲ ಯಾರ್ಯಾರಿಗೂ ಹೋಗಿ ಅವರಿಗೆ ನಮಸ್ಕಾರ ಮಾಡಬೇಕು ಅವರಿಗೆ ಸೆಲ್ಯೂಟ್ ಸಾರ್ ಅನ್ಬೇಕು ಅವರಿಗೆ ನಮಸ್ಕಾರ ಸಾರ್ ಅನ್ಬೇಕು ಅವ್ರು ಯಾವ ಮಹಾ ಅಯೋಗ್ಯ ಇರ್ತಾನೆ ಆದ್ರೂ ಅವನ ತಾಗಿ ಬೀಳಲೇಬೇಕು ನಾವು ಯಾಕೆ ದುಡ್ಡು ಕೊಡ್ತಾನೆ ಅಂತ ಹೇಳಿ ಅವನು ಏನೋ ಒಳ್ಳೆ ಸದ್ಗುಣ ಇರೋದಿಲ್ಲ ಆದ್ರೆ ಅವನನ್ನು ಹೊರಳಬೇಕು ಎಂಥ ಸದ್ಗುಣವಂತರ ನೀವು ಸುಧೀಂದ್ರ ತೀರ್ಥರದನ್ನ ಸುಮಾರು ಐದಾರು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ ಅಕ್ಷಣ ಕಾಣಂ ಕರ್ಣ ಪರ್ಯಂತ ನೇತ್ರಂ ಅವನಿಗೆ ಕಣ್ಣೇ ಸರಿ ಇರೋದಿಲ್ಲಂತೆ ನಾವು ಅವನನ್ನು ಹೊರಳಬೇಕಾಗತ್ತೆ ಬಾ ಸಾರ್ ನಿಮ್ಗೆ ಎಷ್ಟು ಜನ ಇದೆ ನಿಮ್ ಕಣ್ಣು ಏನ್ ಕಮಲದಂತಹ ಕಣ್ಣು ನಿಮ್ದು ಎಷ್ಟು ಚೆನ್ನಾಗಿದ್ದೀರಿ ಹೊರಳಬೇಕು ನಾವು ಅದೇ ರೀತಿಯಲ್ಲಿ ಲೋಭಾಡಾರಂ ಸಂತ ದೌದಾರ್ಯ ಭಾಜ ಮಹಾಲೋಭಿ ಇರ್ತಾನೆ ಎಂಥ ದಾನ ಗುಣರಿ ಏನ್ ನೀವು ದಾನ ಧರ್ಮ ಎಂಥ ಪುಣ್ಯಾತ್ಮರ ನೀವು ಹೊರಳಬೇಕು ಅವನನ್ನು ಯಾಕೆ ದುಡ್ಡು ಕೊಡ್ತಾನೆ ತಿಂಗಳ ತಿಂಗಳ ಸಂಬಳ ಕೊಡ್ತಾನೆ ಅವ್ಯ ಅನ್ನೋದಕ್ಕೆ ಹೀಗೆ ಕಂಡವರನ್ನೆಲ್ಲ ಹೊರಳಿ ಓಂಕಾರ ಅವ್ರಿಗೇನು ಸಂಧ್ಯಾಂದನೆ ಮಾಡ್ತಿರೋದಿಲ್ಲ ಮಹಾ ದೊಡ್ಡ ದೊಡ್ಡ ಯಜ್ಞ ಮಾಡಿದ್ದೀರಿ ಅಂತ ಹೊರಳಬೇಕು ಅವನನ್ನ ಇಷ್ಟೆಲ್ಲ ಸ್ತೋತ್ರ ಮಾಡಿ ಸಂಪತ್ತನ್ನು ತರಬೇಕು ಏನೋ ಒಂಚೂರು ಕಾಸು ಪಡ್ತಾನೆ ಹಗಲು ರಾತ್ರಿ ದುಡಿದು ತರಬೇಕು ಆ ತಂದದ್ದು ಸಹಿತ ಸಾಕಾಗೋದಿಲ್ಲ ಜೀವನಕ್ಕೆ ಮತ್ತೆ ದುಡಿಬೇಕು ಹಾಗಾಗಿ ಕಾಮ ಭಾರ್ಯ ಜಾನತೋ ನಂದ ನಟ್ಟ ವೆಂಕಟನಾಥ ನಿನ್ನ ಸ್ವರೂಪ ಯೋಗ್ಯತೆ ನನಗ್ ಗೊತ್ತಿದೆಯಪ್ಪ ನೀನು ದೊಡ್ಡ ವಿದ್ವಾಂಸನಾಗಿದ್ದಿ ವಿಷಯ ವಿರಕ್ತಿಯನ್ನು ಸಂಪಾದನೆ ಮಾಡಿರತಕ್ಕಂಥವನಾಗಿದ್ದಿ ಜಾನತಃ ಬ್ರಹ್ಮಜ್ಞಾನಿ ಆಗಿರತಕ್ಕಂಥವನಿಗೆ ಹೆಂಡತಿ ಯಾರು ಮಕ್ಕಳು ಯಾರು ಈ ಶರೀರ ಯಾವುದು ಎಲ್ಲದರನ್ನು ಬಿಟ್ಟು ಹೊರಡತಕ್ಕಂಥವರಪ್ಪ ಅವರು ಆದ್ರಿಂದ ಇನ್ನು ಮಮತೆ ಮಾಡಬೇಡ ಮಜನಿಗೆ ಬೇರೆ ಉಪನಯನ ಮಾಡು ಬಾ ಸನ್ಯಾಸಕ್ಕೆ ಅಂತ ಕರೆದಾಗ ವೆಂಕಟನಾಥರಂದ್ರಂತೆ ಸ್ವಾಮಿ ನಿರ್ಬಂಧ ಮಾಡಬೇಡ್ರಿ ನಿರ್ಬಂಧಶ್ಚೇತ್ ನಿರ್ಗಮಿಷ್ಯಾಮಿ ನೂನಂ ಒಂದ್ ವೇಳೆ ನೀವು ಬಲಾತ್ಕಾರ ಮಾಡಿ ಸನ್ಯಾಸ ಕೊಡಿಸ್ತೇನೆ ಅಂತ ಹೊರಟ್ರೆ ಯಾರಿಗೂ ಹೇಳದೆ ಕೇಳದೆ ಊರು ಬಿಟ್ಟೆ ಹೊರಟು ಬಿಡ್ತೇನೆ ಅಂತ
ಅಭಿಪ್ರಾಯ ಇದನ್ನ ನೋಡಿದ ನಮಗನಿಸುವ ಏನ್ ಸ್ವಾಮಿ ರಾಯರು ಏನ್ ಮಾಡ್ತಾರೆ ಏನ್ ಅವ್ರಿಗೇನು ವೈರಾಗ್ಯ ಇರಲಿಲ್ವಾ ಹಾಗೆ ಅರ್ಥ ಖಂಡಿತ ಮಾಡಿಕೊಳ್ಬೇಡಿ ಇವತ್ತು ಕೆಲವರು ಹೇಳಿದ್ದಾರೆ ರಾಯರಿಗೆ ವೈರಾಗ್ಯ ಇರಲಿಲ್ಲ ಅದಕ್ಕೆ ತಂದ್ರು ಹೇಳೋರು ವೈರಾಗ್ಯ ಇರಲಿಲ್ಲ ಅಷ್ಟೇನೆ ರಾಯರಿಗೆ ವೈರಾಗ್ಯ ಇತ್ತು ಮತ್ತೆ ಹಾಗಾದ ಹಂಗೆ ಯಾಕೆ ಅಂದ್ರು ಅಭಿಪ್ರಾಯ ಇಷ್ಟೇ ಅನೇಕ ತಾತ್ಪರ್ಯ ಒಂದು ವಿದಾಂತ ಸಾಮ್ರಾಜ್ಯ ಅಷ್ಟು ದೊಡ್ಡದು ಅಂತ ತೋರಿಸಿಕೊಡಬೇಕು ಜೊತೆಯಲ್ಲಿ ಸ್ವಾಹಂಕಾರ ಖಂಡನೆ ಜ್ಞಾನಿಗಳ ಗುಣನೇ ಹಾಗೆ ಯಾವತ್ತೂ ಜ್ಞಾನಿಗಳಾದವರು ನನಗೆ ಈ ಶಕ್ತಿ ಇದೆ ನಾನೆಲ್ಲ ಮಾಡಿಬಿಡ್ತೇನೆ ಅಂತ ಹೋಗೋದಿಲ್ಲ ನಾನು ಅಲ್ಪ ನಾನು ಮಂದ ನಾನು ಘಟ್ಟ ಅಂತಲೇ ಹೇಳ್ಕೊಡ್ತಾರೆ ಜ್ಞಾನಿಗಳು ನಾನು ಮಹಾಪಂಡಿತ ಅಂತ ಅವ್ರು ಮಹಾಘಟ್ಟ ಅಂತಲೇ ಅರ್ಥ ಪಂಡಿತ ನಾನು ಮಹಾಪಂಡಿತ ಅಂತ ಹೇಳ್ಕೊಡೋದಿಲ್ಲ ಅದರಂತೆ ರಾಜರಾಯರ ಅದ ಸೂಚನೆ ಮಾಡಿದ್ರು ಅದನ್ನು ನನಗೆ ಅಲ್ಪ ನನಗೇನು ನೀನು ಗೊತ್ತಿಲ್ಲ ನನಗೆ ನಾನು ಎಲ್ಲಿ ವಿದಾಂತ ಸಾಮ್ರಾಜ್ಯದಲ್ಲಿ ಬೇಡ ಇಷ್ಟು ಹೇಳಿದಾಗ ಗುರುಗಳು ಒತ್ತಾಯ ಮಾಡುತ್ತಾರೆ ಸುಧೀಂದ್ರ ತೀರ್ಥರು ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಅವತ್ತಿನ ದಿವಸ ರಾತ್ರಿ ತುಂಬಾ ವಿಚಾರ ಮಾಡ್ತಾರೆ ಇಲ್ಲೇ ಇದ್ರೆ ಸನ್ಯಾಸಾಶ್ರಮ ಕೊಡಿಸೇ ಬಿಡ್ತಾರೆ ಸ್ಥಾಸ್ಯಾಮಶ್ಚೇತ್ ಲಭ್ಯತೆ ಸಂಯಮಿತ್ವ ಇದೇ ಊರಿನಲ್ಲಿದ್ರೆ ಗುರುಗಳು ಸನ್ಯಾಸ ಕೊಟ್ಟೇ ಬಿಡ್ತಾರೆ ಹೋಗಿ ಹೊರಟು ಬಿಡೋಣ ಹೊರಟು ಬಿಟ್ರೆ ಗುರುಗಳು ಬೇಜಾರು ಮಾಡಿಕೊಳ್ತಾರೆ ಗುರುಗಳ ಶಾಪ ಎಂದೂ ಸಹಿತ ನಮಗೆ ಒಳ್ಳೇದಾಗುವುದಿಲ್ಲ ಹಾಗಾಗಿ ಇಲ್ಲಿ ಸ್ಥಾತುಂ ಶಕ್ಯಂ ನೈವ ಗಂತುಂ ಚ ಶಕ್ಯಂ ಇಲ್ಲಿ ಇರ್ಲಿಕ್ಕೂ ಆಗೋಲ್ಲ ಬೇರೆ ಕಡೆ ಹೋಗ್ಲಿಕ್ಕೂ ಆಗೋಲ್ಲ ಎಂಥ ಸಂಕಟ ಪರಿಸ್ಥಿತಿ ನೋಡ್ರಿ ರಾಜೇಂದ್ರ ಸ್ವಾಮಿ ವೆಂಕಟನಾಥರತ್ತು ಅಂತಹ ಸ್ಥಿತಿಯಲ್ಲಿ ಅವತ್ತೆಲ್ಲ ಯೋಚನೆ ಮಾಡುತ್ತಾ ಕುಂತಿರುವಾಗ ರಾತ್ರಿ ಸುಮಾರು ಅರ್ಧರಾತ್ರಿಯ ಸಮಯದಲ್ಲಿ ಮಲಗಿದ್ದಾರೆ ತಮ್ಮ ಹಾಸಿಗೆ ಅಶಯ್ಯೋಪಾಂತೆ ಶಾರದಾಂ ಭೋಜನೇತ್ರ ಹಾಸಿಗೆಯ ಹತ್ರ ಏನೋ ಒಂದು ಪ್ರಕಾಶ ಮಿಂಚು ಬಂದ ಹಾಗಾಯ್ತಂತ ಎದ್ದು ನೋಡುತ್ತಾರೆ ಯಾರೋ ಅಲ್ಲ ಸಾಕ್ಷಾತ್ ಸರಸ್ವತಿ ದೇವಿನೇ ಬಂದ್ಬಿಟ್ಟಿದ್ದಾಳೆ ಜಗನ್ಮಾತೆ ವಿದ್ಯಾಭಿಮಾನಿ ದೇವತೆ ತಾನೇ ಬಂದಿದ್ದಾಳೆ ಇವತ್ತು ನಾವು ರಾಯರ ಪಟ್ಟಾಭಿಷೇಕ ಮಹೋತ್ಸವ ಯಾಕೆ ಆಚರಣೆ ಮಾಡ್ತೇವೆ ರಾಯರ ಸರಸ್ವತಿ ದೇವಿಯಿಂದ ಪ್ರಚೋದಿತ ರಾಯ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿರತಕ್ಕಂತಹ ದವಚನ ಅದಕ್ಕೆ ನಾವು ಆಚರಣೆ ಮಾಡ್ತೇವೆ ಅವರೇನು ನನಗೆ ಸನ್ಯಾಸ ಬೇಕು ಬೇಕು ಅಂತ ಓಡಿಕೊಂಡು ಹೋಗಿ ತಗೊಂಡವರಲ್ಲ ಅಥವಾ ಇನ್ಯಾರು ಓದ್ತಾ ಇಲ್ಲ ತಗೊಂಡವರಲ್ಲ ಸಾಕ್ಷಾತ್ ವಿದ್ಯಾಭಿಮಾನಿ ದೇವತೆ ಆ ಬ್ರಹ್ಮಾಣಿ ಆ ಶರದ ದೇವಿ ಬರ್ತಾಳೆ ನೋಡ್ತಾರಂತೆ ರಾಜೇಂದ್ರ ಸ್ವಾಮಿಗಳು ಯಾರಿವರು ಚೈಷ ಯೋಷ ಕಾಂಚನ ನರ್ಘ್ಯಭೂಷ ದೋಷಾಧೀಶ ನಾನನ ಚಾರುವೇಷ ದೋಷಾತೀತ ಸಾಂದ್ರ ಧಮ್ಮಿಲ್ಲ ದೋಷ ಭಾಷಾ ದೇವಿ ಸರ್ವ ಸಾಕ್ಷಾ ಮನೀಷ ನಾರಾಯಣ ಪಂಡಿತರು ವರ್ಣನೆ ಮಾಡ್ತಾರೆ ಅದನ್ನೆಲ್ಲ ಚೈಷ ಯೋಷ ಯಾರು ಈ ಹೆಣ್ಮಗಳಪ್ಪ ನೋಡ್ಲಿಕ್ಕೆ ಕಾಂಚನ ನರ್ಘ್ಯಭೂಷ ಮೈ ತುಂಬಾ ಭಂಡಾರ ಮುತ್ತು ರತ್ನಗಳ ಆವರಣ ಹಾಕೊಂಡಿದ್ದಾಳೆ ಮುಖ ನೋಡಿದ್ರೆ ದೋಷಾದೀಶ ನಾನನ ಚಂದ್ರನಂಥ ಮುಖ ಚಾರುವೇಷ ಅತ್ಯಂತ ಸುಂದರವಾದ ರೂಪ ಮತ್ತೆ ದೋಷಾತೀತ ನೋಡ್ಲಿಕ್ಕೆ ಯಾವ ದೋಷವೂ ಈಕೆಯಲ್ಲಿಲ್ಲ ದೋಷಾತೀತ ಸಾಂದ್ರಧಮ್ಮಿಲ್ಲ ದೋಷ ಎಂಥ ಕೇಶವಾಚ ಎಂಥ ರೂಪ ವಿದ್ಯೆ ಯಾರೋ ಅಲ್ಲ ಭಾಷಾದೇವಿ ಸಾಕ್ಷಾತ್ ವಿದ್ಯಾಧಿ ದೇವತೆಯಾಗಿರತಕ್ಕಂಥ ಸರಸ್ವತಿನೇ ಇಲ್ಲಿ ಬಂದಿದ್ದಾಳೆ ಇಷ್ಟು ಹೇಳುವಾಗಲೇ ಸರಸ್ವತಿ ದೇವಿಯರು ವೆಂಕಟನಾಥರ ಸಮೀಪಕ್ಕೆ ಬಂದು ಹೇಳ್ತಾಳಪ್ಪ ನಾನು ಯಾರೋ ಅಲ್ಲ ವಿದ್ಯಾಲಕ್ಷ್ಮೀ ವಿದ್ಧಿಮಾ ನಾನು ವಿದ್ಯಾಲಕ್ಷ್ಮಿ ಬಂದಿದ್ದೇನೆ ಅಂತ ತಿಳಿ ನಿನಗೋಸ್ಕರ ಬಂದಿದ್ದೇನೆ ತುಂಬಾ ವರ್ಣನೆ ಇದೆ ಸಮಯ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಎರಡೇ ಮಾತಿನಲ್ಲಿ ಸರಸ್ವತಿ ದೇವಿಯರು ಹೇಳ್ತಾರೆ ವೇದವ್ಯಾಸ ದೇವರು ಚಾನೀನೋಸವು ಕನ್ಯಕಾಭಾವನಾದ ನನಗೆ ನನ್ನ ಚೆನ್ನಾಗಿ ಬೆಳೆಸಿದ್ದಾರೆ ವೇದವ್ಯಾಸ ದೇವರು ಅವರು ನನಗೆ ಒಂದು ರೀತಿ ಜನಕ ಸ್ಥಾನ ಅವರು ನನಗೆ ಮುಂದೆ ಶ್ರೀಮದಾಚಾರ್ಯರಿಗೊಂದು ಬ್ರಹ್ಮಸೂತ್ರಗಳ ಭಾಷ್ಯ ಅನ್ನತಕ್ಕಂಥ ಹಾಲನ್ನ ನನಗೆ ಕುಡಿಸಿ ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ ನಾನೊಂದು ಚಿಕ್ಕ ಶಿಶು ಹೆಣ್ಣು ಮಗು ಅನ್ನುವಂತೆ ಸರಸ್ವತಿ ದೇವಿ ತನ್ನ ಪರಿಚಯ ಮಾಡಿಕೊಳ್ಳುತ್ತಾಳೆ ನಾನು ಚಿಕ್ಕ ಹುಡುಗಿ ಇರುವಾಗ ಅಂತಹ ನನ್ನನ್ನ ಬ್ರಹ್ಮಸೂತ್ರಗಳು ಅನ್ನುವಂತಹ ಕಾಮಧೇನುವಿನಿಂದ ಶ್ರೀಮದಾಚಾರ್ಯರು ಭಾಷ್ಯ ಅನ್ನತಕ್ಕಂಥ ಹಾಲನ್ನ ಕರೆದು ಆ ಹಾಲನ್ನು ನನಗೆ ಕುಡಿಸಿ ಬೆಳೆಸಿದ್ದಾರೆ ನನ್ನನ್ನ ಮುಂದೆ ಟೀಕಾಕೃತ್ಪಾದರು ಬಂದು ನ್ಯಾಯಸುಧಾ ತತ್ವ ಪ್ರಕಾಶಕಾದಿ ಗ್ರಂಥಗಳನ್ನ ರಚನೆ ಮಾಡಿ ನನಗೆ ಅವರು ನಾನು ಯೌವನಕ್ಕೆ ಹೆಜ್ಜೆ ಇಡುವಂತೆ ಮಾಡಿದರು ಟೀಕಾಕೃತ್ಪಾದರು ಅನಂತರದಲ್ಲಿ ಮುಂದೆ ಯೌವನಕ್ಕೆ ಹೆಜ್ಜೆ ಇಟ್ಟ ಮೇಲೆ ಪಾಣಿಗ್ರಹಣ ಮಾಡಬೇಕು ತಾನೇ ಯಾರೊಬ್ಬರ ಕೈ ಹಿಡಿಯಬೇಕು ನಾನು ಮುಂದೆ ವ್ಯಾಸರಾಜ ಸ್ವಾಮಿಗಳ ಕೈ ಹಿಡಿದಿದ್ದೇನೆ ನಾನು ಅಂತ ಹೇಳಿಕೊಂಡು ಅಂತಹ ನನ್ನ ವಿದ್ಯಾದೇವಿ ನಾನು ವ್ಯಾಸರಾಜರು ಬಂದು ನನ್ನ ಕೈ ಹಿಡಿದಿದ್ದಾರೆ ಮುಂದೆ ಕ್ರಮೇಣ ವಿಜಯೇಂದ್ರ ಸ್ವಾಮಿಗಳ ಅವತಾರ ಮಾಡಿ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ತರ್ಕ ತಾಂಡವ ಗ್ರಂಥಗಳನ್ನು ರಚನೆ ಮಾಡಿ ನಾನು ತಾಂಡವ ಆಡ್ಲಿಕ್ಕೆ ಒಳ್ಳೆಯ ರಂಗಸ್ಥಳವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲ ಸಿದ್ಧತೆ ಮಾಡಿಕೊಟ್ರು ವಿಜಯೇಂದ್ರ ಸ್ವಾಮಿಗಳ ಅವತಾರವನ್ನ ಮಾಡಿ ತತ್ವ ಮಾಣಿಕ್ಯ ಪೇಟಿತ ಅಂತ ಗ್ರಂಥ ರಚನೆ ಮಾಡಿ ನನಗೆ ಒಳ್ಳೆ ಉಡುಗೊರೆ ಈ ಗಿಫ್ಟ್ ಏನು ನನ್ನ ಮುತ್ತು ರತ್ನಗಳೆಲ್ಲ ಬಚ್ಚಿಟ್ಟುಕೊಳ್ಳುವ ಒಂದು ಪೆಟ್ಟಿಗೆಯನ್ನು ನನಗೆ ಕೊಟ್ರು ಅದೇ ಅವರ ಗ್ರಂಥ ತತ್ವ ಮಾಣಿಕ್ಯ ಪೇಟಿತ ಅಂತ
ಭೂಷಾ ಭೇಟಿಂ ತತ್ವಮಾಣಿಕ್ಯ ಭೇಟ್ಯ. ಅದೇ ರೀತಿಯಲ್ಲಿ ನ್ಯಾಯಾಮೃತ ಮೋದಾದಿ ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ನನ್ನನ್ನು ಚೆನ್ನಾಗಿ ಅವರು ಪೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಿನ್ನ ಗುರುಗಳು ಸಹಿತ ನನಗೆ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ. ಇಷ್ಟೆಲ್ಲ ಹೇಳಿ ಸರಸ್ವತಿ ದೇವಿಯರು ಅಂತಾರೆ, ಸರ್ವಂ ವ್ಯರ್ಥಂ ಭಾತಿ ಮೇ ಜೀವನಾಡ್ಯ. ಅದೆಲ್ಲವೂ ಏನು, ವೇದವ್ಯಾಸ ದೇವರು, ಶಿವದಾಚಾರ್ಯರು, ಟೀಕಾಕೃತ್ವಾದರು, ವ್ಯಾಸರಾಜರು, ವಿಜಯೇಂದ್ರ ಸ್ವಾಮಿಗಳು, ಅವರೆಲ್ಲ ಏನು ಇಲ್ಲಿ ತನಕ ನನ್ನನ್ನು ಈ ಒಂದು ಹಂತಕ್ಕೆ ನನ್ನನ್ನು ತಂದು ನಿಲ್ಲಿಸಿದ್ದಾರೆ, ಇವತ್ತು ಅದೆಲ್ಲವೂ ಸಹಿತ ವ್ಯರ್ಥ ಅಂತ ತೋರುತ್ತಿದೆ. ಯಾಕೆ, ನೀನು ಸನ್ಯಾಸ ತಗೊಳ್ಳಿಲ್ಲ ಆದರೆ ಅದೆಲ್ಲವೂ ಸಹಿತ ಇವತ್ತು ವ್ಯರ್ಥ. ಅದಕ್ಕಾಗಿ ನೀನು ಸನ್ಯಾಸ ತಗೊಳ್ಬೇಕು. ಹೇ ವೆಂಕಟನಾಥ, ನಿನ್ನ ಗುರುಗಳಲ್ಲಿ ನಾನು 2 ವರ್ಷ ಮಾತ್ರ ಮುಂದೆ ವಾಸ ಮಾಡ್ತೇನೆ ಅಂತ ತಿಳಿ. ವತ್ಸರ ದ್ವಂದ್ವಮೇವ ಅಂದ್ರೆ 2 ವರ್ಷಕ್ಕೆ ಸರಿಯಾದ ವೃಂದಾವನಸ್ಥರಾಗ್ತಾರೆ ಸುಧೀಂದ್ರ ತೀರ್ಥರು. ಹಾಗಾಗಿ 2 ವರ್ಷ ಮಾತ್ರ ನಾನಲ್ಲಿರ್ತೇನೆ, ಹಾಗೆ ನೀನೀಗ ಸನ್ಯಾಸ ತಗೊಳ್ಳೇಬೇಕು, ಆ ರಾಮದೇವರ ಮೂರ್ತಿ ಆ ಪ್ರತಿಮಾ ಪೂಜೆ ಮಾಡಲೇಬೇಕು. ಆ ರಾಮದೇವರ ಪ್ರತಿಮಾ ಎಲ್ಲಿರುತ್ತೆ, 4 ಪುರುಷಾರ್ಥಗಳು ನಿರಂತರ ಕುಣಿದಾಡ್ತಾ ಇರ್ತಾವಲ್ಲಿ. ಸಾಯತ್ರ ರಾಮ ಪ್ರತಿಮಾಸ್ತಿ ಹೇಳ್ತಾರೆ, ಚತುಃಪುಮರ್ಥಿ ಸತತಂ ಚಟಾಸ್ತಿ, ಹೊಳಿತಾ ಇರ್ತಾರಂತೆ 4 ಪುರುಷಾರ್ಥಗಳ ಸ್ಥಾನ ರಾಮದೇವರ ಪ್ರತಿಮಾ ಇದೆ ಅಂತಾದ್ರೆ, ಅಂತಹ ಆಚಾರ್ಯರ ಕಲಾರ್ಚಿತವಾದ, ಬ್ರಹ್ಮದೇವರಿಂದ ಕಲಾರ್ಚಿತವಾದ ಅಂತಹ ಪ್ರತಿಮೆಗಳ ಪೂಜಾ ಮಾಡಬೇಕು, ಅನೇಕ ಗ್ರಂಥಗಳ ರಚನೆ ಮಾಡಬೇಕು, ಪ್ರತಿವಾದಿಗಳನ್ನ ನಿಗ್ರಹ ಮಾಡಬೇಕು, ಶಿಷ್ಯ ಸಂಪತ್ತನ್ನ ವಿಶೇಷವಾಗಿ ಅನುಗ್ರಹ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನೀವು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು. ಇಷ್ಟು ಹೇಳಿ ನಿಲ್ಲಿಸಲಿಲ್ಲ ಸರಸ್ವತಿ ದೇವಿ. ಮುಂದೊಂದು ಮಾತಂತಾಳೆ, ಹೇ ವೆಂಕಟನಾಥ, ಇಲ್ಲಿ ತನಕ ನೀನು ಯಾಕೆ ತಗೊಳ್ಬೇಕು ಅನ್ನೋದನ್ನು ಹೇಳಿದೆ. ಸಾಧಕಗಳನ್ನು ತಗೊಂಡ್ರೆ ಏನಾಗುತ್ತೆ, ನೀನ್ ತಗೊಳ್ಳದೇ ಇದ್ರೆ ಏನಾಗತ್ತೆ ಅದನ್ನು ಹೇಳ್ತೇನೆ ಕೇಳು. ಒಂದು ರಾಘವೇಂದ್ರ ಸ್ವಾಮಿ, ವೆಂಕಟನಾಥರವತ್ತು ಸನ್ಯಾಸ ತಗೊಳ್ಳಿರ್ಲಿಲ್ಲ ಅಂತಾದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಅದನ್ನು ಸರಸ್ವತಿ ದೇವಿಯರು ಹೇಳ್ತಾರೆ. ಹೇ ವೆಂಕಟನಾಥ, ಇವತ್ತೇನು ಎಲ್ಲಾ ಕಡೆಯಲ್ಲಿ ಮಠಗಳಲ್ಲಿ ವಿಶೇಷವಾಗಿ ಅಧ್ಯಾಪಕರು, ಸಾವಿರಾರು ಜನ ಶಿಷ್ಯಂದರು ಎಲ್ಲ ಸೇರಿ ವೇದ ಘೋಷವನ್ನ ನಿರಂತರವಾಗಿ ಸಮಸ್ತ ಶಾಸ್ತ್ರಗಳು ವೇದಗಳು ಎಲ್ಲವನ್ನ ಘೋಷ ಮಾಡುತ್ತಾ ಇದ್ದಾರಲ್ಲ, ಇಂಥ ಮಠಗಳು ಒಂದು ವೇಳೆ ನೀನು ಸನ್ಯಾಸ ತಗೊಳ್ಳಿಲ್ಲ ಅಂತಾದ್ರೆ ಆಗ್ಲೂ ಒಂದು ಮಠದಲ್ಲಿ ಒಂದು ಘೋಷ ಕೇಳಿಸುತ್ತೆ. ಯಾವುದು? ವೇದ ಘೋಷ ಕೇಳಿಸೋದಿಲ್ಲ, ಈ ಮಠಗಳೆಲ್ಲವೂ ಹಾಳು ಬಿದ್ದು ಹೋಗಿ ನೋಡುವ ದಿಕ್ಕಿಲ್ಲದೆ ಇದರಲ್ಲಿ ಬಂದು ಏನು ಆ ಪಕ್ಷಿಗಳು ಹಕ್ಕಿಗಳೆಲ್ಲ ಬಂದು ಇದರಲ್ಲಿ ಗೂಡು ಕಟ್ಕೊಂಡಿರ್ತಾವಲ್ಲ ಆ ಹಕ್ಕಿಗಳ ಘೋಷ ಕೇಳಿಸುತ್ತಾವ. ಈಗೇನು ಮಠಗಳಲ್ಲಿ ನಿನ್ನ ಗುರುಗಳು ಎಲ್ಲಾ ಕಡೆ ದೀಪಗಳನ್ನು ಹಚ್ಚಿ ವಿಶೇಷವಾಗಿ ರಾಮದೇವರ ಪೂಜೆ ಮಾಡ್ತಾ ಇದ್ದಾರೆ, ದೀಪಗಳಿಂದ ಚೆನ್ನಾಗಿ ಅಲಂಕೃತವಾಗಿ ಬೆಳಗ್ತಾ ಇದ್ದಾರೆ ಈ ಮಠಗಳು, ಮುಂದೆ ನೀನು ಸನ್ಯಾಸ ತಗೊಳ್ಳಿಲ್ಲ ಅಂತಾದ್ರೆ ಆಗ್ಲೂ ಒಂದು ದೀಪ ಉರಿಯತ್ತೆ. ಯಾವ ದೀಪ? ಪೂಜೆ ಮಾಡುವಾಗ ಹಚ್ಚುವ ದೀಪ ಅಲ್ಲ, ಈ ಮಠಗಳಲ್ಲಿ ಜನಸಂಚಾರ ಇಲ್ಲದೆ ಕೊನೆಗೆ ಕೊಳ್ಳಿ ದೆವ್ವಗಳು ಬಂದು ಇದರಲ್ಲಿ ತಮ್ಮ ಏನು ಹಾಳು ಬಿದ್ದ ವಂಗಲೆಯಂತೆ ಕೊಳ್ಳಿ ದೆವ್ವಗಳು ಬಂದು ಸೇರಿಕೊಂಡು ಅದರ ದೀಪಗಳು ಈ ಮಠಗಳಲ್ಲಿ ಉರಿತಾರೆ. ಹಾಗಾಗಿ ನೀ ಯಾವುದು ಬೇಕು ನೀನ್ ತೀರ್ಮಾನ ಮಾಡು. ಸನ್ಯಾಸಾಶ್ರಮ ತಗೊಂಡು ಪುನಃ ಇದನ್ನ ಸರಿಯಾಗಿ ಈ ಸಂಸ್ಥಾನವನ್ನ ನಡೆಸಿಕೊಂಡು ಹೋಗ್ತೀಯ, ಇಲ್ಲದೇ ಇದ್ರೆ ಇಡೀ ಸಮಾಜವೇ ನಾಶ ಆಗುವಂತೆ ಮಾಡುತ್ತೀಯ. ಇದನ್ನ ಸರಸ್ವತಿ ದೇವರು, ನನ್ನ ಮಾತಲ್ಲ ಇದು, ಶ್ರೀವತ್ಸಾಚಾರ್ಯ ಹೇಳಿದ್ರೆ ಇದೇ ನೀನ್ ಮಾತಾಡಿ ಗಲಾಟೆ ಮಾಡಬಹುದು. ರಾಘವೇಂದ್ರ ಸ್ವಾಮಿಗಳ ಮಹತ್ವ ಏನು? ಯಾಕೆ ರಾಯರು 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 ನಾವೆಲ್ಲ ಅವರನ್ನ ಸೇವಾ ಮಾಡುತ್ತೇವೆ. ಸರಸ್ವತಿ ದೇವಿಯರ ಈ ಮಾತು ನೋಡಿದ ಅದೇ ನಮಗೆ ಅರ್ಥ ಆಗತ್ತೆ. ರಾಯರೇನಾದ್ರೂ ಇವತ್ತು ಸನ್ಯಾಸ ತಗೊಳ್ಳಿಲ್ಲ ಅಂತಾಗಿದ್ದಿದ್ರೆ ಇವತ್ತು ನಾವು ನೀವು ಎಲ್ಲ ಕೂತ್ಕೊಂಡು ರಾಮದೇವರು ಹೀಗೆ ರಾಮದೇವರು ಹಾಗೆ ಈ ಕೊಂಡಾಡುವ ಪ್ರಸಂಗನೇ ಬರ್ತಾ ಇರಲಿಲ್ಲ ಅಂತ ಅರ್ಥ. ಇವತ್ತು ಇಷ್ಟೆಲ್ಲ ಕೂತ್ಕೊಂಡು ಹರಿಸರ್ವೋತ್ತಮ ವಾಯುಜೀವೋತ್ತಮ ವಂಚನೆ ಎಲ್ಲ ಹೇಳುತ್ತಿದ್ದೇವೆ, ಆಚಾರ್ಯರ ಗ್ರಂಥಗಳ ಟೀಕಾಕೃತ್ವಾದರ ವ್ಯಾಸರಾಜ ಸ್ವಾಮಿಗಳ ಗ್ರಂಥಗಳ ಒಂದು ಅಧ್ಯಯನ ಪರಂಪರೆ ಎಲ್ಲ ಬಂದಿದೆ, ಅದು ರಾಯರ ಪರಮಾನುಗ್ರಹ ಅಂತ ಅರ್ಥ. ಹಾಗಾಗಿ ರಾಯರ ಪಟ್ಟಾಭಿಷೇಕದ ಮಹೋತ್ಸವವನ್ನ ನಾವೆಲ್ಲ ಇದಕ್ಕೋಸ್ಕರ ಆಚರಣೆಯನ್ನ ಮಾಡಬೇಕು. ನಾವು ನಮಗೆ ಪರಮೋಪಚಾರ ಮಾಡಿರತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಮುಂದೆ ಸರಸ್ವತಿ ದೇವಿಷ್ಟು ಹೇಳಿ ಹೊರಟಾಗ ಮುಂದೆ ವೆಂಕಟನಾಥರು ಸುಧೀಂದ್ರ ತೀರ್ಥರಲ್ಲಿ ಸನ್ಯಾಸಕ್ಕೆ ಆಯಿತು ಅಂತ ಹೇಳ್ತಾರೆ. ಮುಂದೆ ಅವರಿಗೆ ಎಲ್ಲ ಆತ್ಮಶ್ರಾದ ವಿರಜಾ ಹೋಮ ಆದಿ ಇದೆಲ್ಲವನ್ನ ಮಾಡಿಸಿ ಅವರಿಗೆ ಕಾಷಾಯ ವಸ್ತ್ರಗಳನ್ನು ಕೊಟ್ಟಿದ್ದಾರಂತೆ. ಆ ನೀರಿನಲ್ಲೇ ಇತ್ತು ಹಳೆ ವಸ್ತ್ರ ತೆಗೆದು ಹಾಕಿ ಕಾಷಾಯ ವಸ್ತ್ರವನ್ನುಟ್ಟು ದಂಡವನ್ನು ಹಿಡ್ಕೊಂಡು ಬಂದಾಗ ಸುಧೀಂದ್ರ ತೀರ್ಥರು ರಾಯರ ತಲೆ ಮೇಲೆ ವ್ಯಾಸಮುಷ್ಟಿಗಳನ್ನ ಮತ್ತೆ ಪ್ರತಿಮೆಗಳನ್ನ ಶಾಲಗ್ರಾಮಗಳನ್ನೆಲ್ಲ ಇಟ್ಟು ಶಂಖದಿಂದ ಅವರ ಅಭಿಷೇಕವನ್ನ ಮಾಡುತ್ತಾ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನ ಮಾಡಿ ಸುಧೀಂದ್ರ ತೀರ್ಥರು ಹೇಳ್ತಾರೆ,
ಶ್ರೀ ಸುರೇಂದ್ರ ವದಯಂ ತಪಸ್ಯಯ. ಇವತ್ತೇನು ರಾಘವೇಂದ್ರ ಅಂತ ಹೆಸರು ಬಂದಿದೆ, ಆ ಹೆಸರಿಟ್ಟ ದಿವಸ ಇವತ್ತು. ಕೋಟ್ಯಾಂತರ ಜನರ ಬಾಯಲ್ಲಿ ನಿರಂತರ ಹೆಜ್ಜೆ ಹೆಜ್ಜೆ ಹರಿದಾಡುವ ಆ ಹೆಸರಿದೆಯಲ್ಲ, ಅದು ಇವತ್ತಿನ ದಿವಸ ಕೊಟ್ಟಿರುವಂತಹ. ಸುಧೀಂದ್ರ ತೀರ್ಥರು ಹೇಳ್ತಾರೆ, ಶ್ರೀ ಸುರೇಂದ್ರ ಹೃದಯಂ ತಪಸ್ಯಯ ಶ್ರೀ ಜಯೀಂದ್ರ ಇವ ಕೀರ್ತಿ ಸಂಪದ ವಿಶ್ರುತೋಹ ವಿಭವಾದ ಸಂಗರೆ ರಾಘವೇಂದ್ರ ಯತಿರಾಜ್ ಸಮೇಧತಾಂ. ಅವರ ತಲೆ ಮೇಲೆ ಕೈಟಿ ಮಾತಂದ್ರು ಸುಧೀಂದ್ರ ತೀರ್ಥ. ಶ್ರೀ ಸುರೇಂದ್ರ ಹೃದಯಂ ತಪಸ್ಯಯ, ನೀವು ತಪಸ್ಸಿನಲ್ಲಿ ಸುರೇಂದ್ರ ತೀರ್ಥರಂತೆ ಒಳ್ಳೆಯ ಪ್ರಖ್ಯಾತರಾಗಿರಿ, ವಿಜಯೇಂದ್ರ ತೀರ್ಥರಂತೆ ಒಳ್ಳೆಯ ಕೀರ್ತಿಯನ್ನ ನೀವು ಗಳಿಸಲಿ, ವಾದಿಗಳಲ್ಲಿ ನೀನು ಪ್ರತಿವಾದಿಗಳನ್ನು ಸೋಲಿಸುವುದರಲ್ಲಿ ನನ್ನಂತೆ ಒಳ್ಳೆ ಸಮರ್ಥರಾಗಿರಿ. ಇಂಥ ನೀವು ಈ ಮೂರೂ ಜನರ ಸುರೇಂದ್ರರು ವಿಜಯೇಂದ್ರ ಸ್ವಾಮಿಗಳು ಸುಧೇಂದ್ರರು ಅಂದ್ರೆ ಗುರುಗಳು ಪರಮ ಗುರುಗಳು ಪರಮೇಷ್ಠಿಗಳು ಮೂರೂ ಜನರ ಅನುಗ್ರಹ ಸಂಪಾದನೆ ಮಾಡಿಕೊಂಡು ರಾಘವೇಂದ್ರ ಯತಿರಾಜ್ ಸಮೇಧತಾಂ, ರಾಘವೇಂದ್ರ ತೀರ್ಥರು ಅಂತ ಈ ತ್ರಿಭುವನಗಳಲ್ಲಿ ನೀವು ವಿಖ್ಯಾತರಾಗಿರಿ. ಅವತ್ತವರು ಮಾಡಿರುವ ಆಶೀರ್ವಾದ ಇವತ್ತಿಯೂ ಸಹಿತ ನಾವು ಅವರನ್ನ ನೆನೆಸ್ತಾ ಇದ್ದೇವೆ. ರಾಘವೇಂದ್ರ ತೀರ್ಥರ ಸುಧೀಂದ್ರ ತೀರ್ಥರ ಅಂತ ಆಚರಣೆ ಮಾಡಿದ್ದಾರೆ ರಾಯರ ಮೇಲೆ. ಅವರು ಆ ಹೆಸರನ್ನ ಕೊಟ್ಟು ಬರೀ ರಾಯರನ್ನ ಅನುಗ್ರಹ ಮಾಡಿದ್ದಲ್ಲ, ರಾಯರ ಮೂಲಕ ನಮ್ಮ ಇಡೀ ಜಗತ್ತನ್ನ ನಮ್ಮೆಲ್ಲರನ್ನ ಸಹಿತ ಸುಧೀಂದ್ರ ತೀರ್ಥ ಉದ್ಧಾರ ಮಾಡಿದ್ರು. ಅದಕ್ಕೋಸ್ಕರ ಇವತ್ತಿನ ದಿವಸ ಇದೇ ಫಾಲ್ಗುಣ ಶುದ್ಧ ದ್ವಿತೀಯದಂದು ಆಶ್ರಮವನ್ನ ಕೊಟ್ಟು ನಮ್ಮೆಲ್ಲರಿಗೂ ಮಹದುಪಕಾರವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯು ಈ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವವನ್ನ ಆಚರಣೆ ಮಾಡಲೇಬೇಕು ಅಂತ ಹಿಂದೆ ಕೃತಜ್ಞರಾಗಿ ಬಿಡ್ತೇವೆ ನಾವು. ಈ ನಿಟ್ಟಿನಲ್ಲಿ ಶ್ರೀಮಠದಲ್ಲಿ ಒಂದ್ ದಿವಸ ಎರಡು ದಿವಸ ಏಳು ದಿವಸಗಳ ಕಾಲ ಈ ಶ್ರೀಮಠದಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಯಗಳನ್ನ ಜ್ಞಾನಯಜ್ಞವನ್ನ ಮತ್ತು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಶ್ರೀನಿವಾಸ ಮೂರ್ತಿಯವರು. ಅದೇ ರೀತಿ ಎಲ್ಲ ಸಮಿತಿಯವರು ಗುರುರಾಜ ಅಸೋಸಿಯೇಷನ್ ಪರವಾಗಿ ಪ್ರತಿ ವರ್ಷವೂ ಸಹಿತ ಇದನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದೀರಿ. ಈ ವರ್ಷ ಗುರು ಸಾರ್ವಭೌಮರ ಸೇವೆ ಮಾಡುವ ಒಂದು ಚಿಕ್ಕ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಅವರೆಲ್ಲರಿಗೂ ಸಹಿತ ಕೃತಜ್ಞತೆಗಳನ್ನು ತಿಳಿಸ್ತಾ, ಇಷ್ಟೆಲ್ಲ ಜನ ಸ್ವಲ್ಪ ಎತ್ತಿ ಸಮಯ ಚೂರು ಜಾಸ್ತಿ ತೆಗೆದುಕೊಂಡಿದ್ದೇನೆ, ಆದರೆ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಇದನ್ನು ಶ್ರವಣ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ನನ್ನ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.